ಕೋಲಾರ. ಒಡಲಲ್ಲಿ ಚಿನ್ನ ತುಂಬಿಕೊಂಡಿದ್ದರು. ಅದರ ಧೂಳನ್ನು ಮಾತ್ರ ತನಗಿಟ್ಟುಕೊಂಡು ರಾಶಿ ರಾಶಿ ಚಿನ್ನವನ್ನು ವಿದೇಶಕ್ಕೆ ಕೊಟ್ಟ ಊರು. ಈ ಕೋಲಾರದ ಮೂಲ ಹೆಸರು ಕೋಲಾಹಲಪುರ. ಇದರರ್ಥ ಜಗಳದ ಯುದ್ಧಗಳ ಊರು. ಚಾಳುಕ್ಯ ಚೋಳ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವಕ್ಕಾಗಿ ಇಲ್ಲೇ ಭೀಕರವಾಗಿ ಪಡಿದಾಡಿದ್ದಾವೆ. ರಾಜಕೀಯ ಪುಂಡಾಟ, ಗೆದ್ದವರ ಹಾರಾಟ, ಗುಂಪುಗಾರಿಕೆ, ಕೋಳಿಯಂಕ, ಮಟ್ಕ, ಜೂಜಾಟ, ಇವೆಲ್ಲವನ್ನು ಒಡಲಲ್ಲಿಟ್ಟುಕೊಂಡ ಚಿನ್ನದ ನಗರಿ ಕೋಲಾರ. ಕೋಲಾರದ ರಕ್ತ ಸಿಕ್ತ ಭೂಗತ ಲೋಕದ ಮೊದಲ ಪುಟದಲ್ಲಿಯೇ ಬರುವ ಹೆಸರು ಶ್ರೀನಿವಾಸಪುರದ ಚನ್ನಪ್ಪ ರೆಡ್ಡಿ. ಇವನ ಕೈ ಅಲುಗದೆ ಕೋಲಾರದಲ್ಲಿ ಯಾವ ದಂಧೆನೂ ಸಲೀಸಾಗಿ ನಡೆಯೋಲ್ಲ. ವೆಂಕಟೇಶ್ ನಾಯ್ಡು, ನರಸಿಂಹರೆಡ್ಡಿ ಇವನ ಬಲಗೈ ಬಂಟರು. ಚನ್ನಪ್ಪರೆಡ್ಡಿ ಕ್ಯಾನ್ಸರ್ ಬಂದು 2 ತಿಂಗಳು ಆಸ್ಪತ್ರೆಯಲ್ಲಿ ನರಳಾಡಿ ಇವತ್ತು ಬೆಳಗ್ಗೆ ಸತ್ತು ಹೋದ. ಚನ್ನಪ್ಪರೆಡ್ಡಿಯ ಜಾಗಕ್ಕೆ ಬರಲು ನರಸಿಂಹರೆಡ್ಡಿ ಮತ್ತು ವೆಂಕಟೇಶ್ ನಾಯ್ಡು ಮಧ್ಯೆ ಭಾರೀ ಜಿದ್ದಾಜಿದ್ದಿ ಶುರುವಾಗಿದೆ. ಕೂತ್ಕೊಳ್ಳಿ. ನಿಮ್ಮಿಬ್ಬರಲ್ಲೇನೋ ಸಮಸ್ಯೆ ಬಂದಿದೆ ಅಂತ ತಿಳಿತು. ನೀವು ಬೇರೆ ಬೇರೆ ಆಗಿ ದಂಧೆ ನಡೆಸಬಾರ್ದು. ಹಾತ್ ಮಿಲಾವ್ ಮಾಡ್ಕೊಂಡಿದ್ರೆ ಹರಿ ಬ್ರಹ್ಮ ಬಂದ್ರು ಕೋಲಾರದ ನೆಲದಲ್ಲಿ ಕಾಲಿಡಕ್ಕಾಗಲ್ಲ. ವೆಂಕಟೇಶ ಅಂದ್ರೇನು, ನರಸಿಂಹ ಅಂದ್ರೇನು, ಎರಡು ಹರಿ ಅವತಾರನೇ. ನೀವಿಬ್ರು ಕಿತ್ತಾಡ್ದಂಗ್ ದೇವ್ರಾದ್ರೆ ಶಿರಾಕಾಯ ಶಿವ ನಾನಾಗ್ತೀನಿ. ಕಾಮಿಡಿ ಚೇಸ್ತುನವಾ? ನಾನು ಅಣ್ಣನ ಮೇಲಿಟ್ಟಿರೋ ಪ್ರೀತಿಗೆ ಇಂಥ ಸೇಪು ನೀ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. 1 ವರ್ಷ 2 ವರ್ಷ ಕಾದು 14 ವರ್ಷ ಅಣ್ಣನ್ಗೆ ಕಷ್ಟ ಸುಖಕ್ಕೆಲ್ಲ ಸಾಥ್ ಕೊಟ್ಟಿದ್ದೀನಿ. ನೋಡೋ, ನೀವು ಕನ್ನಡದವರು, ಮಾಡೋ ದಂಧೆಯಲ್ಲಿ ನಿಯತ್ ಹುಡುಕ್ತೀರಾ? ನೇನ ಲಾಕಾದು ಡಬ್ಬು ಕೋಸಂ ಎವರ್ನೈನಾ ಲೆಕ್ಕ ಚೆಯ್ಯನು, ನೀತಿ ನಿಜಾಯತಿ ಅಸಲೇ ಚೂಡನು. ನೋ ದಾರಿಕಿ ಎವಡೈನಾ ಅಡ್ಡಂ ವಸ್ತೇ ಕಂಡ ಕಂಡಲ್ಲಿ ರಕ್ತ ಹರಿದು ಕೋಲಾರದ ಮಣ್ಣು ಕೆಸರಾಗುತ್ತೆ. ಖಾಲಿಯಾಗಿ ಹಾಳ್ ಬಿದ್ದಿರೋ ಚಿನ್ನದ ಗಣಿ ತುಂಬಾ ರಕ್ತ ತುಂಬಿಕೊಳ್ಳುತ್ತೆ. ಯಾರ ಮುಂದೆ ಕೂತ್ಕೊಂಡು ಏನ್ ಮಾತಾಡ್ತಿದ್ಯೋ, ನಿಯತ್ತಿಲ್ಲದ ನಾಯಿ. ಏ ಚಿಕ್ಕಮ್ಮ, ನಾಲಿಗೆ ಹರಿ ಬಿಟ್ರೆ ಹರ್ಕೊಂಡ್ ತಿನ್ನಕ್ಕೂ ಹೇಸಂಗಿಲ್ಲ. ಏಯ್ ಅಣ್ಣ ಹೋದ್ಮೇಲೆ ಇನ್ಮೇಲೆ ಎಲ್ಲ ನಾನೇ. ನನ್ ಮೇಲೆ ನಂಬಿಕೆ ಇಟ್ಕೊಂಡು ನನ್ ಜೊತೆ ಬರೋರು ಜೀವ ಜೀವನ ನನ್ನ ಜವಾಬ್ದಾರಿ. ಏಯ್ ಬನ್ರ. ನೋಡ್ದ್ಯಾ ಹೆಂಗ್ ಮಾತಾಡ್ಬಿಟ್ಟೋದ? ನೀನಾದ್ರೂ ನನ್ ಜೊತೆ ಇದೆಯಲ್ಲ. ಯಾವ ಗ್ಯಾಪಲ್ ಹೊಡ್ದ? ಇವನು ಅವನಕ್ಕಿಂತ ತುಂಬಾ ಡೇಂಜರ್ ಆಗಿದ್ದಾನೆ. ಧರ್ಮ ಅಧರ್ಮ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಿಕ್ಕೆ ಇದೇನ್ ಮಹಾಭಾರತ ಅಲ್ಲ, ಮೈನಿಂಗ್ ಮಾಫಿಯಾ. ಇಲ್ಲಿ ಪಗಡೆ ಆಡಕ್ಕೂ ಗೊತ್ತು, ದಾಳ ಉರುಳಿಸಕ್ಕೂ ಗೊತ್ತು. ಚಿಕ್ಕಪ್ಪ ಚಿಕ್ಕಪ್ಪ ಆಗೇ ಇರಿ, ದೊಡ್ಡಪ್ಪ ಆಗಕ್ ಬರಬೇಡಿ. ಬರಲ ಭಾಸ್ಕರ ಜಗದ ಜನ ಕಳೆಯೋ ಜಗದೀಶ್ವರ ಕೋಟಿ ಜೀವಗಳ ಒಡೆಯ ಕೋಟಿ ಲಿಂಗೇಶ್ವರ ಮುಕ್ಕಣ್ಣ ಮೂಜಗವ ಕಾಯೋ ತ್ರೈಲೋಕೇಶ್ವರ ಧರೆಯಲ್ಲಿ ದೊರೆ ನೀನೆ ಮಾದೇಶ್ವರ ಅನ್ನದಲ್ಲಿ ಕರುಣೆಯ ಕಸುವಿರಲಿ ಎಲ್ಲ ಜೀವಕ್ಕೂ ಹಿಡಿ ಒಲವು ಸಿಗಲಿ ಪ್ರೀತಿ ಎಂಬ ದೈವ
ಜಗದಲ್ಲಿರಲಿ ದೇವ ಪಾಡು ಬದುಕಲಿ ಹಾಡೋ ಶಿವನೇ ಇತಿಹಾಸ ಪುಟಗಳಲ್ಲಿ ಹೆಸರಾಗಿಸೋ ಕನ್ನಡ ಅವ್ವನಿಗೆ ಮಗನಾಗಿಸೋ ತಂದೆಯಾದರಣೆ ತಾಯಿಯ ಕರುಣೆ ಅಣ್ಣನೆ ಕಣ್ಣು ಅತ್ತಿಗೆ ಪ್ರೀತಿಗೆ ಸೋತೆ ಬದುಕಲ್ಲಿರಲಿ ಹರ್ಷ ಸಂಬಂಧಗಳ ಸ್ಪರ್ಶ ಸರ್ವರಿಗೆಲ್ಲ ಸಮಬಾಳು ನೀಡೋ ದೀನರ ಗೌರವಿಸಿ ಪರಿಪಾಲಿಸೋ ಕರುಣೆಯ ಕಡಲಲ್ಲಿ ಮುತ್ತಾಗಿಸೋ ಸ್ವೀಟಾರ್ಟ್ ಹೋಗೆ ಚಿನ್ನ ನೀನು ಒಂದು ವರ್ಷ ಆದ್ರೂ ಮುಖನೇ ಇನ್ನೂ ತೋರಿಸಿಲ್ಲ ನೀನು ಅಟ್ ಲೀಸ್ಟ್ ಫೇಸ್ಬುಕ್ ವಾಟ್ಸಪ್ ಆದ್ರು ಬಾ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರ್ಲಿ ಚಿನ್ನ ಹೇ ನನ್ನ ಕರೆನ್ಸಿ ರೀಚಾರ್ಜ್ ಮಾಡ್ಸೋ ಪ್ಲೀಸ್ ಬೈ ಚಿನ್ನ ಅಲೋ 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 ಬರೀ ಫೋನಲ್ಲೇ ಸಂಸಾರ ಆಗೋಯ್ತಲ್ಲ ನಿಂದು ಅಷ್ಟು ಜನ ಹುಡುಗಿರ ಹತ್ರ ಮಾತಾಡ್ತೀಯ ನೀನ್ ಹಣೆ ಬರಕ್ ಒಂದ್ ಹುಡುಗಿನಾದ್ರೂ ಮೀಟ್ ಮಾಡಿದ್ಯಾ ನಾನೇನ್ ಮಾಡ್ಲಿ ಮಗ ನನ್ ಫೋಟೋ ಕಳ್ಸು ಅಂತಾರೆ ಕಳಿಸ್ತೀನಿ ಆಮೇಲೆ ಅವ್ರ ಫೋಟೋ ಕಳ್ಸೋದೇ ಇಲ್ಲ ನಿನ್ ಫೋಟೋ ನೋಡಿದ್ಮೇಲೆ ಅವ್ರಿಗೆ ಫೋಟೋ ಕಳಿಸ್ಬೇಕಂತ ಅನ್ಸಿದ್ರೆ ತಾನೇ ಹಿಂಗೆ ಕಣ್ಕಂಡು ಹುಡುಗಿರ ಹತ್ರ ಮಾತಾಡ್ತಿದ್ರೆ ನಿನಗೆ ವಾಯ್ಸ್ ಎಲ್ಲ ಏಡ್ಸ್ ಬಂದ್ಬಿಡುತ್ತೆ ಚಟ ಚಕ್ರವರ್ತಿಗಳು ನೋಡು ದೇವ್ರದ್ ಯಾವ್ದಾದ್ರು ಹೊಸದ್ ಬಂದಿದ್ರೆ ಡೌನ್ಲೋಡ್ ಮಾಡ್ಕೊಡಪ್ಪ ಬೆಳಿಗ್ಗೆ ತಾನೆ 150 ವಿಡಿಯೋ ಕೊಟ್ಟೆ ಮುದಿ ಆಗ್ಲೇ ಎಲ್ಲ ನೋಡ್ಬಿಟ್ಟ ನೋಡಿದ್ದೀನಿ ಎಷ್ಟು ಸರಿ ನೋಡೋದಪ್ಪ ದಿನ ಎಲ್ಲಿಂದ ಪತ್ತರ್ಲಿ ನಿಂಗೆ ಹೊಸದು ಇನ್ಮೇಲೆ ನಾನು ಇವನು ಮಾಡ ಕೊಡ್ಬೇಕಾಗತ್ತೆ ಅಷ್ಟೇ ಜೋಕ್ಸ್ ಕೊಡ ನೋಡು ಇಂಡಿಯನ್ ಹಾಕೊಡು ಇಂಡಿಯನ್ದ್ರಲ್ಲಿ ಏನೈತೆ ಮಜಾ ಮೂರು ಕಿಳಿಯಲ್ಲ ಆರು ಕೇರಲ್ಲ ಫಾರಿನ್ ಹಾಕೊಡ್ತೀನಿ ಡೈರೆಕ್ಟ್ ಓಪನ್ ಫುಲ್ ಕಿಕ್ಕು ಆ ವಿಡಿಯೋ ಹಾಕೋ ರಿಸ್ಕ್ ತಗೋಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಅಪ್ಪ ಲೈಫ್ ಅಲ್ಲಿ ಎಲ್ಲಾ ರಿಸ್ಕೆ ಮದುವೆ ಆಗೋದು ರಿಸ್ಕು ಮಕ್ಕಳು ಮಾಡೋದು ರಿಸ್ಕು ತಾತ ನೋಡ್ ಕಲ್ತ್ಕೊ ಮೇಲೆ ಇಷ್ಟೊಂದು ಜೊಲ್ಲಿಟ್ಟಿರೋರು ಎಷ್ಟು ಜಲ್ಲಿಟ್ಟಿರ್ಬೇಡ ವಿಕೃತ ಕಾಮಿ ಅದ್ಯಾವ್ದೋ ಸ್ವಾಮಿಗಳ ಸೂಪರ್ ವಿಡಿಯೋ ಇದೆ ಅಂತಲ್ಲ ಅದ್ರ ರಾತ್ರಿ ಡೌನ್ಲೋಡ್ ಮಾಡಿಡು ಕಂಡೋರ್ದ್ ನೋಡಿ ಕಟ್ಕೊಂಡು ಪಾಪ ಸ್ವಾಮಿಗಳದ್ ನೋಡಿ ಕಳೆದ ಹೋಗ್ಲಿ ಬರ್ಲ ಥ್ಯಾಂಕ್ ಯು ಲುಂಗಿ ಡಾನ್ಸ್ ಲುಂಗಿ ಡಾನ್ಸ್ ಲುಂಗಿ ಡಾನ್ಸ್ ತಾತ ಬಿಡದಿ ಡಾನ್ಸ್ ಮಾಡ್ಕೊಂಡು ಹೋಗ್ತಿರೋದು ನೋಡಿದ್ರೆ ಇವತ್ತು ರಾತ್ರಿ ಕುಂಡಿಲಿ ಯೋಗ ಗ್ಯಾರಂಟಿ ಕರೆಕ್ಟ್ ಆಗಿ ಮಾತಾಡೋದು ಕಲ್ತ್ಕೊಳ್ಳೋ ಕುಂಡಿಲಿ ಯೋಗ ಅಲ್ಲ ಕುಂಡಿಲಿ ನೀ ಯೋಗ ಅದು ನಮಗೂ ಗೊತ್ತು ಇಡೀ ಕರ್ನಾಟಕದಲ್ಲಿರೋ ಎಲ್ರಿಗೂ ಗೊತ್ತಾಗಿದೆ ಏನು ಕುಂಡಿಲಿ ಯೋಗ ಅಂತ ಅಯ್ಯ ನೀನು ನಿಲ್ಸೋ ಹೆಸರೇನು ಮಹೇಶ್ ಅಣ್ಣ ಹೋಗೋ ಆರಾಮ ಗೇರ್ ಗಾಡಿ ಭಯಾನಕ ರಿಸ್ಕು ನಿಲ್ಸೋ ಏನ ನಿನ್ನ ಹೆಸರು ಶಿವರಾಜ್ ಅಣ್ಣ ನಿನ್ನ ಹೆಸರೇನು ತ್ರಿವಿಕ್ರಮಣ ದ್ರೋತಣಾಚಾರ್ಯ ಅಂತ ಏನಂದೆ ತ್ರಿವಿಕ್ರಮಣ ದ್ರೋತಣಾಚಾರ್ಯ ಅಂತ ಸಾಕು ನಿಲ್ಸು ತಲೆಗತ್ತು ನಿಮ್ಮ ಅಣ್ಣನ ಹೆಸರೇನು ನಾಗರಾಜ್ ಅಂತ ಅಣ್ಣ ಎಲ್ಲೋ ಕೆಲಸ ಮಾಡೋದು ಗ್ರಾನೈಟ್ ಕ್ವಾರಿಯಲ್ಲಿ ಏಡಿ ಆಗಿದಾರಣ್ಣ ನನ್ಗ್ಯಾಕಣ್ಣ ಹೊಡಿತೀರಾ ನಾನೇನ್ ತಪ್ಪು ಮಾಡ್ದೆ ಇವನು ಯಾಕೋ ತೊದಲ್ಸ್ತಾವನೆ ಅದು ಅವ್ನ್ ಟೆನ್ಷನ್ ಆದ್ರೆ ತೊದಲ್ತಾನೆ ಅವ್ನ್ ಚಿಕ್ಕದ್ರಿಂದನು ಹಂಗೆ ನಿಮ್ಮ ಅಣ್ಣ ಏನು ಅಣ್ಣ ಹಜಾರೇ ಆಗ್ಬೇಕು ಅಂತಿದ್ದಾನೇನು ಏನೋ ಮಕ್ಕಳು ಫೀಸ್ ಕಟ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಸಂಸಾರ ನಡ್ಸಣ ಅಂತ ಒಂದ್ 10 ಲಾರಿ ಇಟ್ಕೊಂಡು ಜಲ್ಲಿ ಹೊಡ್ಕೊಂಡಿದ್ರೆ ಕಂಡ ಜಾಗದಲ್ಲಿ ನಿಮ್ಮ ಅಣ್ಣ ನನ್ನ ಲಾರಿನೇ ಸೀಸ್ ಮಾಡಿಸ್ತಾನೆ ವೆರಿ ಡೇಂಜರಸ್ ಫೆಲ ಅವನು ಅಣ್ಣ ನಂಗೊಂದ್ ಡೌಟ್ ಅವ್ರ ಅಣ್ಣ ತಾನೇ ತಪ್ಪು ಮಾಡಿದ್ ಇವನ್ಗೆ ಯಾಕೆ ಕುಡಿತಿದ್ದೀರಾ ಇವ್ರ ಅಣ್ಣ ದೇವ್ರಿಗೆ ಬಿಟ್ಟ ಬಸವಣ್ಣ ಇದ್ದಂಗೆ ದೊಡ್ಡ ಆಫೀಸರು ಏನಾನ ಅಟೆಂಪ್ಟ್ ಮರ್ಡರ್ ಅಂತ ಕೇಸ್ ಹಾಕಿ 10 ವರ್ಷ ಒಳಗೆ ತಳ್ಬಿಡ್ತಾನೆ ಅದಕ್ಕೆ ಇವನಿಗೆ ಹೊಡೆದಿದ್ದು ಏಯ್ ಹೋಗಿ ನಿಮ್ಮ ಅಣ್ಣನಿಗೆ ಅವನ್ ಏನಾನ ಮರ್ತ್ರೆ ನೀನ್ ಹೋಗಿ ಅವನಿಗೆ ಗ್ಯಾಪಿಸ್ಬೇಕು ಗೊತ್ತಾಯ್ತಾ ಇದು ಯಾಕ ನಿನಗೆ ಗೂಳಿ ಬೆಳೆದಂಗ್ ಬೆಳ್ಕೊಂಡಿದೀಯ ಹೊಡ್ಸ್ಕೊಂಡ್ ಬಂದಿದೀಯಲ್ಲೋ
ಅವನಿಗೆ ಹೊಡಿಯೋದ್ ಹೋಗ್ಲಿ, ಸರ್ರಂತ ಅವನ್ ಮೈ ಮೇಲೆ ಬಿದ್ದಿದ್ರು ಸಾಕಿತ್ತು. ಸುಧಾರಿಸ್ಕೊಳ್ಳೋದಕ್ಕೆ ಅವನಿಗೆ ಮೂರ್ ದಿನ ಬೇಕಾಗಿರೋದು. ನೀನ್ ಬೇರೆ ಚೆನ್ನಾಗಿ ಹೇಳ್ದೆ, ಅವನ್ ಕೈಲಿ ಎಷ್ಟು ಉದ್ದ ಚಾಕು ಇತ್ತು ಗೊತ್ತಾ? ತಗೋ ಚುಚ್ಚಿದ್ರೆ ಸೀದಾ ಒಳಗಡೆ ಹೊಟ್ಟೋಗಿರೋದು. ಚಾಕು ಎಷ್ಟು ಉದ್ದ ಇದ್ರೆ ಏನಂತೆ, ಚುಚ್ಚಿದ್ರೆ ಒಳಗೇನೆ ಹೋಗೋದು. ಯಾಕೋ ಅಷ್ಟೊಂದು ಹೆದರ್ಕೋತಿಯ? ನೀನೇ ನೀನು ಚಿಕ್ಕ ಹುಡ್ಗನ. ಅದಕ್ಕೆ ಎದುರ್ಕೊಳ್ಳೋದಕ್ಕೂ ತಪ್ಪಿಸ್ಕೊಳ್ಳೋದಕ್ಕೂ ಒಂದು ದಾರದಷ್ಟೇ ವ್ಯತ್ಯಾಸ. ಆಕ್ಚುಲಿ ಅವಾಗ ಅವನು ರಪ್ ಅಂತ ಹೊಡೆದಾಗ ನನಗೆ ಲೈಟಾಗಿ ನೋವಾಯ್ತು. ನಾನೇನಾದ್ರೂ ತೋರಿಸ್ಕೊಂಡ? ಇಲ್ಲ. ಈಗ ನೀವ್ ಹೇಳ್ದಂಗೆನೆ ಅವನಿಗೆ ನಾಲ್ಕು ಏಟು ಹೊಡೆದು ಕಳಿಸಿದ್ರೆ ನಾಳೆ ನಾಲ್ಕು ಜನಕ್ಕೆ ಕರ್ಕೊಂಬಂದಿರೋನು. ಆ ನಾಲ್ಕು ಜನಕ್ಕೂ ಹೊಡೆದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟು 40 ಜನಕ್ಕೆ ಕರ್ಕೊಂಬಂದಿರೋನು, 40 ಜನ ಹೊಡಿಯಕ್ಕಾಗತ್ತಾ? ಅದು ಸರಿನೇ ಅಮ್ಮ, ಅಂಗಡಿಗಳನ್ನೆಲ್ಲ ಹೊಡೆದು ಚೂರ್ ಚೂರ್ ಮಾಡಾಕ್ ಬಿಡ್ತಾರೆ, ತಲೆಗಳೆಲ್ಲ ಉರುಳೋಗತ್ತೆ, ಕೋರ್ಟು ಕೇಸು ಅಂತ ಸುತ್ತಾಡ್ಬೇಕಾಗತ್ತೆ. ಅದ್ಗೆ ಇಷ್ಟೊಂದಲ್ಲ ಸಮಸ್ಯೆ ಯಾಕೆ? ಹೊಡೆಸ್ಕೊಂಡು ಸುಮ್ನೆ ಬಂದಿದ್ದಕ್ಕೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತಲ್ಲ, ಒಂದೇ ಏಟಲ್ಲೆಲ್ಲ ಮುಗ್ದೋಯ್ತಲ್ವಾ? ಅವಾಗ ಒಂದ್ ಸ್ವಲ್ಪ ನೋವಾಯ್ತು, ಇವಾಗೇನ್ ಆಗ್ತಾ ಇಲ್ವೇ? ಅದಕ್ಕೇನೆ ಯಾವಾಗ್ಲೂ ಫ್ಯೂಚರ್ ಬಗ್ಗೆ ಒಂದು ಯೋಚನೆ ಭಯ ಅನ್ನೋದಿರ್ಬೇಕು. ಶಾಂತಿ, ಹಸಿ ಖಾರ ಜಾಸ್ತಿ ಸೇರಿಸಿ ಆಮ್ಲೆಟ್ ಮಾಡಿ ಹಾಕು, ಆಮೇಲೆ ಆದ್ರೂ ರೋಷ ಬರುತ್ತಾ ನೋಡೋಣ. ಸರಿ ಮಾವ. ಯಾಕ್ ತಾತ ಎಲ್ಲಾದ್ರೂ ಚಿಕ್ಕಪ್ಪನ್ ಕಿಂಡಲ್ ಮಾಡ್ತಿದ್ದೀರಾ? ನೋಡ್ತಾ ಇರಿ, ಒಂದಿನ ಚಿಕ್ಕಪ್ಪ ಆಕ್ಷನ್ ಹೀರೋ ಆಗಿ ಬರ್ತಾರೆ, ಅವಾಗ ಗೊತ್ತಾಗುತ್ತೆ ಚಿಕ್ಕಪ್ಪನ್ ಪವರ್ ಏನಂತ. ಆಕ್ಷನ್ ಹೀರೋನ? ಪಪ್ಪು ನಿನಗೇನೆ ಒಂದ್ ಸ್ವಲ್ಪ ಟೂ ಮಚ್ ಅನ್ಸ್ತಲ್ವಾ? ಹೀರೋ ನಮಗ್ ನಾವೇ ಆಗಕ್ಕಾಗಲ್ಲ ಪಪ್ಪು, ಎಲ್ಲ ಅವ್ರು ಮಾಡ್ಬೇಕು. ಮಾಡ್ತಾರೆ ಬಿಡು ಚಿಕ್ಕಪ್ಪ. ಹಂಗಂತೀಯ ವೆಂಕಟೇಶ? 200 ಕೋಟಿ ರೂಪಾಯಿ ಗ್ರನೇಡ್ಸ್ ನಾ ಫಾರಿನ್ ಕಳಿಸ್ಬೇಕು. ನರಸಿಂಹ ಬೇಡ ಅಂತ ನಿನ್ನೇ ನಂಬ್ಕೊಂಡ್ ಬಂದಿದೀವಿ, ಬಿಡು ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ವೆಂಕಣ್ಣ, ನೀ ನಮ್ ಜಾತಿಯವನೆ, ನಾನ್ ಜಾತಿಗೋಸ್ಕರ ಪ್ರಾಣ ತೆಗಿಯೋಕು ರೆಡಿ. ಅವನೊಬ್ ಮುಟ್ಟಾಳ ವೆಂಕಣ್ಣ, ನಿನ್ನಷ್ಟು ಬುದ್ಧಿ ಇಲ್ಲ ಅವನ್ಗೆ. ಮೊದ್ಲು ನೆಟ್ಟ ಕನ್ನಡ ಮಾತಾಡಕ್ ಹೇಳು, ಆಮೇಲೆ ಕೋಲಾರ ಆಳ್ಳಿ. ನಿನ್ನೆ ಹೋಗಿ ಆ ಹುಡುಗಿನ ನೋಡ್ಕೊಂಡು ಮಾತಾಡ್ಕೊಂಡು ಬಂದಿದ್ದೀನಿ, ನನಗೇನೋ ಓಕೆ. ಅದ್ರ ಮಗನ ಒಂದು ಮಾತು ಕೇಳ್ಬೇಕಲ್ಲ, ನಿನ್ನ ತಮ್ಮ ಹುಡುಗಿ ಫೋಟೋ ನೋಡಿದ್ನೇನಪ್ಪ? ಹ್ಞೂ ನೋಡ್ದ. ಇಷ್ಟ ಆಯ್ತಂತ? ಫೋಟೋ ಇಷ್ಟ ಆಯ್ತು, ಚೆನ್ನಾಗಿ ತೆಗ್ದಿದ್ದಾನೆ, ಆ ಫೋಟೋಗ್ರಾಫರ್ನೇ ನನ್ನ ಮದುವೆ ಕರೆಸ್ಬೇಕು ಅಂದ. ಮತ್ತೆ ಹುಡುಗಿ? ಹುಡುಗಿ ಏನೋ ಓಕೆ, ಆದ್ರೆ ಹುಡುಗಿ ಮನ್ಸು ಏನಂತ ಗೊತ್ತಾಗ್ಬೇಕಲ್ಲ. ಫೋಟೋ ನೋಡ್ತಾ ಇದ್ದಂಗೆ ಹುಡುಗಿನ ಮನ್ಸು ಗೊತ್ತಾಗಂಗ ಇದ್ದಿದ್ರೆ ಹುಡುಗರ ಜೀವನ ಯಾಕೆ ಇಷ್ಟು ಕಷ್ಟ ಆಗ್ತಾಯ್ತು? ನಾನು ಹುಡುಗಿನ ನೋಡಿ ಮಾತಾಡ್ಕೊಂಡು ಬಂದಿದ್ದೀನಿ, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ಕಲರ್ ಮಾತ್ರ ಸ್ವಲ್ಪ ಕಪ್ಪು ಅಷ್ಟೇ. ಅಪ್ಪ ನಿಮ್ ವಯಸ್ಸಲ್ಲಿ ಎಲ್ಲ ಹುಡುಗಿರು ಚೆನ್ನಾಗೆ ಕಾಣಿಸ್ತಾರೆ, ಅಷ್ಟಿಷ್ಟ ಆಯ್ತು ಅಂದ್ರೆ ನೀವೇ ಮದುವೆ ಮಾಡ್ಕೊಳ್ಳಿ. ಏನು ಮಾತಾಡ್ತಿದೀಯ ನೀನು? ಸುಮ್ನೆ ಇರೋರ್ಗೆಲ್ಲ ಆಸೆ ಹುಟ್ಟಿಸಿ ಚೆನ್ನಾಗಿರೋ ಸಂಸಾರದಲ್ಲಿ ಹುಳಿ ಹಿಂಡ್ಬೇಕು ಅನ್ಕೊಂಡಿದ್ಯೇನು? ಮತ್ತಿನ್ನೇನಮ್ಮ, ಫೋಟೋ ನೋಡಿ ಕ್ಯಾರೆಕ್ಟರ್ ತಿಳ್ಕೊಳ್ಳೋದಿಕ್ಕೆ ನಾನೇನ್ ಜ್ಯೋತಿಷಿದವನ? 40 ಸಂಸಾರ, ಅವಳಿಗೆ ನಾನು ಇಷ್ಟ ಆಗ್ಬೇಕು, ನನಗ್ ಅವಳು ಇಷ್ಟ ಆಗ್ಬೇಕು, ಅಟ್ಲೀಸ್ಟ್ 2 ತಿಂಗಳಾದ್ರೂ ಮಾತಾಡ್ಬೇಕು, ಅದಾದ್ಮೇಲೆ ನನ್ನ ಮದುವೆ ಬಗ್ಗೆ ಡಿಸೈಡ್ ಮಾಡೋದು. ಪಾಪು ಬಾ ನಾವು ಹೋಗೋಣ. ಚೆನ್ನಾಗಿದೆಯಪ್ಪ, ಈಗ ಮಾತಾಡ್ ನೋಡ್ಬೇಕು, ಆಮೇಲೆ ಜೊತೆಗಿದ್ದು ನೋಡ್ಬೇಕು, ಇನ್ನು ಸ್ವಲ್ಪ ದಿನ ಹೋದ್ರೆ ಸಂಸಾರನೂ ಮಾಡಿ ನೋಡ್ಬೇಕು ಅಂತೀಯನು. ಮಾಡ್ಲಿ ಬಿಡಿ, ಅದ್ರಲ್ಲಿ ಏನಿದೆ ತಪ್ಪು? ಮದುವೆ ಆದ್ಮೇಲೆ ನಮ್ಮ ಅಪ್ಪ ಒಂದಿನೂ ನೆಟ್ಟಿಗೆ ಮನೇಲಿ ಬಂದು ಮಲಗೇ ಇಲ್ಲ. ನಮ್ಮ ಅಮ್ಮನ ಇನ್ನೋಸೆನ್ಸ್ ನ ಯೂಸ್ ಮಾಡ್ಕೊಂಡು ಡೈಲಿ ಕುಡಿಯೋದು, ಕಣ್ಕಂಡವ್ರ ಮನೇಲೋ ಮಲ್ಕೊಳ್ಳೋದು. ಇವರಿಬ್ರು ಅದ್ ಯಾವಾಗ ಸೇರಿದ್ರು, ಅದ್ ಯಾವಾಗ ಚಾರ್ಜ್ ಆದ್ರು ನನಗಂತೂ ಗೊತ್ತಿಲ್ಲ. ಯಾರೋ ಸ್ವಾಮೀಜಿ ಆಶೀರ್ವಾದ ಮಾಡದಂತೆ ನಾನು ಹುಟ್ಬಿಟ್ನಂತೆ. ನಾನು ಹುಟ್ಟಿದ್ದೆ ಒಂದ್ ದೊಡ್ಡ ಪವಾಡ. ಹೌದಾ ಯಾರಿ ಸ್ವಾಮಿ, ಈ ವಿಷಯ ನಮಗ್ ಗೊತ್ತೇ ಇರ್ಲಿಲ್ಲ. ಅಯ್ಯೋ ನಿಜವಾಗ್ ಫ್ಲೋನ್ ಅಲ್ಲಿ ನಮ್ಮನೆ ಮರ್ಯಾದೆ ನಾನೇ ಕಳ್ಕೊಂಡ್ಬಿಟ್ನಲ್ಲ, ನಾನ್ ಜೋಕ್ ಮಾಡಿದ್ದು, ತಮಾಷೆ ತಮಾಷೆ. ಅಮ್ಮ ಫ್ಲೋನ್ ಅಲ್ಲಿ ನಿಜ ಹೇಳ್ಬಿಟ್ಟೆ, ಸಾರಿ ಕೀತಗು. ಏಯ್ ಕವಾಡ್ ಕುಡ್ತವ್ನೆ,
ಅನ್ನ ತಿನ್ನಕ್ ಮನೆಗ್ ತಾನೇ ಬರ್ತೀಯಾ? ಅನ್ನ ಕಿಶ ಗಿಶ ಹಾಕ್ಬಿಡಿಯ, ಮೊದ್ಲೇ ನಂಬಕ್ಕಾಗಲ್ಲ, ಪೂಲಂದೇವಿ ಇದ್ದಂಗೆ ಇದೆಯಾ? ಏನೋ ಮರ್ತ್ಬಿಟ್ನಲ್ಲ. ಚಿಕ್ಕಪ್ಪ ಬಾ ಇಲ್ಲಿ. ರಾಜಶೇಖರ್, ಎಷ್ಟಡಿ ಹೋಗಿದೆ ಸರ್? 150 ಅಡಿ ಹೋಗಿದೆ ಸರ್. ಲೆಂಗ್ತು ಬಿಡ್ತು ಮೆಜರ್ ಮಾಡಿ ಆಫೀಸಿಗೆ ಕಳ್ಸ್ಕೊಡ್ತೀನಿ ಸರ್. ಆಯ್ತು, ಓಕೆ ಓಕೆ. ಏನ್ರಿ ಇದು, ನಮ್ಮ ಹತ್ರ 60 ಅಡಿ ಪರ್ಮಿಷನ್ ತಗೊಂಡು 150 ಆದ್ರೂ ಹೋಗ್ತಾನೆ ಇದ್ದೀರಲ್ಲ ಸರ್. ಒಂದ್ ಅರ್ಧ ಗಂಟೆ ಸರ್, ಓನರ್ ಬಂದ್ಬಿಡ್ತಾರೆ, ಮಾತಾಡೋದಂತೆ ಸರ್. ಹಿಂದೆ ಇದೇ ಆಗೋಯ್ತು. ಹಾ ಬ್ರದರ್, ನಿಮ್ ಆಫೀಸರ್ಗೆ ಮೊಬೈಲ್ ಬೇಕು ಅಂತ ಹೇಳಿದ್ರಲ್ಲ, ನಾನ್ ತಗೊಂಡ್ಬಿಡ್ತಾ ಇದೀನಿ. ಬಾ ಬಾ ಬಾ, ನಾನು ಬರ್ತಾ ಇದೀನಿ ಸರ್. ಇದನ್ನ 8 hours ಚಾರ್ಜ್ ಮಾಡ್ಬಿಟ್ಟು ಆಮೇಲೆ ಯೂಸ್ ಮಾಡಿ. 8 hours ಅಲ್ಲ, 80 hours ಚಾರ್ಜ್ ಮಾಡಿದ್ರು ವೇಸ್ಟೇ ಸರ್. ಇದನ್ ತಗೊಳ್ಳಿ, ಸ್ಪೆಷಲ್ ಆಫರ್ ಇದೆ, ಕೂತಲ್ಲೇ ಪ್ರಪಂಚ ನೋಡ್ಬೋದು. ಇದೆಲ್ಲ ಬೇಡಪ್ಪ, ಇವ್ರ ಅಣ್ಣ ಎಂತ ಸ್ಟ್ರಿಕ್ಟ್ ಆಫೀಸರ್ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಆಫೀಸ್ ಅಲ್ಲಿ ಕೂತಿದ್ದಾಗ ಅಪರೂಪಕ್ಕೆ ನನ್ನ ನೆಂಟ್ರ ಜೊತೆ ಮಾತಾಡೋದಕ್ಕೂ ಹೆದರಿಕೆ ಆಗುತ್ತೆ. ಅದಕ್ಕೆ ಸರ್ ಹೇಳಿದ್ದು, ನಿಮ್ ಹೆಂಡತಿ ಜೊತೆ ಜಗಳ ಆದಾಗ, ಅವ್ರ ಊರ್ಗ ಹೋದಾಗ, ನೀವು ಒಬ್ರೇ ಕೂತ್ಕೊಂಡು ಇದ್ರಲ್ಲಿ ಆ ವಿಡಿಯೋಗಳೆಲ್ಲ ನೋಡ್ಬೋದು. ಆ ವಿಡಿಯೋನ? ಆ ವಿಡಿಯೋ ಅಂದ್ರೆ ವಿಧಾನಸೌಧದಲ್ಲಿ 3 ಕೂತ್ಕೊಂಡು ನೋಡ್ಲಿಲ್ವಾ ಸರ್ ಆ ವಿಡಿಯೋ? ವಿಧಾನಸೌಧ 3 ಬನ್ನಿ ಸರ್. ಬರೀ ಆಡಿಯೋಗೆ ಊಟ ಬಿಟ್ರು ನೋಡಿ, ನನ್ನ ಹತ್ರ ಮೊಬೈಲ್ ಇದೆ, ಇದು ಬೇಡ. ಇದ್ರಲ್ಲಿ ಕೂತಲ್ಲೇ ಪ್ರಪಂಚ ನೋಡ್ಬೋದು. ಆಮೇಲೆ ಇನ್ನೊಂದ್ ವಿಷಯ ಗೊತ್ತಾ, ನಿಮ್ ಗಂಡ ಮನೇಲಿ ಇಲ್ದಿರ್ಬೇಕಾದ್ರೆ ಆ ವಿಡಿಯೋಗಳನ್ನೆಲ್ಲ ನೋಡ್ಬೋದು. ಆ ವಿಡಿಯೋನ? ಹಂಗಂದ್ರೆ ಏನು ಅನುಭವನೇ ಇಲ್ಲ ಅನ್ನೋರ್ ತರ ಮಾತಾಡ್ತೀರ? ವಿಧಾನಸೌಧದಲ್ಲಿ 3 ಕೂತ್ಕೊಂಡು ನೋಡಿದ್ರಲ್ಲ ಆ ತರದ ವಿಡಿಯೋ. ಮಾತಿನ ಜೊತೆ ಕಾಮನ್ ಸೆನ್ಸ್ ಇರಬೇಕು. ಹೇಳ್ಬಿಟ್ಟೆ ಮೊಬೈಲ್ ಜನರೇಟರ್ ಆಫ್ ಮಾಡಿರೋಳು. ಬ್ರದರ್, ನಾನು ಹುಡುಗಿ ಮನೆಯವ್ರ ಜೊತೆ ಮಾತಾಡಿದ್ದೀನಿ. ನೀನೋಗಿ ಒಂದ್ಸಲ ಹುಡುಗಿನ ಮೀಟ್ ಮಾಡು, ನಿನ್ಗೇನಾದ್ರೂ ಇಷ್ಟ ಆದ್ರೆ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಸರಿ ಅಣ್ಣ. ಓಕೆ, ಆಯ್ತಣ. ಏನಾಯ್ತು? ಹೋಗಿ ಲೇಡಿ ಡಾಕ್ಟರ್ ತೋರ್ಸು, ಎಲ್ಲ ಸರಿ ಹೋಗುತ್ತೆ. ಆದ್ರೂ ಆಂಟಿ ಅಲ್ಲೊಡ್ದಿದ್ದು ಇಲ್ಲಿ ಟಚ್ ಆಯ್ತು. ಇಲ್ಲಿ ಮುಚ್ಕೊಂಡು ನೋಡಿ. ಅಣ್ಣನ ಜೊತೆಲಿ 20 ಕೆಲಸ ಮಾಡ್ತಾ ಇದ್ದೀನಿ, ಆಮೇಲೆ ಬಂದವನು ನನ್ನ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾಯ್ತು. ಹೋಗ್ಲಿ, ಜೊತೆಲಿ ಸೇರ್ಕೊಂಡು ಕೆಲಸ ಮಾಡ ಅಂತ ಹೇಳಿದ್ರೆ ಅದಕ್ಕೂ ಒಪ್ಪದೆ, ತಾನೇ ದೊಡ್ಡ ಡಾನಾಗ್ ಮರಿಬೇಕು ಅಂತ ಓಡಾಡ್ತಾ ಇದ್ದಾನೆ. ಸಮಸ್ಯೆಗಳು ಬರಬಾರ್ದು ಅಂತ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿದೆ. ಇಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಬಿಸ್ನೆಸ್ ನ ಡಿವೈಡ್ ಮಾಡ್ಕೊಳ್ಳಿ. ಪಾಂಡವರು ಪಾಲ್ ಕೇಳಿದ್ರು, ಕೌರವ್ರು ಕೊಡ್ಲಿಲ್ಲ. ಆಮೇಲೆ ಕೌರವ್ರ ಕತೆ ಏನಾಯ್ತು ಗೊತ್ತಲ್ಲಣ್ಣ, ನಡೀಲಿ ಕುರುಕ್ಷೇತ್ರ. ನ್ಯಾಯ ನೀತಿ ಗೆಲ್ಲೋಕೆ ಇದು ಕುರುಕ್ಷೇತ್ರ ಕಾದಣ್ಣ. ಕೀಟನ ಕಪ್ಪೆ ನುಂಗುತ್ತೆ, ಕಪ್ಪೆನ ಹಾವು ನುಂಗುತ್ತೆ, ಹಾವುನ ಹದ್ದು ನುಂಗುತ್ತೆ. ತಾಕತ್ತುನ್ನವಾಡಿ ಗೆಲ್ಲಿಸ್ತಾಡು, ಲೇಕಪೋತೆ ಶಾಸ್ತಾಡು. ರೈಸ್ ಮಿಲ್ಲು, ರಿಯಲ್ ಎಸ್ಟೇಟು, ಎಕ್ಸ್ಪೋರ್ಟು, ಗಾರ್ಮೆಂಟ್ಸ್ ಎಲ್ಲ ಅವನೇ ನೋಡ್ಕೊಳ್ಳಿ. ಗ್ರಾನೈಟ್ ನನ್ಗಿರ್ಲಣ. ಸೂಜಿ ಸೂಜಿ ತುದಿಯಷ್ಟು ಜಾಗ ಕೊಡಕ್ಕಾಗಲ್ಲ. ಡೈಮಂಡ್ ಬಿಟ್ಟು ಗಾಜಿನ ಚೂರು ಬಾಚ್ಕೊಂಡು ಜೇಬಿಗೆ ತುಂಬಿಕೊಳ್ಳೋಕೆ ನನ್ನಂಗೇನ್ ಪೆಕರ ಅನ್ಕೊಂಡಿದ್ದಾನ ಅಣ್ಣ? ನೀನ್ ಈ ದಂಧೆ ಎಲ್ಲ ಬಿಟ್ಟು 18 ಆಯ್ತಣ್ಣ, ಇವನ್ನೀ ನಿಕ್ ತಿಳಿಯದಣ್ಣ. ಅಣ್ಣ, ಒಡದಾಳವನಕ್ಕಿಂತ ಹೊಡದಾಳವನೇ ದೊರೆ. ಇಲ್ಲಿ ಎಲ್ಲ ನಾನೇ, ಎಲ್ಲವೂ ನಂದೇ. ಒಂದು ನಾನ್ ಸತ್ತು ಆ ವೆಂಕಟೇಶ ಬದುಕ್ಬೇಕು, ಇಲ್ಲ ಅವನಿಗೆ ಸಮಾಧಿ ಕಟ್ಟಿ ಆ ಸಮಾಧಿ ಮೇಲೆ ನಿಂತು ನಾನು ನಗ್ಬೇಕು. ಹಣ ಅಧಿಕಾರ ಗಳಿಸೋದು ಮುಖ್ಯ ಅಲ್ವೋ, ಅದನ್ನ ಅನುಭವಿಸೋದಿಕ್ಕೆ ನಾವು ಜೀವಂತವಾಗಿರ್ಬೇಕು. ಮೊದಲು ಅದನ್ನ ತಿಳ್ಕೊ. ಯಾಕೋ ಇದು ನಂಗೆ ಸರಿ ಕಾಣ್ತಿಲ್ಲಪ್ಪ. ನಾನೇನ್ ಬರ್ತೀನಿ. ನರಸಿಂಹನ ಎನ್ಕೌಂಟರ್ ಮಾಡಿಸೋದಕ್ಕೆ ಕಮಿಷನರ್ನ ಚೇಂಜ್ ಮಾಡಿಸಿ ಅಂತ ಹೇಳ್ತಾ ಇದೀಯಾ? ಹೌದಣ್ಣ. ನಾನು ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಆದ್ರೆ ಡಿಪಾರ್ಟ್ಮೆಂಟ್ನ ಇಂಪಾರ್ಟೆಂಟ್ ವಿಷಯಗಳನ್ನ ಮುಖ್ಯಮಂತ್ರಿಗಳೇ ತೀರ್ಮಾನ ತಗೊಳ್ಳೋದು. ಹಂಗೆ ಹೇಳ್ಬಿಟ್ರಣ್ಣ, ಇದೊಂದು ಉಪಕಾರ ನೀವು ಮಾಡಿಕೊಟ್ರೆ ನಿಮ್ಗೊಂದು ದೊಡ್ಡ ಉಪಕಾರ ನಾನು ಮಾಡ್ಕೊಡ್ತೀನಿ. ನನಗ ಏನ್ ವೆಂಕಟೇಶ, ಅಂಥ ದೊಡ್ಡ ಉಪಕಾರ? ಹೋದ ವರ್ಷ ನಿಮ್ಮ ಮಗ ನರ್ಸಿಂಗ್ ಕಾಲೇಜ್ ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಮಾಡಿದ ಕೇಸಲ್ಲಿ ಅವ್ರ ಮನೆಯವರೆಲ್ಲ ಕೊಂದಾಕಿದ್ರಲ್ಲ, ಅವರೆಲ್ಲ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಅಂದ್ರೆ ಅವಳ ಅಣ್ಣಂದ್ರು ಸತ್ಯ, ಮಂಜ ಇನ್ನೂ ಬದುಕಿದ್ದಾರೆ. ಏನ್ ಹೇಳ್ತಾ ಇದೀಯಾ?
ನಿಮ್ಮನ್ ಕೊಲ್ಲೋದಿಕ್ಕೆ ಒಂಚಾಕಿ ಕಾಯ್ತಾ ಇದಾರೆ. ಯಾಕಣ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನು ನಂಬಿಕೆ ಬರ್ಲಿಲ್ವಾ? ಬೇಕಾದ್ರೆ ಊರಲ್ಲಿರೋ ಚಲಪತಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಅಣ್ಣ ಮಂಜ ಸತ್ಯ ಬದುಕಿದಾರ ಅಣ್ಣ. ಅದು ಮಂಜ ಸತ್ಯ ಬದುಕಿದಾರ ಬದುಕಿದಾರಣ. ಏಯ್, ಈ ವಿಷಯ ಯಾಕೆ ಮೊದ್ಲೇ ತಿಳಿಸಿಲ್ಲ? ಈಗ ತಾನೇ ಮಿನಿಸ್ಟರ್ ಆಗಿದ್ದೀರಾ, ಅದಕ್ಕೋಸ್ಕರ ತಂದು ಏನಾದ್ರೂ ಒಂದು ರೀಸನ್ ಕೊಡ್ತಾ ಇರ್ತೀಯ. ಅವರೆಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಇದೊಂದು ಕೆಲಸ ನೀವು ನನಗೆ ಮಾಡಿಕೊಟ್ರೆ ಬರ್ಲಣ. ತಮ್ಮ ಕೆಲ್ಸಕ್ಕ? ಹೌದಂಟಿ. ಎಲ್ಲಿ ಪಾಪು, ಸ್ಕೂಲ್ ಹೋದ್ಲ? ಬೆಳಿಗ್ಗೆ 7 ಗಂಟೆಗೆ ಹೋದ್ಲು. ಅಯ್ಯೋ, ನೀವು ಬಂದು ಒಂದ್ ತಿಂಗಳಾದ್ರೂ ಪಾಪುನೇ ನೋಡಕ್ಕಾಗ್ಲಿಲ್ಲ ಆಂಟಿ. ಸಾಯಂಕಾಲ ನಾನೇ ಕರ್ಕೊಂಡ್ ಬರ್ತೀನಿ. ನಾನ್ ಕೆಲಸ ಮುಗಿಸ್ಕೊಂಡ್ ಬರೋದೇ ರಾತ್ರಿ 10 ಗಂಟೆಗೆ. ಪರವಾಗಿಲ್ಲ ಬಿಡಿ ಆಂಟಿ, ನಾನ್ ಬರ್ತೀನಿ. ತಮ್ಮ ಆಂಟಿ, ಅಮ್ಮ ಇದಾರ? ಬಾಡಿಗೆನ? ಹೌದು. ನೀವು ಒಳಗೆ ಹೋಗಿ. ಆಯ್ತಪ್ಪ. ಮಮ್ಮಿ ಪ್ಲೀಸ್ ಹಗ್ ಮೀ ಅಂಡ್ ಬ್ಲೆಸ್ ಮೀ. ಹೇ ವೈ ಶಾಕ್, ಡೋಂಟ್ ಫಿಯರ್, ಐ ಆಮ್ ಹಿಯರ್. ಐ ಆಮ್ ಯುವರ್ ಸನ್. ಎರ್ರಿ 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 ಸ್ವಾಮಿ. ಏನ್ ಬಂತು ನಿನ್ ಮುಖಕ್ಕೆ ದೊಡ್ಡ ರೋಗ? ಮಮ್ಮಿ ದಿಸ್ ಇಸ್ ನಾಟ್ ರೋಗ, ಮೇ ಕಮಿಂಗ್ ರಾಜಯೋಗ. ಯು ಸಿ ಮಮ್ಮಿ, ನಾನು ದೇವಸ್ಥಾನಕ್ಕೆ ಹೋಗಿ ನಿನ್ಗೊಂದು ಒಳ್ಳೆ ಸೊಸೆ ತಗೊಂಡ್ ಬರ್ತೀನಿ. ಪ್ಲೀಸ್ ಡೋಂಟ್ ಪುಟ್ ಕಾಸ್ತ ನಾಲ್ಗೆ. ಓಪನ್ ಗಂಗಾ ತಾಯ್. ಹುಡುಗಿ ಸೆಟಪ್ ಗೆ ಈ ಗೆಟಪ್. ಹೇ ಲೈಫ್ ಇನ್ಸೂರೆನ್ಸ್ ಗರ್ಲ್ ಕಾಲಿಂಗ್ ದಟ್ ಗರ್ಲ್ ಲೈಫ್ ಪಾರ್ಟ್ನರ್ ಸೆಟ್ಟಿಂಗ್. ಹೇ ಶಿ ಇಸ್ ಕಾಲಿಂಗ್. ಹಾಯ್ ಬೇಬಿ. ಹಾಯ್. ಇನ್ ಹಾಫ್ ಆನ್ ಅವರ್ಲಿ ಅಲ್ಲಿರ್ತೀನಿ. ಓಕೆ. ಯಾವ ಕಲರ್ ಡ್ರೆಸ್ ಹಾಕೊಂಡ್ ಬರ್ತೀರಾ? ಅದು ಕಲರು ಈ ರೆಡ್ಡು ಕೆಂಪು ಎಲ್ಲೋ ಆಲ್ ಮಿಕ್ಸಿಂಗ್. ಜಿಂಚಾಕ್ ಜಿಂಚಾಕ್. ನಿಮ್ಮನ್ ಹೇಗ್ ಗುರ್ತಿಡಿಯೋದು? ಹೇ ವೆರಿ ಸಿಂಪಲ್. ಈ ಅಮೀರ್ ಖಾನ್, ಶಾರುಖ್ ಖಾನ್, ಹೃತಿಕ್ ರೋಷನ್ ಇವ್ರನ್ನೆಲ್ಲ ಮಿಕ್ಸ್ ಮಾಡಿ ಸೀದೋಗಿರೋ ಬದನೆಕಾಯಿ ತರ ಇದೆ. ಸೀದೋಗಿರೋ ಬದನೆಕಾಯಿ ತರ ಇದೆ. ಇದು ಹಂಗಲ್ಲ, ಅದ ಬೇಗ ಬಂದ್ಬಿಡ್ತೀನಿ. ಓಕೆ ಬಾಯ್ ಸ್ವೀಟಿ. ಹಾಗಾದ್ರೆ ಇಲ್ಲಿವರೆಗೂ ಒಬ್ರು ಮೀಟ ಮಾಡಿಲ್ವಾ? ನೋ. ಅಂದ್ರೆ ಇದೇ ಫಸ್ಟ್ ಟೈಮಾ? ಫೋಟೋ ಆದ್ರೂ ನೋಡಿದ್ಯಾ ಇಲ್ವೋ? ಯಾರ್ ಎಲ್ಲ ಸೀಕ್ರೆಟ್ ಆಗಿರ್ಲಿ ಅಂತ ಆಲ್ ಅವಾಯ್ಡಿಂಗ್. ಯು ನೋ ನನ್ ಲವ್ ಸ್ಟೋರಿ ಒಂಥರ, ಯಾರೇ ನಿನ್ನ ಚೆಲುವೆ ಲವ್ ಸ್ಟೋರಿ ತರ. ದಟ್ ಲವ್ ಸ್ಟೋರಿ ಸ್ಟಾರ್ಟ್ ಫ್ರಮ್ ಲೆಟರ್ ಏನ್ ಫ್ರಮ್ ಸ್ವೆಟರ್. ಮೈ ಲವ್ ಸ್ಟೋರಿ ಸ್ಟಾರ್ಟ್ ಫ್ರಮ್ ಮೊಬೈಲ್ ಏನ್ ಫ್ರಮ್ ಟೆಂಪಲ್. ಯು ನೋ ನನ್ ಗರ್ಲ್ ಫ್ರೆಂಡ್ ಹೆಸರು ಕೂಡ ಕಮಲಿ. ಕಮಲಿ ಕಮಲಿ ಮಗ, ಆ ಕಮಲಿ ಅರಳಿದ ಕಮಲ ಸೂಪರ್ ಆಗಿದ್ಲು. ಈ ಕಮಲಿ ಮುಖ ಮಾರಮ್ ನಂಗಿದ್ರೆ ಏನ್ ಮಾಡ್ತೀಯ? ಅಡ್ವಾಯ್ ಆಗ್ತೀಯನೋ ಕೂತಿ ಅಂದ್ರಿ ನಾಯಿ. ಸಾಯಿ 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 ನಾನ್ ಸನ್. ಲೋ ಮಗ, ಪ್ರಾಕ್ಟಿಕಲ್ ಆಗಿ ಒಂದು ವಿಷಯ ಯೋಚನೆ ಮಾಡ. ಈಗ ನೀನು ಅವಳ ಎದುರುಗಡೆ ಹೋಗ್ತೀಯ, ಅವಳು ಖರಾಬ್ ಆಗಿದ್ರೆ ಏನ್ ಮಾಡ್ತೀಯ? ಬಾಲಿವುಡ್ ಸ್ಟೈಲ್ ಅಲ್ಲಿ ಬರ್ತೀನಿ ಅಂದಿದ್ದಾನೆ ನೋಡೋಣ. ಶಾಕಿಂಗ್ ಎಂಟ್ರಿ ಕೊಟ್ಟು ಸರ್ಪ್ರೈಸ್ ಕೊಡು ಅವಳಿಗೆ. ಇದೇನ್ ಮಾಡ್ತಾ ಇದ್ದೀರಾ? ಸರ್ಪ್ರೈಸ್ ಕೊಡೋಣ ಅಂತ ಸ್ಪೈಡರ್ ಮ್ಯಾನ್ ತರ ಬಂದೆ. ನೀನೇ ಶಾಕ್ ಕೊಟ್ಬಿಟ್ಟು. ಓ ಸಾರಿ, ಗೊತ್ತಾಗ್ಲಿಲ್ಲ. ಇವನು ನನ್ನ ಫ್ರೆಂಡ್ ಶಿವರಾಜ್ ಅಂತ. ಹಾಯಿ. ಇವನು ಶಾಸ್ತ್ರಿ. ಹಾಯಿ. ಇವಳು ನನ್ನ ಫ್ರೆಂಡ್ ಜ್ಯೋತಿ. ಮಗ ಒಂದ್ ನಿಮಿಷ, ನಾವಿಬ್ರು ಆ ಕಡೆ ಹೋಗಿ ಪರ್ಸನಲ್ ಮಾತಾಡ್ಕೊಂಡ್ ಬರೋಣ. ನಡೀರಿ ಬನ್ನಿ. ಮತ್ತೆ ಇವಳನ್ನ ಮ್ಯಾನೇಜ್ ಮಾಡು. ಹುಷಾರು ಇವ್ರೆ. ಹಾಯ್, ನನ್ನ ಹೆಸರು ಶಿವರಾಜ್ ಅಂತ. ಐ ಆಮ್ ಆಲ್ರೆಡಿ ಕಮಿಟೆಡ್. ಥ್ಯಾಂಕ್ ಯು. ನೀವು ಇಷ್ಟೊಂದು ಚೆನ್ನಾಗಿರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಐ ಕಾಂಟ್. ನನಗೂ ಕನ್ಫ್ಯೂಸ್ ಆಯ್ತು, ನೀವು ಈ ರೀತಿ ಇರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್. ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? 7 ವರ್ಷದಿಂದ. ಎಷ್ಟನೇ ಲವ್? ಹಲೋ, ಫಸ್ಟ್ ಲವ್ ರೀ? ಹೌದು. ನೀವು ರೇನ್ಬೋ ಕಲರ್ ಡ್ರೆಸ್ ಹಾಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ. ಅಯ್ಯೋ, ಅದೊಂದ್ ದೊಡ್ಡ ಕತೆ. ನನ್ ಫ್ರೆಂಡು ಶರ್ಟ್ ಚೇಂಜ್ ಮಾಡ್ಕೊಡೋಗು ಗುರ್ತಿಡಿಯಲ್ಲ, ಹುಡುಗಿ ಚೆನ್ನಾಗಿದ್ರೆ ಮ್ಯಾನೇಜ್ ಮಾಡೋಣ, ಚೆನ್ನಾಗಿಲ್ಲ ಅಂದ್ರೆ ಎಸ್ಕೇಪ್ ಆಗ್ಬಿಡೋಣ ಅಂದ. ಅದಕ್ಕೆ ಹೆಂಗ್ ಮಾಡಿದ್ದು? ಇವ್ರನ್ನೆಲ್ಲ ನಂಬಲೇಬಾರ್ದು.
ಏನಾದ್ರು ಮಾಡ್ದ್ಯಾ? ಏ ತೂ ಆತರ ಏನಿಲ್ಲ, ಒಂದೇ ಒಂದ್ ಡೈಲಾಗ್ ಅಲ್ಲಿ ಅಳ್ಬೇಕಾಗಿರೋ ಕಮಲ ಮುದ್ರಕೊಂಡ್ಬಿಡ್ತು. ಫ್ಲೋರ್ ನಲ್ಲಿ ಶರ್ಟ್ ಚೇಂಜ್ ಮಾಡ್ರ ವಿಷಯ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಕ್ ಒಂದ್ ರೀಸನ್ ಬೇಕಾಗಿತ್ತು, ನೀನು ಸರಿ ಹಾಕೊಟ್ಟೆ. ಲೇ ನಿನ್ ಅಜ್ಜಿ ಎಲ್ಲ ನಿನ್ನಿಂದಾನೆ ಆಗಿದ್ದು. ಕರೆನ್ಸಿ ಕಾಸಾದ್ರೂ ಕೊಟ್ಬಿಡೋದು ಅದ ಹಂಗಲ್ಲ. ಇವ್ರೆ ನಿನ್ ನನ್ ಫ್ರೆಂಡ್ ಹೇಳ್ದ ಅಂತ ಶರ್ಟ್ ಚೇಂಜ್ ಮಾಡ್ದೆ ಅಂದ್ರೆ ನಾನ್ ಚೆನ್ನಾಗಿಲ್ಲ ಅಂದಿದ್ರೆ ಬಿಟ್ಟು ಹೋಗ್ಬಿಡ್ತಿದ್ದ? ಅಯ್ಯೋ ಅದ ಹಂಗಲ್ಲ, ಇವ್ರೆ ನಿಂತ್ಕೊಂಡ್ರೆ ಇಷ್ಟಿಲ್ಲ ಕರೆನ್ಸಿ ಹಾಕ್ಸಿರೋದು ತಪ್ಕೊಂಡ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್. ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಹುಡುಗಿ, ನೋಡಿ ನೋಡಿ ತಲೆ ಚಕ್ಕರಾಗಿ ಸೋತು ಹೋದೆ ಮನಸ್ಸು ಕರಗಿ. ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಹುಡುಗಿ, ನೋಡಿ ನೋಡಿ ತಲೆ ಚಕ್ಕರಾಗಿ ಸೋತು ಹೋದೆ ಮನಸ್ಸು ಕರಗಿ. ಇವಳಿಡೋ ಒಂದೊಂದು ಹೆಜ್ಜೆಯಿಂದ ಭೂಮಿ ಪಾವನವಾಯ್ತು. ಆ ಇವಳಿಲ್ಲಿ ಚೆಲ್ಲಿ ಹೋದ ನಗುವಿಂದ ಗಾಳಿ ಕೊಡೋ ಉಸಿರಾಡ್ತು. ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಹುಡುಗಿ, ನೋಡಿ ನೋಡಿ ತಲೆ ಚಕ್ಕರಾಗಿ ಸೋತು ಹೋದೆ ಮನಸ್ಸು ಕರಗಿ. ಬಳುಕೋ ಶಿಲೆ ಇದು ತುಳುಕೋ ಕೊಡವಿದು, ಸೀರೆ ಉಟ್ಟುಕೊಂಡ ಮುದ್ದಾದ ಮಗುವಿದು. ಗುಡಿಯ ಗಂಟೆಯಲ್ಲೂ ಈ ಚೋರಿ ದನಿ ಇದೆ, ನೀರಿನ ಅಲೆಯಲು ಕೈಬಳೆಯ ಸದ್ದು ಇದೆ. ಹಾಲ್ಕೆನೆಯ ಕೆನ್ನೆಯ ಕನ್ನಿಕೆ ಬಿಳಿ ಹಂಸಾದ ಕುಲದವಳ, ಮದರ್ ತೆರೇಸ ಗುಣ ಇವಳಲ್ಲಿದೆ, ನನ್ನ ಮದರ್ಗೆ ಸೊಸೆ ಇವಳ. ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಹುಡುಗಿ, ನೋಡಿ ನೋಡಿ ತಲೆ ಚಕ್ಕರಾಗಿ ಸೋತು ಹೋದೆ ಮನಸ್ಸು ಕರುಗಿ. ಶೀತಲೆ ತ್ವಂ ಜಗನ್ಮಾತಾ, ಶೀತಲೆ ತ್ವಂ ಜಗತ್ಪಿತಾ, ಶೀತಲೆ ತ್ವಂ ಜಗದ್ಧಾತ್ರಿ, ಶೀತಲಾಜಿ ನಮೋ ನಮಃ. ಕರುಣೆ ಕಣ್ಣಲಿ ಸಹನೆ ಮೈಯಲಿ, ನೋಡುತ್ತಿದ್ದರೆ ಹೃದಯವೇ ಕೈಯಲಿ. ತಲೆಯ ತಗ್ಗಿಸಿ ನಿಲ್ತರೆ ನೂಪುರ, ತಲೆಯ ನೆತ್ತಿ ನಿಲ್ತರೆ ಗೋಪುರ. ನೀ ಸಾಮಾನ್ಯ ಹೆಣ್ಣು ಅಲ್ಲ ಕಣೆ, ನೂರು ಕೋಟಿಲಿ ನೀನೊಬ್ಬಳೆ. ನಿನ್ನ ಸಿರೆಯ ನೂಲಿನ ಚಲೆ ಇಡೀ ಜನು ಮಕ್ಕಳೆಯಬಲ್ಲೆ. ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಹುಡುಗಿ, ನೋಡಿ ನೋಡಿ ತಲೆ ಚಕ್ಕರಾಗಿ ಸೋತು ಹೋದೆ ಮನ.
ಮನಸ್ಸು ಕರಗಿ ಇವಳಿಡು ಒಂದೊಂದು ಹೆಜ್ಜೆಯಿಂದ ಭೂಮಿ ಪಾವನವಾಯ್ತು ಆಹಾ ಇವಳಿಲ್ಲಿ ಚೆಲ್ಲಿ ಹೋದ ನಗುವಿಂದ ಗಾಳಿ ಕೂಡ ಉಸಿರಾಡ್ತು ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಹುಡುಗಿ ನೋಡಿ ನೋಡಿ ತಲೆ ಚಕ್ಕರಾಗಿ ಸೋತು ಹೋದೆ ಮನಸ್ಸು ಕರಗಿ ಎಕ್ಸ್ಕ್ಯೂಸ್ ಮೀ ಮಿಸ್, ಆಕ್ಚುಲಿ ನನ್ನ ಹೆಸರು ಟೆನ್ಷನ್ ಆಗಬೇಡ, ಓ ಟೆನ್ಷನ್ ಆಗಬೇಡ, ನನ್ನ ಹೆಸರು ಶಿವರಾಜ್ ಅಂತ. ನೀವ್ಯಾರಂತ ನನಗೆ ಗೊತ್ತು, ಆದರೆ ನಾನು ಯಾರಂತ ನಿಮಗೆ ಗೊತ್ತಿಲ್ಲ. ನಾವಿಬ್ರು ಒಬ್ರಿಗೊಬ್ರು ಗೊತ್ತಾಗಬೇಕು ಅಂದರೆ ನಿಮ್ಮ ಹತ್ರ ಎರಡೆರಡು ನಿಮಿಷ ಮಾತಾಡಬೇಕಾಯ್ತು, ಬರ್ತೀರಾ? ಮಿಸ್, ಅವತ್ತು ಆ ಚುಡಾಕ್ತರ ಫಾಲೋ ಮಾಡ್ತಿದ್ದಂತ ಹೇಳಿದ್ನಲ್ಲ, ಆ ಬ್ಯಾಡ್ ಬಾಯ್ ಏನೇ ಮಿಸ್? ಬರೀ ಗುಂಡು ಟೆಂಪಲ್ ಅಲ್ಲಿ ಫಾಲೋ ಮಾಡಿದ ಓಕೆ, ಆದ್ರೆ ಅಚ್ಚಡ ಆಗ್ತಾರ ಅಲ್ಲಪ್ಪ, ನಿಮ್ ತಾಯಿ ಮನೇಲಿ ಬಿಸಿ ಬಿಸಿ ಆಗಿ ಮ್ಯಾಗಿ ಮಾಡಿರ್ತಾರೆ, ಹೋಗಿ ತಿನ್ಕೋ. ದಡಿನ ನಮ್ಮ ಮಗನೇ, ಎರಡೆರಡು ನಿಮಿಷ ಬರ್ತೀರಾ ಮಿಸ್? ಓಕೆ. ನೀವು ನಂಗೆ ಕರೆ ತಕ್ಷಣ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮಿಸ್, ಯಾರೇ ಕರೆದ್ರು ಹಿಂಗೆ ಬಂದ್ಬಿಡ್ತೀರಾ ಮಿಸ್. ಸಾರಿ, ಬಾಯಿಗೆ ಫಿಲ್ಟರ್ ಹಾಕೊಳ್ಳೋಣ ಅಂತ ಹೋದೆ, ಬಟ್ ಪದಗಳು ಆಚೆ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಮಪ್ಪ ಕೆ ಬಿಯಿಂದ ರಿಟೈರ್ಡ್ ಆಗಿದ್ದಾರೆ, ನಮ್ಮಣ್ಣ ಎ ಡಿ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ, ನಮ್ಮಮ್ಮ ಅದು. ಹಲೋ, ಅದೇನು ಹೇಳಬೇಕು ಅಂತಿದ್ರು, ಸ್ಟ್ರೈಟಾಗಿ ಮ್ಯಾಟ್ರಿಗೆ ಬನ್ನಿ. ಮ್ಯಾಟ್ರಿಗೆ ಬರಬೇಕಾ? ಸರಿ ಸರಿ. ಆ್ಯಕ್ಚುಲಿ ಏನು ಅಂದರೆ, ಎಷ್ಟು ಮುದ್ದಾದ ಮಕ್ಕಳು, ನಾವ್ಯಾಕೆ ಇದೇ ಥರ ಆರ್ತಿಗೆ ಒಂದೆರಡು ಕೀರ್ತಿಗೆ ಒಂದೆರಡು ಮಕ್ಕಳನ್ನ ಹೆರಬಾರ್ದು? ಅಲ್ಲ, ನಿಮಗೆ ಕಷ್ಟ ಆಗಂಗಿದ್ರೆ ಒಂದೇ ಒಂದು ಮಗು ಸಾಕು. ಓಕೆ ಫೈನ್, ಆದರೆ ನನ್ನ ಹಸ್ಬೆಂಡ್ ಹತ್ರ ಕೇಳಬೇಕು. ಹಸ್ಬೆಂಡಾ? ಒಂದ್ ನಿಮಿಷ, ಅಲ್ಲ ಕಾಲಲ್ಲಿ ಕಾಲುಂಗ್ರ ಇಲ್ಲ, ಕತ್ತಲ್ಲಿ ತಾಳಿ ಇಲ್ಲ, ಮದ್ವೆ ಆಗಿರೋದಕ್ಕೆ ಎವಿಡೆನ್ಸ್ ಇಲ್ವೇ? ನಿಮಗ್ ಮದ್ವೆ ಆಗಿಲ್ಲ ಅನ್ನೋದಕ್ಕೆ ನಿಮ್ ಹತ್ರ ಯಾವ ಎವಿಡೆನ್ಸ್ ಇದೆ? ಅಲ್ಲ, ಅದೇನು ಅಂದ್ರೆ, ಒಬ್ಬ ಗಂಡ್ಸು ಖುಷಿಯಾಗೆ ನೆಮ್ಮದಿಯಾಗೆ ನಗಾಡ್ಕೊಂಡಿದ್ದಾನೆ ಅಂದ್ರೆ ಅವನಿಗೆ ಮದ್ವೆ ಆಗಿಲ್ಲ ಅಂತಾನೆ ಅರ್ಥ. ಹಾಗಾದ್ರೆ ನೀವ್ ಯಾಕೆ ಲವ್ ಮದ್ವೆ ಅಂತ ಹಾಳಾಗ ಹೋಗ್ತೀರಾ? ಸಂತೋಷವಾಗಿರಿ, ಸುಮ್ನೆ ಹೋಗೋರ್ನ ಕರೆದು. ಅಲ್ಲ, ನಿಮ್ಮನ್ ಮದ್ವೆ ಮಾಡ್ಕೊಂಡ್ರೆ ಇನ್ನೂ ಖುಷಿಯಾಗಿರ್ತೀನಿ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ರೇ, ಇಲ್ಲಿವರೆಗೂ ಯಾವ ಹುಡುಗಿರ ಹತ್ರ ಹಿಂಗೆಲ್ಲ ಮಾತಾಡಿಲ್ಲ ಗೊತ್ತಾ? ಓ ಹಾಗಾ, ಸಾರಿ, ನನಗೀಗ ಇಂಟ್ರೆಸ್ಟ್ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್, ಮನೆವರೆಗೂ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಪ್ಲೀಸ್? ಕೂತ್ಕೊಳ್ಳಿ. ನಮ್ಮ ಲವ್ ಸ್ಟೋರಿಗೆ ಇವಾಗ ತಾನೇ ಕ್ಲೈಮ್ಯಾಕ್ಸ್ ತೋರಿಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಈ ಪಿಕಪ್ ಡ್ರಾಪ್ ಅಲ್ಲೇ ನಮ್ಮ ಲವ್ ಸ್ಟೋರಿನ ಮ್ಯಾರೇಜ್ ಸ್ಟೋರಿವರೆಗೂ ಎತ್ಕೊಂಡು ಹೋಗೋಣವಾ? ನಾನು ಆಟೋದಲ್ಲೇ ಹೋಗ್ತೀನಿ. ಬೇಡ ಬೇಡ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ರೈಟ್, ಅದು ಬಿಡ್ರಿ, ನಿಮ್ಮನ್ ಫಸ್ಟ್ ಟೈಮ್ ನೋಡ್ತಾ ಇದ್ದಂಗೆ ನಮ್ ಫಸ್ಟ್ ನೈಟ್ ನ್ಯಾಪ್ಕಿಗೆ ಬಂದ್ಬಿಟ್ಟು. ಸಾರಿ ರೀ, ನಮ್ಮ ಮದ್ವೆ ನ್ಯಾಪ್ಕಿಗೆ ಬಂತು ಅಂತ ಹೇಳಕ್ ಬಂದೆ. ಅದು ನಾಲ್ಗೆ ಎರಿ ನಮ್ಮನೆ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ನಮ್ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಕೂತ್ಕೊಳ್ರಿ, ನಿಮ್ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಚಾನ್ಸೇ ಇಲ್ಲ, ನೀವೇ ತಾನೇ ರೂಟ್ ತೋರಿಸಿದ್ದು. ಹಲೋ, ನಿಮ್ ಮನೆ ಮೇಲೆ ಬಾಡಿಗೆಗೆ ಬಂದು ಒಂದ್ ತಿಂಗಳಾಯ್ತು. ನೀವು ಓನರ್ ಮಗ ಅಂತ ಗೊತ್ತಾದ್ಮೇಲೆ ನಿಮ್ಮನ್ನ ಮಾತಾಡ್ಸಿದ್ದು, ನಿಮ್ ಹತ್ರ ಡ್ರಾಪ್ ತಗೊಂಡಿದ್ದು. ಅದೇನದೇನದು, ಈ ಏರಿಯಾಲ್ ಮಾತ್ರ ಹಸು ತರ ತಲೆ ತಗ್ಗಿಸ್ಕೊಂಡ್ ಹೋಗೋದು, ಹೊರಗಡೆ ಗೂಳಿ ತರ ಹಾಯಕ್ ಹೋಗದಾ? ಇರಿ, ನಿಮ್ ಕೃಷ್ಣ ಲೀಲೆನ ನಿಮ್ ಅಮ್ಮಂಗ್ ಹೇಳ್ತೀನಿ. ನಮ್ಮದಿದ್ದಲ್ಲ, ಬರೀ ಸ್ಮೆಲ್ ಅಲ್ಲೇ ಹುಡುಗಿರ್ ಎಲ್ಲಿದ್ದಾರೆ ಅಂತ ಕಂಡಿಡಿಯ ಜನರೇಷನ್ ಇದು. ಅಂತದ್ರಲ್ಲಿ ಒಂದ್ ತಿಂಗಳಿಂದ ಈ ಹುಡುಗಿ ನಿಮ್ಮನೆ ಮೇಲೆ ಬಾಡಿಗೆಗಿದ್ದಾಳೆ, ದಿನ ಬೆಳಗ್ಗೆ ಸಾಯಂಕಾಲ ಇಲ್ಲೇ ತಳೆ ಇಳಿತಾಳೆ, ಆದ್ರೂ ಕಂಡಿಡ್ದಿಲ್ಲ ಅಂದ್ರೆ ಥೂ, ಗಂಡಸರ ಜಾತಿಗೆ ಅವಮಾನ. ಥೂ, ನೀನು ಇಲ್ಲೇ ತಾನೇ ಇರೋದು? ನಿಂಗೊಂದು ವಿಷಯ ಗೊತ್ತಾ? ಏನು? ನಾನು ಗಂಡಸೇ ಅಲ್ಲ. ಅಂಗಡಿಗೆ ಹೋಗ್ತಿದ್ಯಮ್ಮ? ಹೂ ಕಣೆ, ಕೀ ಮೇಲಿಟ್ಟಿದ್ದೀನಿ ತಗೋ. ಸರಿ.
ಅಂಟಿ, ಆ ಹುಡುಗಿ ಯಾರಂಟಿ? ಪಾಪು ತಮ್ಮ, ಈಗಷ್ಟೇ ಸ್ಕೂಲಿಂದ ಬಂದ್ಲು. ಪಾಪು ಸ್ಕೂಲು ಅರ್ಥ ಆಗ್ಲಿಲ್ಲ. ಈಗಷ್ಟೇ ಟೀಚರ್ ಟ್ರೈನಿಂಗ್ ಮುಗಿಸ್ಕೊಂಡು ಸ್ಕೂಲ್ ಜಾಯಿನ್ ಆಗಿದ್ದಾಳೆ. ಓಹೋ, ಪಾಪು ಅಲ್ಲಿಗೆ ಹೋಗಿದ್ದಾಳೆ, ಪಾಪು ಇಲ್ಲಿಗೆ ಹೋಗಿದ್ದಾಳೆ, ಪಾಪು ಸ್ಕೂಲ್ಗೆ ಹೋಗಿದ್ದಾಳೆ ಅಂತ ಹೇಳಿದ್ನಲ್ಲ ಕೇಳಿ ನಾನೆಲ್ಲ ಯಶ್ ನಾರಾಯಣ್ ಫಿಲಮ್ ಅಲ್ಲಿ ಚಿಕ್ಕ ಫ್ರಾಕ್ ಹಾಕೊಂಡು ಓಡಾಡ ಅಮೂಲ್ ಬೇಬಿ ಅನ್ಕೊಂಡೆ. ಆದ್ರೆ ಇಷ್ಟು ದೊಡ್ಡ ಸ್ವೀಟಿ ಇರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಆಂಟಿ. ಆಕ್ಚುಲಿ ನೀವು ಫ್ರಾಕ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ರೆ ಪಾಪು ತರನೇ ಕಾಣ್ತೀರಾ. ಹೋಗೋತಮ್ಮ, ತುಂಬಾ ಐಸ್ ಇಡ್ತೀಯ. ಅಯ್ಯೋ ಅಯ್ಯೋ, ನಾಚಿಕೆ ನೋಡೋ, ಎಲ್ಲ ಅವ್ರ ಮಗಳು ತರನೇ. ಡಿಟ್ಟು ಡಿಟ್ಟು, ಅವಳಗ್ ಡೌಡಿ ಅಂದ್ರೆ ಅಮ್ಮಂಗ್ ಡೌಡಿತಿದ್ಯ, ಅಷ್ಟೊಂದು ಬರ್ಗೆಟ್ ಹೋಗಿದ್ಯಾ ಮಗ? ಏನೋ ಪಾಪುಗೆ ಚಿಕ್ಕಮ್ಮ ಇದ್ದಾಳ ಕೇಳು. ಆಂಟಿ, ಓ ಅಷ್ಟೊಂದ್ ಬಿಸಿ ಅಂತ ಅವಳು? ಏನ್ ಮಾವ, ನಿಮ್ ಮಗಳ ಮದುವೆ ಆಗ್ಬೇಕಾ? ನಾನು ಎಷ್ಟು ಜನ ಅಂತ ಮದುವೆ ಆಗ್ಲಿ ಮಾವ? ನೀವೇ ಹೇಳಿ. ನಮ್ಮಪ್ಪನೋ ಡೈಲಿ ಹತ್ತತ್ ಫೋಟೋ ತೋರಿಸ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ ನನ್ ಮಗಳನ್ ಕಟ್ಕೋ, ನನ್ ಮಗಳನ್ ಕಟ್ಕೋ ಅಂತ ಕ್ಯೂಲ್ ನಿಂತ್ಕೊಂಡಿದಾರಂತೆ. ಪಾಪು ಫೋನ್ ಬಂದಿದೆ ನೋಡೆ. ಹಾ ಬಂದೆ ಮಾ. ನಾನೇನ್ ದೇವ್ರೆ, ನಾಲ್ಕ್ ನಾಲ್ಕ್ ಮದುವೆ ಮಾಡ್ಕೊಳಕ್ಕೆ ಹೋದ್ಲಾ? ಹಲೋ ಹಲೋ, ಈ ನಂಬರ್ ಇಂದ ಒಂದು ಮಿಸ್ಡ್ ಕಾಲ್ ಬಂದಿತ್ತು. ಮಿಸ್ಡ್ ಕಾಲ್? ನಾನ್ ಯಾರಿಗೂ ಮಾಡಿಲ್ವೆ. ಅದ್ ಹೆಂಗ್ರಿ, ನಿಮ್ ನಂಬರ್ ನಂಗೆ ಸಿಕ್ಬಿಡತ್ತೆ? ನೀವ್ ಮಾಡಿದಕ್ಕೆ ತಾನೇ ನಾನ್ ಮಾಡಿರೋದು. ಹೌದಾ? ನಿಮ್ ಹಸ್ಬೆಂಡ್ ಮಾಡಿರ್ಬೋದು, ಫೋನ್ ಅವ್ರ ಕೈಲಿ ಕೊಡಿ. ನನ್ಗಿನ್ನು ಮದ್ವೆ ಆಗಿಲ್ಲ. ಫಾದರು ಅವರು ಟಿಕೆಟ್ ತಗೊಂಡ್ಬಿಟ್ರ? ಹಲೋ, ನಮ್ಮಪ್ಪ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದಾರೆ. ಇಟ್ಸ್ ಓಕೆ ಇಟ್ಸ್ ಓಕೆ. ಮನೇಲಿ ಬೇರೆ ಯಾರಾದ್ರೂ ಗಂಡಸರು ಇದಾರಾ? ಯಾಕೆ ಅಂದ್ರೆ ನಾನು ಬೇಸಿಕಲಿ ಯಾವ ಲೇಡೀಸ್ ಹತ್ರನು ಮಾತಾಡಲ್ಲ. ನೀವು ಇಷ್ಟೊತ್ತು ಮಾತಾಡ್ತಿರೋದು ಲೇಡಿ ಜೊತೆನೆ, ಅದೇನಾಗ್ಬೇಕು ಹೇಳಿ. ಆರ್ ಯು ಶೂರ್ ನೀವು ನನಗೆ ಫೋನ್ ಮಾಡ್ಲಿಲ್ಲ ತಾನೆ? ಇಲ್ಲ. ಇಟ್ಸ್ ಓಕೆ, ಕೂಲ್ 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 ಕೂಲ್. ಆಹಾ, ನಂಬಿಟ್ಲು ನಂಬಿಟ್ಲು, ಇನ್ನೊಂದ್ಸಲ ಫೋನ್ ಮಾಡೋಣ. ನನಗೆ ಈ ಡಾಕ್ಟ್ರು ಇಂಜಿನಿಯರ್ ಎಲ್ಲ ಬೇಡ ಮಾವ. ನಮ್ಮಮ್ಮ ಅಂತೂ ನನಗೆ ಟೀಚರ್ ಸೊಸೆ ಬೇಕು, ಟೀಚರ್ ಸೊಸೆ ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ದೊಡ್ಡವ್ರ ಆಸೆನೂ ಈಡೇರಿಸ್ಬೇಕಲ್ವಮ್ಮ. ಹಲೋ, ಈ ನಂಬರ್ ಇಂದ ಒಂದು ಮೆಸೇಜ್ ಬಂದಿತ್ತು. ಮಿಸ್ ಮಿಸ್ ಮೆಸೇಜ್ ಈ ನಂಬರ್ ಇಂದ? ಎಸ್ ಆಫ್ ಕೋರ್ಸ್. ನಾನ್ ಯಾರಿಗೂ ಕಳ್ಸಿಲ್ವೆ. ಏನ್ರಿ ಆಟ ಆಡ್ತಾ ಇದೀರಾ? ನಮ್ ಹುಡುಗರು ಯಾರಾದ್ರೂ ನಂಬರ್ ಕೊಟ್ಬಿಟ್ಟು ಹುಡುಗ ಸ್ಮಾರ್ಟ್ ಆಗಿದ್ದಾನೆ, ಸಖತ್ ಆಗಿದ್ದಾನೆ, ಪಟಾಯಿಸ್ಕೋ ಅಂತ ಹೇಳ್ಕೊಟ್ಟಿದಾರೆ. ನಾನ್ ಯಾರು ಗೊತ್ತಾ? ನಮ್ ಬಿಲ್ಡಿಂಗ್ ಓನರ್ ಮಗ, ಬಿಲ್ಡಪ್ ಶಿವ ತಾನೆ. ಏನ್ ಸರ್, ಸಿಗ್ನಲ್ ಕಟ್ ಆಯ್ತಾ? ಸಿಗ್ನಲ್ ಸಿಗ್ನಲ್ ಕಟ್ ಆಯ್ತು. ಅಯ್ಯೋಯ್ಯೋ, ಇಲ್ಲೂ ತೊದಲ್ತಾ ಇದೀನಲ್ಲ, ಹೆಂಗ್ ಕಂಡು ಹಿಡಿದ್ಲು? ಗೆಸ್ ಮಾಡ್ಬಿಟ್ಟಿರ್ತಾಳೆ, ಗೆಸ್ ಮಾಡ್ಬಿಟ್ಟಿರ್ತಾಳೆ. ಮ್ಯಾನೇಜ್ ಮಾಡೋಣ, ಮ್ಯಾನೇಜ್ ಮಾಡೋಣ. ಮಾವ, ನಾನು ಒಂದು ಹುಡುಗಿನ ಲವ್ ಮಾಡಿದ್ದೀನಿ, ಬಟ್ ಏನ್ ಮಾಡೋದು, ನಾನು ಎಷ್ಟು ಗ್ರೇಟ್ ಅಂತ ಹುಡುಗಿ ಗೊತ್ತಿಲ್ಲ. ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗೋವರೆಗೂ ಲುಕ್ ಸರಿಗಿಲ್ಲ, ಎಸ್ಕೇಪ್ ಆಗ್ಬಿಡುದ್ ಬೆಟ್ರು. ಮಾವ, ಇಲ್ಲಿ ಯಾಕೋ ಸಿಗ್ನಲ್ ಸಿಗ್ತಲ್ಲ, ನಾ ಮನೆ ಒಳಗಡೆ ಹೋಗಿ ಮಾತಾಡ್ತೀನಿ. ಬಂದೆ 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 ಬಂದೆ. ಏನು, ಎಲ್ರು ಕಾಣಿಸ್ತಾ ಇದಾರೆ, ಆದ್ರೆ ನಮ್ಮ ಬೆಳದಿಂಗ್ಳ ಬಾಲೆನೆ ಕಾಣಿಸ್ತಾ ಇಲ್ವಲ್ಲೋ? ಬೆಳದಿಂಗ್ಳಿಲ್ವಲ್ಲ, ಅದಕ್ಕೆ ಬಾಲೆ ಕಾಣಿಸ್ತಿಲ್ಲ. ಇದನ್ನ ನೋಡ್ತಾ ಇದ್ರೆ ನಂಗೆ ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ದಾಗ ಆಗ್ತಾ ಇದೆ. ನರ್ಸ್ಗಳಿಲ್ಲ. ಮಾರ್ನಿಂಗ್ ಅಣ್ಣ. ಎದ್ದಾಳಮ್ಮಲ್ಲ, ಪಕ್ಕದ ಬಿದ್ಯೋ ಏನೋ ಮಾಡ್ತಾ ಇದೆಯಾ ಅಲ್ಲಿ ಅಣ್ಣ? ಅದು 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 ನಮ್ಮ ಮನೆ ಮಾಡಿ ಮೇಲೆ ಏನೋ ಮಾಡ್ತಾ ಇದೆಯಾ ಅಣ್ಣ? ಅದು ಕವಿತಾಗೆ ರೂಟ್ ಹಾಕಕ್ ಬಂದಿದೆ ಅಣ್ಣ. ರೂಟ ಅಯ್ಯ ನೀನ್ಲೇ, ಅವಳು ತೋತೋತು, ಅವಳು ಜಡೇದ ಪೈಲ ನೀನು ಅವಳಗ್ ರೂಟ್ ಹಾಕ್ತಿದ್ಯಾ? ನನ್ನ ಮಗನೇ ನಿನ್ ವಯಸ್ಸಲ್ಲಿ ನನಗೆ ಚಡ್ಡಿ ಹಾಕಳಕ್ ಬರ್ತಿರ್ಲಿಲ್ಲ. ಇವಾಗ ಹಾಕಿದ್ಯಾ? ನೋಡ್ತೀಯಾ, ಓಪನ್ ಆಗಿ ಮಾತಾಡಿದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಡಿ ಅಣ್ಣ, ಪಕ್ಕದ ಬಿದ್ಯೋ ನನ್ನನ್ನೇ ಬಿಡಲ್ಲ ಅಂತ್ಯ? ಅಲ್ಲಿ ಪಕ್ಕ ದೂರನೇ ಬಂದ್ ರೂಟ್ ಹಾಕ್ತವನೆ. ಎಲ್ಲೋ ಅದು ಅಲ್ಲಿ ಅಲ್ಲಿ ಎಲ್ಲೋ ಅದು ಆ ಮೂಲೆಯಲ್ಲಿ ಬನ್ನಿ ತೋರಿಸ್ತೀನಿ. ನಡಿ, ಇಂಥ ಜಾಗ ಇಟ್ಕೊಂಡು ಲಾರ್ಜ್ ಜನರು ಕೊಡ್ತೀನಿ. ಅಯ್ಯೋ ನಿಮ್ಮ ಅಪ್ಪ, ಇವನಿಲ್ಲೇ ಚಿಕ್ಕದಾಗಿ ಸಂಸಾರ ಶುರು ಮಾಡ್ಕೊಂಡ್ಬಿಟ್ಟವನೆ. ಇನ್ನು ಒಂಬತ್ ನಿಮಿಷ ಕರೆಂಟ್ ಬಂದಿಲ್ಲ ಅಂದ್ರೆ ಒಂಬತ್ ತಿಂಗಳು ತುಂಬಿಸ್ಕೊಂಡೆ ಆಚೆ ಬರೋದು. ಮಗ, ನೀನ್ ಅವ್ರನ್ನ ನೋಡ್ಕೋ, ನಾನ್ ನಮ್ಮೋಳ್ನ ಹುಡುಕ್ತೀನಿ. ದೇವ್ರ ಪಿಚ್ಚರ್ ಅಲ್ಲಿ ಯಾರ ನೀವಲ್ಲ ಅಣ್ಣ? ನಾನ್ ಗೊತ್ತಿಲ್ವ ಅಣ್ಣ. ಅಣ್ಣ ಅವನ್ ಯಾರು? ಇವನು ನನ್ ಬ್ರದರ್ ಅಣ್ಣ. ಬ್ರದರ್ ಅಂತೀರ, ಪೊದ್ರ ಒಳಗೆ ಏನ್ ಮಾಡ್ತಿದ್ದೀರೋ? ಲೈ ಕೈ ತೆಗ್ಯೋ. ನನ್ ಮಗನೇ ನೀನ್ ಯಾರು? ಎಲ್ಲಿಂದ ನಾ ಬಂದೆ? ಓಳೂರಿಂದ ಬಂದಣ. ಹತ್ ಕಿಲೋಮೀಟರ್ ಇಂದ ಬಂದ. ಯಾವಾಗ ಬಂದೆ? ಅರ್ಧ ಗಂಟೆ ಆಯ್ತಾ? ನನ್ನ ಮಗನೇ ಕರೆಂಟ್ ಹೋಗಿ 5 ನಿಮಿಷ ಆಯ್ತು ತಾನೆ. ಹೆಂಗೋ ಬಂದೆ? ಕೈ ಬಿಡ, ಕೈ ಬಿಡ. ಅದನ್ನೇ ಮಾಡ್ತಾ ಇದೀನ ಅಣ್ಣ. ಅಯ್ಯ ನೀನ್ ಲೈ ಅಣ್ಣ ಬೇಡ ಅಣ್ಣ. ಅಣ್ಣ ನನ್ ಮಗನೇ, ನಿನಗಾದ್ರೂ ಬುದ್ಧಿ ಬೇಡವೇನಮ್ಮ? ಹೋಗಿ ಹೋಗಿ ಅಣ್ಣ ಅಂತೀಯಲ್ಲ ತುಂಟಿ. ನೀನೊಂದು ಮಾತು ಕೇಳ,
ಅವನಿಗೆ ನಾನು ಯಾವ್ದ್ರಲ್ ಕಡಿಮೆ ಇದೀನಿ? ಮಲ್ಕೊಳೆ. ಇಲ್ಲಮ್ಮ. ಯಾಕೆ? 120 ಪೇಪರ್ ಕರೆಕ್ಷನ್ ಮಾಡ್ಬೇಕು ಫಸ್ಟ್ ಮಂತ್ ಬೇರೆ. ಅಯ್ಯೋ, ಬೆಳಿಗ್ಗೆ ಮಾಡಿದ್ರಾಗಲ್ವಾ? ಬೆಳಿಗ್ಗೆ ಎದ್ದಿಷ್ಟೆಲ್ಲ ಮಾಡಕ್ ಆಗಲ್ಲಮ್ಮ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕರೆಂಟ್ ಬಂದ ಮೇಲೆ ಕರೆಕ್ಷನ್ ಮಾಡೇ ಮಲ್ಗೋದು. ನೀ ಮಲ್ಕೋ, ಏನಾದ್ರೂ ಮಾಡ್ಕೋ. ಮನ್ಸಿಗೆ ಟಚ್ ಮಾಡ್ಬಿಟ್ಲು. ಹಲೋ, ನಾನು ಶಿವರಾಜು. ಏನಿಲ್ಲ, ನಮ್ಮ ಏರಿಯಾದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ಮು, ಕರೆಂಟ್ ಔಟ್ ಆಗಿದೆ, ಒಂದು ಸ್ವಲ್ಪ ಹಾಕ್ಸೋ. ಏನೇನೇನೇನು? ಅದು ಬೇರೆ ಡಿಪಾರ್ಟ್ಮೆಂಟು, ಇದು ಬೇರೆ ಡಿಪಾರ್ಟ್ಮೆಂಟಾ? ಏಯ್, ಮತ್ತೆ ನೀನು ಯಾಕೆ ಪೊಲೀಸ್ ಕಮಿಷನರ್ ಅಂತ ಆಗಿರೋದು? ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಹೇಳ್ಕೊಡೋ ಟೀಚರ್ ಇದ್ದಾರೆ, ಇಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಆಗಿದೆ ಗೊತ್ತಾ? ಕರೆಂಟ್ ಕಟ್ ಮಾಡು ಅಂತ ಹೇಳ್ಬಿಟ್ಟು ಈಗೇನಕ್ಕೆ ಕಮಿಷನರ್ ಆದೋದೊಂದು ಬಿಲ್ಡಪ್ ಕೊಡ್ತಾ ಇದೀಯಾ? ಆನ್ ಮಾಡೋ ಅಂದ್ರೆ ಮಾಡ್ತೀನಪ್ಪ. ಏನೋ ದೊಡ್ಡ ಕಮಿಷನರ್ ಅಂತ ಇಡೋ ಫೋನ. ಯಾಕಪ್ಪ ಇಷ್ಟೊಂದು ಎಮೋಷ್ನಲ್ ಆಗಿದೆಯಾ? ಸರಿಯಾಗಿ ಹೋಗಿದೆ, ಕರೆಂಟ್ ಹಾಕಿಸ್ತೀನಿ ಅಂತ ಹೇಳ್ದ. ಓ, ಬಂತು ನೋಡು. ಅಮ್ಮ ಎದ್ದೇಳಮ್ಮ, ಕರೆಂಟ್ ಬಂತು. ಕೊಟ್ಟಿರೋ 500 ವ್ಯಾಟ್ಸ್ ಬಲ್ಬ್ಗಿಂತ ಬ್ರೈಟಾಗಿ ಕೆಲಸ ಮಾಡ್ತಾ ಇದೆ. ಜಾಸ್ತಿ ನೋಡ್ಬೇಡ, ನೀರು ಆಚೆ ಬಂದ್ಬಿಡುತ್ತೆ ಕಣ್ಣಿಂದ. ಸರ್, ನಿನ್ನನ್ನು ಕಮಿಷನರ್ ಆಗಿ ಮಾಡಿರೋದು ನೀನು ದೊಡ್ಡ ಸಾಧನೆ ಮಾಡಿದೀಯಾ ಅಂತಲ್ಲ, ಇನ್ನು ಮುಂದೆ ಮಾಡಬೇಕು ಅಂತಾನೂ ಅಲ್ಲ, ನಾವು ಮಾಡೋ ಸಾಧನೆಗಳಿಗೆ ಹೆಲ್ಪ್ ಆಗಲಿ ಅಂತ. ಇವನು ವೆಂಕಟೇಶ್ ನಾಯ್ಡು ಅಂತ, ಇವನಿಗೆ ಫೇವರ್ ಆಗಿ ಕೆಲಸ ಮಾಡು. ಹಾಗೆ ಆಗಲಿ ಸರ್. ಹಲೋ, ಲೇ ವೆಂಕಟ, ಹೇತಲಾಂಡಿ ಮಿನಿಸ್ಟರು, ಚೇತಗಾನಿ ಕಮಿಷನರು, ಅವ್ರನ್ನ ನಂಬಿ ನನ್ನನ್ನ ಎನ್ಕೌಂಟರ್ ಮಾಡೋಕೆ ಡೀಲ್ ಕೊಟ್ಟಿದ್ಯಾ ನೀ? ಅಬ್ಬೋ, ಯಾಕೆ ಸಾವಿನ ಭಯ ಕಟ್ತಾ ಇದೀಯಾ? ಆಯುಸ್ ಮುಗಿದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ಬಿಡು. ಮುಂದಿನ ಜನ್ಮ ಅಂತ ಒಂದಿದ್ರೆ ಪೂರ್ತಿ ಬಿಸ್ನೆಸ್ ನಿನ್ಗೆ ಬಿಟ್ಕೊಡ್ತೀನಿ, ಆಯ್ತಾ? ಇನ್ನು ಎಷ್ಟು ದಿನದಲ್ಲಿ ಸಾಯ್ತೀನು? ಲೇ ನರಸಿಂಹ, ಇವತ್ತೊಂದು ದಿವಸ ಬದುಕು ತೋರ್ಸು. ನೀನಿನ್ ಒಂದು ನಿಮಿಷ ಬದುಕು ತೋರ್ಸು. ಸಾವೇ ಇಲ್ಲ ಅಂತ ಮೆರಿತಾ ಇದ್ದವರಿಗೆ ಸಾವು ತೋರಿಸಿದ ನರಸಿಂಹ ನಾನು. ನನ್ನನ್ನೇ ಚಂಪಡಾನಿಗೆ ವಸ್ತಾವಾರ ನೀ? ಬೈಟ್ ಸೆನ್ಸೇಷನಲ್ ನ್ಯೂಸ್ ಟಿವಿ ಲೋ ಬ್ರೇಕಿಂಗ್ ನ್ಯೂಸ್. ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ? ಈ ಊರಿಗೆಲ್ಲ ಪಾಲೆಗಾರನ, ನಮ್ಮವರನ್ನ ಕೊಂದು ನನ್ನೆದುರಿಗೆ ಡೈಲಾಗ್ ಹೊಡಿತಾ ಇದೀಯಾ? ಎಷ್ಟೋ ಧೈರ್ಯ ನಿನಗೆ? ಗಂಟೆ ಹೊಡಿತಾ ಇದೆ, ಶುಭ ಸುದ್ದಿ ಇರ್ಬೋದು. ಹೇಳು ಅಣ್ಣ. ಮಂಜೆ ಸತ್ಯನ ಯಾವ್ದೋ ಒಂದು ಗುಂಪು ಬಂದು ಹೊಡೆದಾಕ್ಬಿಟ್ರಣ. ಯಾರು? ನಾನೇ. ನಿಮ್ಗೋಸ್ಕರ ಸತ್ಯ ಮಂಜಾನ ನಾನೇ ಎತ್ತಿದ್ದು. ಮ್ಯಾಟರ್ಗೆ ವಸ್ತಾನು, ಇನ್ ಮುಂದೆ ನೀವು ಮಾಡೋ ಬಿಸಿನೆಸ್ ಪ್ರಾಫಿಟ್ ಅಲ್ಲಿ 50% ನಾಕು ಕೊಡಬೇಕು. ಅಲ್ಲ ಸರ್, ಚನ್ನಪ್ಪಣ್ಣ ಇದ್ದಾಗ 20% ಕೊಡ್ತಾ ಇದ್ವಲ್ಲ ಸರ್. ಏಯ್, ಅವನು ಚನ್ನಪ್ಪ, ನರಸಿಂಹ. ಒಪ್ಪಿಕೊಂಡ್ರೆ ನರ, ಲೇಕಪೋತೆ ಸಿಂಹ. ಸರ್, ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ 50% ಅದೇ ಕೊಡಕ್ಕಾಗತ್ತೆ? 50% ಇಚ್ಚೇವಾಡು ಮಾತ್ರಮೇ ಕೋಲಾರಲೋ ಉಂಡಾಲೆ. ಕೋಲಾರು ನಾದೇ. ಏಯ್, ಇನ್ಮೇಲೆ 10 ಲಕ್ಷಕ್ಕಿಂತ ಹೆಚ್ಚಿಗಿರೋ ಯಾವ ರಿಜಿಸ್ಟ್ರೇಷನು ನಾಕು ತಿಳಿಯಕುಂಡ ನಡೀಬಾರ್ದು. ನನ ಗೊತ್ತಿಲ್ದೆ ರಿಜಿಸ್ಟರ್ ಆದ್ರೆ ರಿಜಿಸ್ಟರ್ ಮಾಡಿದವನ ಹೆಸರು ಇಲ್ಲಿ ರಿಜಿಸ್ಟರ್ ಆಗುತ್ತೆ. ಒಪ್ಪಿಕೊಂಡ್ರೆ ನರ, ಲೇಕಪೋತೆ ಸಿಂಹ. ಬರ್ಲ ಬ್ರದರ್. ಲೇ, ಬೆಳಿಗ್ಗೆ 7 ಗಂಟೆಗೆ ಅರ್ಜೆಂಟ್ ವರ್ಕ್ ಅಂತ ಹೋಗ್ತಿರ್ತೀಯಲ್ಲ. ಏನೋ ಮ್ಯಾಟ್ರು? ಲವ್ ಮ್ಯಾಟ್ರು? ಲವ್? ಯಾರು?
ಇನ್ನೂ ಸೆಟ್ ಆಗಿಲ್ಲ, ಸೆಟ್ ಆಗಿದ ತಕ್ಷಣ ಹೇಳ್ತೀನಿ. ಯಾರು ಅಂತ ಹೇಳೋ, ನಾನೇ ಸೆಟ್ ಮಾಡ್ಕೊಡ್ತೀನಿ. ಏನೇನಪ್ಪ ಬ್ರೋಕರ್ ಮನೇಲೆ ಇದಾರಲ್ಲ, ಈಸಿ ಆಯ್ತು. ಲೈ ತಮ್ಮನ್ಗೋಸ್ಕರ ಬ್ರೋಕರ್ ಇದ್ರೆ ಏನೋ ತಪ್ಪು ಏನು ಅಲ್ವೇನಾ? ಯಾರು ಗೊತ್ತಾ, ಮೇಲ್ಗಡೆ ಮನೆ ಟೀಚರ್. ಮೇಲ್ಗಡೆ ಮನೆ ಟೀಚರ? ದೇವಸ್ಥಾನದಲ್ಲಿ ಗಂಟೆ ಹೊಡಿಯೋದಕ್ಕೆ ಪೂಜಾರಿ ಏನಾಕ ಕೇಳ್ಬೇಕು, ಬಾ ಅಂದ್ರೆ ಬರ್ತಾಳಪ್ಪ. ಬರ್ತಾ ಇದಾರೆ, ಕೇಳಿ ನೋಡು. ರೆಡಿನಾ? ಇಲ್ಲಿ ಓಡೋಗ್ಬಿಟ್ರು. ಗುಡ್ ಮಾರ್ನಿಂಗ್ ಮಿಸ್. ಟೀಚರ್ ನಿಮ್ ಗಂಡ ನೀನ್ ಕೇಳಿದ್ರೆ ಅವಳು ಇಲ್ಲ ಅಂತಾಳೇನ? ನಿನ್ ತರ ಒಳ್ಳೆ ಹುಡುಗ ಸಿಕ್ಕದಿಕ್ಕೆ ಅವಳು ಪುಣ್ಯ ಮಾಡಿರ್ಬೇಕು. ಛೇ, ಕೇಳ್ಬೇಕಾಗಿತ್ತು. ಅಯ್ಯೋ, ಇವ್ನ ಆಲೆ ಹೋಗಿ ಕೇಳ್ದ, ಇವ್ನು ಹೋಗ್ಬಿಟ್ಟು ಅದು ಕಿ 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 ಅಂದ, ಅವಳು ಕುಕ್ಕು ಕುಕ್ಕು ಕುಕ್ಕೆ ಹೋಗು ಅಂದ್ಲು. ನಿನಗೆ ಟೆನ್ಷನ್ ಆದ್ರೆ ಮಾತಾಡೋಕ್ಕಾಗಲ್ಲ, ಅದ್ರಲ್ಲಿ ಹುಡುಗಿರ ಜೊತೆ ಫಸ್ಟ್ ಟೈಮ್ ಮಾತಾಡ್ಬೇಕು ಅಂದ್ರೆ ಟೆನ್ಷನ್ ಆಗೇ ಆಗುತ್ತೆ. ಒಂದ್ ಕೆಲಸ ಮಾಡು, ಒಂದ್ ಲವ್ ಲೆಟರ್ ಬರೆದ್ಬಿಡು. ಅಯ್ಯೋ ನನ್ನ ಕರ್ಮವೇ, ತಮ್ಮ ತ್ರೇತಾಯುಗ, ಅಣ್ಣ ದ್ವಾಪರಾಯುಗ. ಸ್ವಾಮಿ, ಎಸ್ ಎಂ ಎಸ್ ಲವ್ ಆಗಿ, ಫೇಸ್ಬುಕ್ ಅಲ್ಲಿ ಮದುವೆ ಆಗಿ, ವಾಟ್ಸಪ್ ಅಲ್ಲಿ ಮಕ್ಕಳು ಮಾಡೋ ಕಾಲದಲ್ಲಿ ಹೋಗಿ ಹೋಗಿ ಲವ್ ಲೆಟರ್ ಬರೀ ಅಂತಿದ್ರಲ್ಲ ನೀವು ಒಬ್ರು. ಐ ಕಾಂಟ್. ಓಕೆ ಓಕೆ ಓಕೆ, ಯು ಕಾಂಟ್. ನೋಡು, ಈ ಫೋನು, ಎಸ್ ಎಂ ಎಸ್, ಚಾಟ್, ಇದ್ರ ಮಧ್ಯದಲ್ಲಿ ಒಂದು ಲವ್ ಲೆಟರ್ ನ ಬರೆದು ಪ್ರಪೋಸ್ ಮಾಡಿದ್ರೆ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಓವರ್ ಸ್ಮಾರ್ಟ್ ಆಯ್ತು ಅನ್ನಿಸ್ತಿಲ್ಲ? ನೀನ್ ಟ್ರೈ ಮಾಡಪ್ಪ. ಬಾರಪ್ಪ, ನಿಮ್ಮ ಅಣ್ಣನ ಮಾತು ಕೇಳಿದ್ರೆ ಪಾಪ ಅಲ್ಲ, ಪಾಪ ಮಗಳು ಸಿಗಲ್ಲ. ನೀನ್ ಈ ತರ ಮಿತ್ರದ್ರೋಹಿ ಅಂತ ಗೊತ್ತಿರ್ಲಿಲ್ಲ, ನಿನ್ ಜೊತೆ ಮಾತಾಡಲ್ಲ, ಹೋಗು. ಯಾಕೋ ನಾನು ಒಬ್ಬನೇ ಬಿಟ್ಟು ಕೆಲ್ಸಕ್ಕೆ ನೀನ್ ಮಾತ್ರ ಅಪ್ಲಿಕೇಶನ್ ತಗೊಂಡು ಹೋಗ್ತಿದ್ಯಾ? ಇದು ಅಪ್ಲಿಕೇಶನ್ ಅಲ್ಲ ಮಗ, ಮತ್ತೆ ಲವ್ ಲೆಟರ್. ಕೂಲ್ ಕೂಲ್ ಆಯಾ ನಿನ್ ಲೈ ಎನ್ವಲಪ್ ಕವರ್ ಅಲ್ಲಿ ಅವನಾದ್ರೂ ಲವ್ ಲೆಟರ್ ತಗೊಂಡು ಹೋಗ್ತಾನ, ತೆಗಿ ಆಚೆ ಕೊಡು. ಅಯ್ಯೇ ಮಡ್ಚಿರೋ ಊಟ ನೋಡು, ಅಪ್ಲಿಕೇಶನ್ ಮಾಡ್ತಂಗೆ ತಗ, ಹಿಂಗ್ ತಗೊಂಡು ಕೊಡು. ಬಂದ್ಲು 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 ಹೋಗ್ಲಾ? ಅದೇ ನನ್ನ ಬಾಯಲ್ಲಿ ಕೆಟ್ಕರ್ತಾ ಬಂದ್ಬಿಡ್ತಾವ ಈಗ. ಸುಮ್ಮನೆ ಇರೋ, ಟೆನ್ಷನ್ ಮಾಡ್ಬೇಡ, ಮತ್ತೆ ಹೋಗು. ಅಯ್ಯೋ, ಕಾಫಿ ಆಯ್ತಾ? ತಿಂಡಿನೂ ಆಯ್ತು. ಅದು ಏನದು? ಲವ್ ಲೆಟರ್, ಲವ್ ಲೆಟರ್, ಲವ್ ಲೆಟರ್. ನಿಮ್ಗೇನ್ ಬೇರೆ ಕೆಲಸ ಇಲ್ವಾ? ಏನ್ ಅನ್ಕೊಂಡ್ಬಿಟ್ಟಿದೀರಾ ನನ್ನ? ನೋಡಿ ನಿಮ್ಗಲ್ಲ ರೀ, ಪಾಪುಗ. ಏನು ಈ ಹುಡುಗಿಗೆ ಲವ್ ಲೆಟರ್? ನಿಮ್ಗೆ ತಲೆ ಕೆಟ್ಟಿದ್ಯಾ? ಪಾಪು ಓದ್ಬೇಡ, ನೋಡಿ ಓಪನ್ ಮಾಡ್ಬೇಡ. ಈ ರೀತಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಆಮೇಲೆ ಏನಿದು ಅಂಕಲ್, ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತಿದ್ದೀನಿ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ಕನ್ನಡ ಬರಲ್ವಾ ನಿಮ್ಗೆ? ನನ್ನ ಲವ್ ಮಾಡಕ್ ಏನ್ ಯೋಗ್ಯತೆ ಇದೆ? ನಾನು ರಣಬೀರ್ ಕಪೂರ್ನೋ ಪುನೀತ್ ರಾಜ್ಕುಮಾರ್ನೋ ಮದ್ವೆ ಆಗೋಣ ಅಂತ ಇದ್ರೆ ನೀವೊಬ್ರು ಒಳ್ಳೆ ಹಳೆ ಕಾಲದ ವಿಲನ್ ತರ ಇದ್ದೀರಾ. ಐ ಹೇಟ್ ಯು. ಏ ಅತಿ ಆಯ್ತು ನಿಂದು, ನೋಡಿ ಇನ್ನೊಂದ್ಸಲ ನನ್ ಹಿಂದೆ ಬಂದ್ರೆ ಚೆನ್ನಾಗಿರೋದಿಲ್ಲ. ಹುಷಾರ್ ಅಲ್ಲ ಬಂದ ಜನುಮ ಜನುಮಗಳು. ನಿನ್ಲೇ ಮಾತಾಡ್ಬೇಕಾದ್ರೆ ತೋದಿಸ್ತೀಯ, ಪತ್ರ ಬರೀಬೇಕಾದ್ರೂ ಕರೆಕ್ಟ್ ಆಗಿ ಬರೀಬೇಕು ತಾನೆ, ಅಲ್ಲೂ ತುತ್ತು ಅಂತ ಬರ್ದಿದೆಯಲ್ಲ. ಇಲ್ಲ ಮಗ, ಬರೀಬೇಕಾದ್ರೆ ಟೆನ್ಷನ್ ಆಗೋಯ್ತು. ಹೌದಾ? ಬರೀಬೇಕಾದ್ರೆ ಟೆನ್ಷನ್ ಆದ್ರೆ ಓಕೆ, ಸಂಸಾರ ಮಾಡ್ಬೇಕಾದ್ರೆ ಟೆನ್ಷನ್ ಆಗ್ಬಿಟ್ರೆ ಊಟ ಮಕ್ಳು ತುತ್ತು ಅಂತಾನೆ ಹುಡ್ತವೆ. ಸುಮ್ನೆರ, ಮದ್ವೆ ಆದ್ಮೇಲೆ ಏನೇನ್ ಮಾಡ್ಬೇಕಂದ್ರೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಕಳ್ಳ ಅದ್ ಮಾತ್ರ ಚೆನ್ನಾಗ್ ಗೊತ್ತು, ಗುರುವಿಲ್ಲದ ಗಣಿತ, ಎಲ್ರು ಚೆನ್ನಾಗ್ ಬಿಡಿಸ್ತೀರ. ಹ್ಮ್ ಬಾ ಚಿಕ್ಕಪ್ಪ, ನಾನಿಂಗೊಂದ್ ಮಾತು ಹೇಳ್ತೀನಿ, ಬೇಜಾರಾಗ್ಬೇಡ. ಏನದು? ನಿಂಗೆ ಈ ಲವ್ಗೆ ಇವೆಲ್ಲ ಸೆಟ್ ಆಗಲ್ಲ, ಸುಮ್ನೆ ತಾತ ಹೇಳಿ ದುಡ್ಗಿನ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗು. ಬ್ಲೈಂಡ್ ಆಗಿ ಹೆಂಗ್ ಪಾಪು ಮದ್ವೆ ಮಾಡ್ಕೊಳಕ್ ಆಗತ್ತೆ? ಕ್ಯಾರೆಕ್ಟರ್ ಸೆಟ್ ಆಗ್ಬೇಕಲ್ವಾ? ಮದ್ವೆ ಆದ್ಮೇಲೆ ಎಲ್ಲ ಸೆಟ್ ಆಗದ್ ಬಿಡು ಚಿಕ್ಕಪ್ಪ. ಹೋಗಿ ಹೋಮ್ವರ್ಕ್ ಮಾಡ್ಕೋ ಭೂಮಿ. ಶ್ರೀಯುತ ಶಿವರಾಜ್ ಅವ್ರೇ, ಕಾಯಿನ್ ಹಾಕಿದ್ರೆ ಮಾತಾಡಕ್ ಆಗದು. ನನಗೂ ಗೊತ್ತು ಕಣ, ಇದು ಪ್ರೀತಿ, ಹೃದಯದ ಭಾಷೆ. ಸುಮ್ನೆ ಕಿವಿಲ್ ಇಟ್ಕೊಂಡ್ರೆ ಸಾಕು, ಹಾರ್ಟ್ಗಳು ಮಾತಾಡ್ಕೊಂತವೆ. ಹಿಂಗೆ ಆದ್ರೆ ಬಾರಲ್ ಸೆಟ್ಲ್ ಆಗ್ಬಿಡ್ತಿ, ಆಮೇಲೆ ಹಾರ್ಟ್ ಅಲ್ಲ ಸಣ್ಕಳು ದೊಡ್ಕಳು ಕಿಡ್ನಿಗಳು ಎಲ್ಲ ಮಾತಾಡ್ಕೊತಿರ್ತವೆ. ಉಂಡ್ಲಿಲ್ಲ ತಿನ್ಲಿಲ್ಲ ತಗಡ್ ಬಂದ್ ತಲೆ ಕೊಡಿತಲ್ಲಪ್ಪ. ಏನ್ ಹೇಳ್ತಿದ್ಯ ನೀನು? ಹೌದು ಮಾ, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಎಂಎಡ್ ಎಕ್ಸಾಮ್ಸ್ ಬೇರೆ ಇದೆ. ನೀನ್ ಮೊದ್ಲೇ ಯಾಕೆ ಹೇಳಲಿಲ್ಲ ಬಾ ನನ್ ಜೊತೆ? ಎಲ್ಲಿಗ ಅಮ್ಮ, ಬಾ ನನ್ ಜೊತೆ. ಅಮ್ಮ ಬೇಡ, ಹೇಳ್ತೀನಿ ಬಾ. ಅಯ್ಯೋ ಅಮ್ಮ, ಕೂತ್ಕೊಳ್ಳಿ. ಅತ್ತೆ, ಮೇಲಿನ ಮನೆ ಆಂಟಿ ಬಂದಿದ್ದಾರೆ. ಮೇಲಿನ ಮನೆ ಆಂಟಿ ಬಂದಿದಾರ? ಆಕಿ ಕೊಟ್ಬಿಟ್ಟಿದಾಳ? ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ಪರವಾಗಿಲ್ಲ, ಸರ್ ಇದ್ದಾರಾ ಮನೇಲಿ? ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ಹೇಳಿ ಏನ್ ವಿಷಯ? ಏನಿಲ್ಲ,
ನಮ್ ಪಾಪುನ ಬಸ್ ಸ್ಟ್ಯಾಂಡ್ ಹತ್ರ ಯಾರೋ ಒಂದಷ್ಟು ಜನ ಹುಡುಗರು ಡಿಸ್ಟರ್ಬ್ ಮಾಡ್ತಿದಾರಂತೆ. ಯಾರತ್ರ ಹೇಳೋದೊಂದ್ ಗೊತ್ತಾಗ್ಲಿಲ್ಲ, ಇವ್ರು ಬೇರೆ ಊರಲ್ಲಿಲ್ಲ, ಅದಕ್ಕೆ ನಿಮ್ಮನೆ ಹುಡುಗರ್ಗ್ ಹೇಳಿ ವಿಚಾರ್ಸಕ್ ಹೇಳೋಣ ಅಂತ. ಹೌದಾ ಆಂಟಿ? ಬಸ್ ಸ್ಟ್ಯಾಂಡ್ ಅಲ್ಲ. ಹೂಂತಮ್ಮ. ಅಮ್ಮ, ಈ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ಕೊಡ್ತೀನಿ, ನೀನ್ ಒಳಗ್ ಹೋಗು. ತಾವ್ ವಿಚಾರಿಸ್ತೀರಾ, ಫ್ಯೂಚರ್ ಬಗ್ಗೆ ಭಯ ಇರೋರು. ಅದಕ್ಕೆ ಹೋದ್ ಸಲ ರಫ್ ಆಗಿ ಹ್ಯಾಂಡಲ್ ಮಾಡ್ದಂಗೆ ಈ ಸಲ ಮಾಡಲ್ಲ, ಸಿಚುವೇಶನ್ ನೋಡ್ಕೊಂಡು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ಶಿವು, ನೀನಾ? ಅಮ್ಮ, ಅಡಿಗೆ ಮನೇಲಿ ಏನೋ ಸೀದೋಗ್ತಾ ಇದೆ, ದಯವಿಟ್ಟು ಒಳಗೋಗಮ್ಮ. ಬೇಡವೋ ಅಮ್ಮ, ಪ್ಲೀಸ್ ಹೋಗಮ್ಮ, ಹೋಗಮ್ಮ. ಪಾಪು, ಆ ಹುಡುಗರಿಗೆ ನಾನೇ ನಿಮ್ ಯಜಮಾನ ಅಂತ. ಯಜಮಾನನ? ಯಾರ್ತಮ್ಮ? ಅಲ್ಲ, ಈ ಮನೆ ಓನರ್ ಅಂತ ಹೇಳೋದಕ್ಕೆ ಬಂದೆ. ಆಮೇಲೆ ಆಂಟಿ, ನಿಮ್ ಮಗಳಿಗೆ ಆ ಹುಡುಗರು ಯಾರಂತ ತೋರ್ಸೋದಕ್ಕೆ ಕೇಳಿ, ನಾನ್ ನೋಡ್ಕೊಂತೀನಿ. ಪಾಪು, ಅಣ್ಣಂಗೆ ಆ ಹುಡುಗರು ಯಾರು? ಯಾಕಮ್ಮ? ಅಲ್ಲ, ಪಾಪುಗೆ ನೀವ್ ನನ್ನ ಅಣ್ಣ ಅಂತಂದ್ರಿ, ನೀವ್ ನೋಡಿದ್ರೆ ತಮ್ಮ ಅಂತ ಕರಿತಾ ಇದ್ದೀರಾ, ಮಧ್ಯದಲ್ಲೇ ರಿಲೇಶನ್ಶಿಪ್ ಹೊಡಿತಾ ಇದೆ. ಹೌದಲ್ಲ ಪಾಪು, ಆ ಅಂಕಲ್ಗೆ ಆ ಹುಡುಗರು ಯಾರು ಬಿಟ್ಟಿರುತ್ತೆ? ಏನಿಲ್ಲ ಪಾಪು, ಒಂದ್ ಸ್ವಲ್ಪ ವೇಟ್ ಮಾಡು, ಮಾವ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಅಣ್ಣ ಫೋನ್. ಲೋ ಮುಂಗಾರು ಮಳೆ ಹೇಳ್ಕೊಚಿಕೋ, ದುನಿಯಾ ರೇಂಜ್ಗೆ ಒಂದು ಫೈಟ್ ಬೇಕಲ್ಲೋ. ಫೈಟಾ? ಅವ್ರೆ ಸರ್, ನೀವು ಹೋಗಿ, ನಾನು ನೋಡ್ಕೊಂತೀನಿ. ಸರಿ. ಹೇ ಟೀಚರ್ ಬಂದ್ರು. ಪಾಠ ಒಂದು. ಟೀಚರ್ ಬಂದ್ರು. ಟೀಚರ್ ಟೀಚರ್ ಬಂದಕ್ಕೆ ನಾನು ಕಲಿಸೋದಿಲ್ಲ. ನಿಂತ್ಕೊಳ್ಳೋ. ಏಯ್, ಗಾಳನು ನಂದು, ಮೀನು ನಂದು, ನಿನ್ನ ಬರೀ ಎಳಿಯೋದಕ್ ಮಾತ್ರನೇ ಕರೆದಿರೋದು. ನೀನ್ ಮುಂದೆ ಹೋದ್ರೆ ನೀನ್ ಹೈಲೈಟ್ ಆಗಿ ಹೋಗ್ಬಿಡ್ತೀಯ, ನಾನ್ ಮುಂದೆ ಹೋಗ್ತೀನಿ. ಹಿಂದಕ್ಕೋಗೋ. ನೀನೇನ ರಾಜೇಶ್? ಅಲ್ಲ, ಬಾಲ. ಓಹೋ, ಬಾಲ ತುಂಬಾ ಉದ್ದ ಆಯ್ತು, ಕಟ್ ಮಾಡ್ಬೇಕಾಗತ್ತೆ. ಯಾಕೆ, ಹೆಂಗಿದೆ ಮೈಗೆ? ಈ ದಾಸ ಲಾಂಗ್ ಎತ್ತಲ್ಲ, ಎತ್ತಿದ್ರೆ ರಕ್ತ ತೋರ್ಸೋರ್ಗು ಕೆಳಗಡೆ ಹಾಕಿಲ್ಲ, ಹಾಕೋದು ಇಲ್ಲ. ಸಿಸ್ಟರ್, ಒಂದ್ ನಿಮಿಷ ಬನ್ನಿ. ನಾನ್ ಅಯ್ಯೋ ಅಂದ್ರೆ 100 ವರ್ಷ, ಏಯ್ ಅಂದ್ರೆ 3 ನಿಮಿಷ. ಹೆಣ್ಮಕ್ಳು ರಕ್ತಪಾತ ನೋಡಿದ್ರೆ ತಲೆ ಸುತ್ತ ಬಿದೋಗ್ಬಿಡ್ತಾರೆ, ಅದ್ರ ಬದ್ಲು ನೀವ್ ಇದನ್ನ ತಿನ್ಕೊಂಡು ಕೂತ್ಕೊಳ್ಳಿ. ನೀವ್ ಹೋಗಲ್ವಾ ಅಣ್ಣ? ಮೊದ್ಲೇ ನನ್ ಕೋಪ ತಡೆಯಲ್ಲ, ತಲೆ ಕೆಟ್ಟು ನನ್ನ ಏಟು ರಾಂಗ್ ಆದ್ರೆ 2 ಹಾಫ್ 2 ಫುಲ್ ಗ್ಯಾರಂಟಿ. ಅಣ್ಣ ನಂಬಿಟ್ಟೆ. ಕೈ ತೋರ್ಸೋದೆಲ್ಲ ಇಟ್ಕೋಬೇಡಮ್ಮ. ಈ ಕೈ ಕರ್ನಾಟಕದ ಆಸ್ತಿ, ಈ ಕೈಯಲ್ಲಿದೆ 7 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಎದ್ದು ಬಂದಿದ್ದು ಚರಿತ್ರೆಲೇ ಇಲ್ಲ. ಯಾರ ನೀನು? ಬಚ್ಚನ್. ದೇವರು ಖುಷಿಯಾಗಿದ್ದಾಗ ಮೈ ಮರೆತು ಎಂತೆಂಥವ್ರನ್ನೋ ಸೃಷ್ಟಿ ಮಾಡ್ಬಿಡ್ತಾನೆ, ಕೋಪ ಬಂದಾಗ ಮಾತ್ರ ನನ್ನಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ಬಗ್ಗಿಸ್ಕೊಂಡ್ ಬಗ್ಗಿಸ್ಕೊಂಡ್ ಬಾರಿಸ್ತೀನಿ. ಮಗ ನೋಡ್ತಾವಳ? ಅವಳಂಗಿಲ್ ಕೂರ್ಸಿ 1/2 ಗಂಟೆ ಆಯ್ತು. ನನ್ ಮಗನೇ ಫಸ್ಟೇ ಹೇಳ್ಬೇಕು ತಾನೆ, ಇಷ್ಟೊಂದ್ ಡೈಲಾಗ್ ವೇಸ್ಟ್ ಮಾಡ್ಬಿಟ್ಟೆ. ಅಣ್ಣ, ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ನಾವೆಲ್ಲ ಕನ್ನಡಿಗರು, ಎಲ್ಲ ಶಾಂತಿ ಪ್ರಿಯರು, ಶಾಂತಿಯಾಗಿದ್ದು ಬಿಡೋಣ. ಆ ಟೀಚರ್ ಸವಸಕ್ಕೆ ಹೋಗ್ಬೇಡ ಅಣ್ಣ. ಟೀಚರ್ ಮ್ಯಾಟರ್? ಓ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಮಿಮಿಕ್ರಿ ಚೆನ್ನಾಗಿ ಮಾಡ್ತಿ ತಮ್ಮ. ಮಾಮು, ತಮ್ಮ ಫ್ರೀಯಾಗಿ ಸಿನಿಮಾ ತೋರಿಸಿದಾನೆ, ಇವನಿಗೊಂದು ಟೀ ಕೊಡು. ಅದನ್ನ ಟೀಚರೇ ಬಂದು ಹೇಳಿ. ಅವ್ರು ಬಂದು ಹೇಳಿದ್ರೆ ಕೇಳ್ತೀರಾ? ಅದೇ ಹಂಗಾಗುತ್ತೆ, ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಲವ್ ಮಾಡ್ತಾ ಇದೀವಲ್ಲ ಅಣ್ಣ. ಈ ಪುರಾಣ ಎಲ್ಲ ಸಾಕು, ಮುಚ್ಕೊಂಡು ಹೋಗ್ತಾ ಇರೋ. ಹಾಗಾದ್ರೆ ನೀವು ಮರ್ಯಾದೆಯಿಂದ ಹೇಳಿದ್ರೆ ಕೇಳೋದಿಲ್ಲ. ನೋಡೋ ಮಗ, ತೋಳೆಲ್ಲ ಮಾಡಿಸ್ತಾವನೆ. ಇದು ನೋಡೋ ಕೈ, ಇದು ಆಟಾಡೋ ಕೈ. ಮಗ, ನಾನ್ ಟೀ ಕುಡ್ದು ಮುಗಿಸೋ ಅಷ್ಟರಲ್ಲಿ ನೀನ್ ಆಟಾಡ್ ಮುಗಿಸ್ಬಿಡು, ಇಲ್ಲ ಅಂದ್ರೆ ನಾನ್ ಬರ್ಬೇಕಾಗತ್ತೆ. ಅಣ್ಣ, ಒಂದ್ ಟೀ ಕೊಡೋಣ. ಹೋಗೋ, ಆಟ ಶುರು ಆಯ್ತು, ಹೋಗೋ. Thank you.
ಒಡೆಯ ಮಗ ಅಣ್ಣ ಒಂಟಿ ರೇಕ್ಸಕ್ ಮುಂಚೆ ಹುಡುಗಿಗೊಬ್ಬ ಲವರ್ ಇರ್ತಾನೆ, ಲವರ್ಸ್ಗೂ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಶಿಪ್ಗೆ ಎಷ್ಟು ಪವರ್ ಇರುತ್ತೆ, ಅವ್ರ ಫ್ರೆಂಡ್ಶಿಪ್ಗೋಸ್ಕರ ಜೀವ ಕೊಡೋಕು ರೆಡಿ, ಜೀವ ತೆಗೆಕು ರೆಡಿ ಅಂದ್ರೆ ನೋಡ್ಕೊಂಡು ಸ್ಟೆಪ್ ಇಡ್ಬೇಕು ಅನ್ನೋ ನಾಯಿ ನನ್ನ ಮಗ. ಇದ್ಯಾಕೋ ಜೇಬು ಹರ್ಕಂಡೆ? ಫೈಟ್ ಆದ್ಮೇಲೆ ಜೇಬು ಹರಿಯತ್ತೆ, ತುಟಿನೂ ಹರಿಯತ್ತೆ. ಏ ಮಗ, ಗಾಯ ಆಗಿರೋ ಕೈ ತೋರ್ಸ. ಅಯ್ಯೋ ಓಕೆನಾ? ಹ್ಮ್ ಓಕೆ, ಬರೋ ಹೋಗೋಣ. ಪಾಪ ಫೈಟ್ ಮುಗೀತು ಬಾ. ಏನ್ ಫೈನ್, ಒಂದೇ ಹೊಡೆದಿದ್ರು ಸತ್ತೋಗ್ಬಿಡುವ. ಸುಮ್ಮನಿರೋ ಮಗ. ಪಾಪ ಅವ್ರು ಎದ್ದಾಡೋದಕ್ಕೆ 4 ತಿಂಗಳಾಗ್ಬೋದು, ನಡೆದಾಡೋದಕ್ಕೆ 6 ತಿಂಗಳಾಗ್ಬೋದು, ಓಡಾಡೋದಕ್ಕೆ 9 ತಿಂಗಳಾಗ್ಬೋದು. ರೈಮಿಂಗ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅನ್ಕೋಬೇಡ, ಟೈಮಿಂಗ್ ಅಲ್ಲಿ ಹೊಡೆದ್ಬಿಟ್ಟು ಬಂದಿದ್ದೀನಿ. ಇನ್ಮೇಲೆ ಏನೇ ಪ್ರಾಬ್ಲಮ್ ಬಂದ್ರು ಈ ಮಾವನ್ಗೇಳು, ನಾನ್ ನೋಡ್ಕೊಂತೀನಿ. ಥ್ಯಾಂಕ್ಸ್. ಇಟ್ಸ್ ಓಕೆ. ಓಕೆ ಮಗ. ದಯವಿಟ್ಟು ನೀವು ನನ್ನ ಹಿಂದೆ ಸುತ್ತಿ ಟಾರ್ಚರ್ ಮಾಡಬೇಡಿ ಪ್ಲೀಸ್. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಮಿಡ್ಲಿ ಸ್ಕೂಲು ಮೇಡಮ್ ಹಿಂದೆ ಬಿದ್ದ. ಅವಳಿಗೆ ಹೇಳೋಕ್ಕಂತ ಹೋದ ಪ್ರೀತಿ ಪಾಠ, ಅವಳು ಎಡಗೈಯಲ್ಲಿ ಮಾಡಿ ಹೊರಲು ಟಾಟ. ಸಿಕ್ಕ್ರೆ ಶಾದಿ ಭಾಗ್ಯ, ಇಲ್ಲ ಬಾರು ಭಾಗ್ಯ, ಇದೆ ಮಗ ಲವ್ವು, ಇದಕ್ಕ್ಯಾಕೆ ಇಷ್ಟು ಡೌವು? ಹೆಣ್ಣು ಪ್ರೀತಿ ವೇಷ, ಗಂಡು ದೇವದಾಸ, ಹಿಂಗೆ ಮಗ ಲವ್ವು, ಲವ್ ಅಂದ್ರೆ ಸಾವು ನೋವು. ಎದ್ರೆ ಜಂಬು ಸವಾರಿ, ಮಗ ಸೋತ್ರೆ ಬೊಂಬು ಸವಾರಿ. ಎದ್ರೆ ಜಂಬು ಸವಾರಿ, ಮಗ ಸೋತ್ರೆ ಬೊಂಬು ಸವಾರಿ. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಮಿಡ್ಲಿ ಸ್ಕೂಲು ಮೇಡಮ್ ಹಿಂದೆ ಬಿದ್ದ. ಹೇಳೋಕ್ಕಂತ ಹೋದ ಪ್ರೀತಿ ಪಾಠ, ಅವಳು ಎಡಗೈಯಲ್ಲಿ ಮಾಡಿ ಹೋದ್ರು ತಾಟ. ಹೊಡೆದು ಬಲೆ ಬೀಸಿ ಕಾಂಪೌಂಡ್ ಹತ್ರ ದಿನ ಕಾಯಿಸಿ, 1 ಗಂಟೆಗೆ ಓಕೆ ಅನ್ಲು, 1:30 ಬ್ಯಾಡ ಅನ್ಲು. ಹೆಂಗೆ ಮಗ ಹೆಣ್ಣು, ಅವ್ರ ಹಿಂದೆ ಬಿದ್ರೆ ಮಣ್ಣು. ಹುಡುಗರ ಪುಟ್ಟ ಹಾರ್ಟಿನಲ್ಲಿ ತಾಜು ಮಹಲು ಗೋರಿ ಇದೆ. ಹುಡುಗಿರ್ ಕೆಟ್ಟ ಹಾರ್ಟಿನಲ್ಲಿ ಹುಡುಗರ್ ಲವ್ ಮೋರಿ ಇದೆ. ಹುಡುಗೀರಂದ್ರೆ ಹುಷಾರು, ಅವರ ಹಾರ್ಟು ಚೈನ ಬಜಾರು. ಹುಡುಗೀರಂದ್ರೆ ಹುಷಾರು, ಅವರ ಹಾರ್ಟು ಚೈನ ಬಜಾರು. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಮಿಡ್ಲಿ ಸ್ಕೂಲು ಮೇಡಮ್ ಹಿಂದೆ ಬಿದ್ದ.
ಹೇಳೋಕ್ಕಂತ ಹೋದ ಪ್ರೀತಿ ಪಾಠ, ಅವಳು ಎಡಗೈಯಲ್ಲಿ ಮಾಡಿ ಹೊರಲು ಟಾಟ. ಒಂದ್ ನಿಮಿಷ. ಹಲೋ, ನಾನ್ ಜಾನ್ವಿ ಮಾತಾಡ್ತಿರೋದು. ಹಾ ಹೇಳಿ. ಮದ್ವೆ ಆಗೋಣ ಅಂತ ಕೇಳಿದ್ರಲ್ಲ. ಹೌದು. ಮಾರ್ಚ್ ಅಲ್ಲಿ ಮದ್ವೆ ಆಗಣ್ವಾ? ಒಂದೂರಲ್ಲಿ ಒಬ್ಬ ರಾಜ ಇದ್ದ, ಅವನು ಮಿಡ್ಲಿ ಸ್ಕೂಲು ಮೇಡಮ್ ಹಿಂದೆ ಬಿದ್ದ. ಅವಳಿಗೆ ಹೇಳಿಕೊಟ್ಟ ಎಲ್ಲ ಪ್ರೀತಿ ಪಾಠ, ಈಗ ಫಿಕ್ಸು ಆಯ್ತು ಅವರ ಮದುವೆ ಊಟ. ಬಾನು ಭೂಮಿಯಾಣೆ ಪ್ರೀತಿ ಶಾಶ್ವತಾನೆ, ಪ್ರೀತಿ ಅಂದ್ರೆ ಪ್ರಾಣ, ಪ್ರೀತಿಸೋದೆ ಸಂವಿಧಾನ. ಗೆದ್ರೆ ಬೀಗರೂಟ ಸೋತ್ರ ಲೈಫ್ ಪಾಠ, ಪ್ರೀತಿಗೊಂದೇ ಆಸ್ತಿ ಅದು ಪ್ರಾಣ ನೀಡೋ ದೋಸ್ತಿ. ವೇದ ಸುಳ್ಳಾದರು ಮಗ ಪ್ರೀತಿ ಸುಳ್ಳಾಗದು, ವೇದ ಸುಳ್ಳಾದರು ಮಗ ಪ್ರೀತಿ ಸುಳ್ಳಾಗದು. ಏನಾಯ್ತು ಕೆಲಸ ಮಾಡ್ಬೇಕಾದ್ರೆ ಮೇಲಿಂದ ಬಿದ್ದು ತಲೆ ಹೊಡೆದೋಯ್ತು ಸರ್. ನರ್ಸಿಂಗ್ ರೆಡ್ಡಿ ಕ್ವಾರಿ ಸರ್, ಅದು 60 ಅಡಿ ಮಾತ್ರ ಪರ್ಮಿಷನ್ ಕೊಟ್ಟಿರೋದು, ಆದ್ರೆ ಅವರು 300-400 ಅಡಿ ತೆಗಿತಾನೆ ಇದ್ದಾರೆ. ಪ್ರತಿ ತಿಂಗಳು ಇದೇ ತರ 4-5 ಜನ ಸಾಯ್ತಾನೆ ಇದ್ದಾರೆ ಸರ್. ವಿಷಯ ಹೊರಗಡೆ ಗೊತ್ತಾಗದೆ ಇರಲಿ ಅಂತ ದುಡ್ಡು ಕೊಟ್ಟು ಎಲ್ಲರನ್ನು ಕೊಂಡ್ಕೊಂಡ್ಬಿಡ್ತಾರೆ ಸರ್. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವರು ನಿನ್ ಫ್ರೆಂಡ್ ಕುಮಾರ್ ಅಲ್ವಾ? ಹೌದು. ಆ ಹುಡುಗಿ ಯಾರು? ನಂದು. ಯಾಕೆ ಟೆನ್ಷನ್ ತಗೋತೀನಿ ನಿನಗ? ನಂದಿನಿ ಅಂತ. ಒಬ್ರನ್ನೊಬ್ರು 7 ವರ್ಷದಿಂದ ಲವ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರ ಮನೆಯಲ್ಲಿ ಮದ್ವೆಗೆ ಒಪ್ಕೊಳ್ಳಿಲ್ಲ. ಅವಳು ಮನೆ ಬಿಟ್ಟು ಬರ್ತೀನಿ ಅಂದಾಗ ಈ ನನ್ನ ಮಗ ಒಪ್ಕೊಳ್ಳಿಲ್ಲ. ಫ್ಯಾಮಿಲಿನ ಬಿಟ್ಟು ಅನಾಥಲಾಗಿರ್ಬಾರ್ದು ಅಂತ ಇವನೇ ಬಿಟ್ಟು ಕೊಟ್ಬಿಟ್ಟ. ಯಾಕೆ ಅಳ್ತಾ ಇದೀಯಾ? ನಾನಿಲ್ವಾ? ಧೈರ್ಯವಾಗಿರಿ ನಂದು. ಒಂದ್ ನಿಮಿಷ ಬರ್ತೀನಿ. ಸರಿ. ನಂದಿನಿ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಶಿವ, ನಾನೇನು ಬರ್ತೀನಿ. ಏಯ್, ಏನೋ ಪ್ರಾಬ್ಲಮ್? ಜಗ್ಗ, ಅವರಮ್ಮ ಹಾಸಿಗೆ ಹಿಡಿದಿದ್ರಿಂದ ಅವ್ರಿಗೆ ಇಂಜೆಕ್ಷನ್ ಹಾಕೋದಕ್ಕೆ ಪದೇ ಪದೇ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಓಕೆ, ಭಯ ಪಡ್ಬೇಡಿ, ನಾನು ಬರ್ತೀನಿ. ಅದಾದ್ಮೇಲೆ ಅವ್ನು ನಾನು ಎಲ್ಲೇ ಹೋದರೂ ಫಾಲೋ ಮಾಡ್ತಿದ್ದ. ನಾನು ಕೆಲ್ಸಕ್ಕೆ ಹೋಗುವಾಗ ಬರುವಾಗ ನನ್ನೇ ನೋಡ್ಕೊಂಡು ನಿಂತಿರ್ತಿದ್ದ. ಅವಾಗೆಲ್ಲ ಅವನನ್ನ ಇಷ್ಟಪಡ್ತಾ ಇದ್ದಾನಂತ ನನಗೆ ಗೊತ್ತಿರಲಿಲ್ಲ. ಸ್ವಲ್ಪ ದಿನಕ್ಕೆ ಅವ್ರ ಅಮ್ಮನ ತೀರ್ಕೊಂಡ್ರು. ಆಮೇಲೆ ಒಂದಿನ ಡೈರೆಕ್ಟ್ ಹಾಸ್ಪಿಟಲ್ಗೆ ಬಂದ. ಏನ್ ಜಗ ಬಂದಿತ್ತು? ನಂದು, ಇದು ಸರಿಯಾದ ಸಮಯನ ಅಂತ ಗೊತ್ತಿಲ್ಲ. ಅದು ಅಮ್ಮ ಸಾಯಕ್ ಮುಂಚೆನೆ ಈ ವಿಷಯ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅಷ್ಟ್ರಲ್ಲಿ ನಿನ್ ಮದ್ವೆ ಆಗೋಯ್ತು. ಹೋಗ್ಲಿ, ಈಗ ನನ್ ಜೊತೆ ಬಂದ್ಬಿಡು. ಅವನ ಕೇಳ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವನ ಬೈದು ಹೊರಟೋದೆ. ಅದಾದ್ಮೇಲೆ ರಾತ್ರಿ ಹೊತ್ತು ಮನೆಗ್ ಬಂದು ಕೆಟ್ಟದಾಗ ನಡ್ಕೊಳ್ತಾ ಇದ್ದ. ಅವ್ನ ಟಾರ್ಚರ್ ತಡಿಯೋಕಾಗ್ದೆ ನಾವು ಮನೆ ಚೇಂಜ್ ಮಾಡಿದ್ವಿ. ಅವನ ಅಲ್ಲಿಗೂ ಬಂದ. ಕಂಡನಾ? ಯಾವನು ನಿನ್ನ ಕಂಡ? ಇನ್ನೂ 3 ದಿನ ಟೈಮ್ ಕೊಡ್ತೀನಿ ನಿನ್ಗೆ. ಇವನ್ ಜೊತೆ ಇರ್ತೀಯೋ ಅವನ್ ಜೊತೆ ಮಲ್ಕೋತೀಯೋ ನಂಗೆ ಗೊತ್ತಿಲ್ಲ. ಎಲ್ಲ ಮುಗಿಸ್ಕೊಂಡ್ಬಂದ್ಬಿಡು. ಆಮೇಲಿಂದ ನಾನು ನೀನು ಸೆಕೆಂಡ್ ಹ್ಯಾಂಡ್ ರಾಮ ಸೀತೆ ತರ ಹಾಯಾಗಿ ಸೆಟ್ಲ್ ಆಗ್ಬೋಣ. ಜೈ ಜೈ ರಾಮ್ ಸೀತಾರಾಮ್. ಏ ಬನ್ರ. ಜೈ ಜೈ ರಾಮ್ ಸೀತಾರಾಮ್. ಜೈ ಜೈ ರಾಮ್ ಸೀತಾರಾಮ್. ಜೈ ಜೈ ರಾಮ್ ಸೀತಾರಾಮ್. ನಂದಿನಿ, ನೀನು ನಂದಿನಿ ಹಾಲ್ನಷ್ಟೇ ಪರಿಶುದ್ಧವಾಗಿರ್ಬೇಕು.
ಆಮೇಲೆ ನನಗ್ ಗೊತ್ತಾಗ್ದಂಗ ಅವನ ಜೊತೆ ಇವನ್ ಜೊತೆ ಹೋಗಿ ಹುಳಿ ಹಿಂಡಿಸ್ಕೊಂಡು ಹಾಲು ಮೊಸರಾಯ್ತು ಅಂತ ಇಟ್ಕೋ. ಒಬ್ಬೊಬ್ಬನು ಮೊಸರು ಕಡ್ದಂಗ್ ಕಡ್ದು ಮಜ್ಜಿಗೆ ಮಾಡ್ಕೊಂಡು ಕುಡ್ದು ಬಿಡ್ತೀನಿ. ಮೂರ್ ದಿನ, ಮೂರೇ ದಿನ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಂತ ಸಂದರ್ಭ ಬಂದ್ರೆ ನಾನ್ ಸತ್ತ ಹೋಗ್ತೀನಿ. ನನ್ನ ಮಕ್ಕಳನ್ನ ಕೈ ಕಾಲು ಮುರಿದು ಕೂರ್ಸಿದ್ರೆ ಕಣ, ಆದ್ರೆ ನೋವು ಏನಂತ ಅವ್ರಿಗೆ ಗೊತ್ತಾಗೋದು? ಹುಚ್ಚಿನ ತರ ಆಡ್ಬೇಡ. ಅವ್ರನ್ನ ಗುರಾಯಿಸಿದ್ರೆ ಸಾಯಿಸ್ಬಿಡ್ತಾರೆ. ಅವ್ರಿಗೆ ಮನುಷ್ಯರ ಜೀವ ಅಂದ್ರೆ ಗ್ರಾನೇಡ್ ಧೂಳಿನ ಸಮಾನ. ಇದೆಲ್ಲ ನಮಗ್ ಬೇಕಾ? ಏಯ್, ತಲೆ ಕೆಟ್ಟಾಗ ಮಾತಾಡ ಕಣ. ನಾನು ನಂದಿನಿ ಮದುವೆ ಆದ್ಮೇಲೆ ಅವಳಿಗೆ ಈ ಪ್ರಾಬ್ಲಮ್ ಬಂದಿದ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ತಿದ್ನ? ಏಳು ವರ್ಷ ಜೀವಕ್ ಜೀವ ಅಂತ ಅವಳನ್ನ ಲವ್ ಮಾಡಿದ್ರು, ಯಾಕೋ ತಗೊಂಡ್ ಮಾಡ್ದೆ ನಾನು? ಅವಳ ಅಪ್ಪ ಅಮ್ಮ ಗಂಡನ ಜೊತೆ ಖುಷಿಯಾಗಿರ್ಲಿ ಅಂತ ತಾನೆ? ಈಗ ಸಾಯ್ತೀನಿ ಅಂತಿದ್ರೆ ಕಣ, ನನ್ನ ಉಸಿರು ನನ್ನ ಎದುರಿನ ಉಸಿರು ಬಿಡ್ತೀನಿ ಅಂತಿದ್ರೆ ನೋಡ್ಕೊಂಡು ಸುಮ್ಮನಿರೋ ಅಂತೀಯ? ನೀನ್ ಬೇರೆ ಅವ್ರಿಗೆ ಗೊತ್ತು ಅಂತ ಹೇಳ್ತಿದ್ಯಾ? ಅವ್ರನ್ನ ಹೊಡೆದ್ರೆ ಈ ಮ್ಯಾಟರ್ ಅಲ್ಲಿಗೆ ಮುಗಿಯಲ್ವೋ? ಆ ನರಸಿಂಹನ್ ಕಡೆಯವ್ರು ನಿನ್ ನೋಡ್ಕೊಂಡು ಬಂದೇ ಬರ್ತಾರೆ. ಹೊಡೆದಿದ್ ಯಾರು ಅಂತ ಗೊತ್ತಾದ್ರೆ ತಾನೆ ಹೊಡ್ಕೊಂಡ್ ಬರ್ತಾರೆ. ನೋಡಪ್ಪ, ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ, ಯಾರು ಕೊಡ್ತಾರೆ ದುಡ್ಡು? ನಿನ್ ಗೌರ್ಮೆಂಟಾ? ಹಾಗಲ್ಲ ಅಣ್ಣ, ಇದಕ್ ಮುಂಚೆ ನೀವೇನಾದ್ರು ಹೇಳಿದ್ರೆ ನಾನು ಇಲ್ಲ ಅಂತಿದ್ದೀನ. ಟೆಂಡರ್ ವಿಷಯದಲ್ಲಿ ನೀವು ಯಾರನ್ನ ತೋರಿಸಿದ್ದೀರೋ ಅವ್ರಿಗೆ ಕೊಟ್ಟಿದ್ದೀನಿ. ಪ್ಲೀಸ್ ಅಣ್ಣ, ತಿಂಗ್ಳಿಗೆ 4 ಜನ ಸಾಯ್ತಿದ್ದಾರೆ. ಅಕ್ಕ ಸೆತ್ಲು ಅಂತ ಅಮಾವಾಸ್ಯ ನಿಲ್ಸಕ್ಕಾಗುತ್ತಾ? ನೋಡ, ಸಿಗರೆಟ್ ಸೇದಿ 1,000+ ಸಾಯೋದು ನೋಡಿ, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಸಿಗರೆಟ್ ಪ್ಯಾಕೆಟ್ ಮೇಲೆ ಬರ್ಸೋ ರೂಲ್ಸ್ ಮಾಡಿದ. ಆದ್ರೆ ಜನ ಯಾರಾದ್ರೂ ಸಿಗರೆಟ್ ಸೇದೋದು ನಿಲ್ಸಿದ್ರ? ನೋಡ್ದಮ್ಮ, ರೂಲ್ಸ್ ಇರೋದು ಮಾಡೋಕೆ, ಬೇಕಾದ್ರೆ ನಿನಗೋಸ್ಕರ ಒಂದು ಕೆಲಸ ಮಾಡ್ತೇನೆ. ನಮ್ ಕ್ವಾರಿಯಲ್ಲೂ ಒಂದು ದೊಡ್ಡ ಬೋರ್ಡ್ ಹಾಕಿಸ್ತೀನಿ, ಮೈನಿಂಗ್ ಏರಿಯಾ ಡೇಂಜರ್ ಝೋನ್ ಅಂತ. ನಾಳೆ ನಮ್ ಕ್ವಾರಿಯಲ್ಲೂ ದೊಡ್ಡ ಬೋರ್ಡ್ ಹಾಕಿ ಡೇಂಜರ್ ಝೋನ್ ಮರಿಬೇಡ. ಜನ ಕೆಲ್ಸಕ್ ಬರೋದು ನಿಲ್ಸ್ಲಿ, ಹಾಗ ನೋಡೋಣ. ಅದಂಗಲ್ಲ ಅಣ್ಣ. ಅಯ್ಯೋ, ಇವನ್ಗೆ ತಮ್ಮನ್ಗೋಸ್ಕರ ಸೆತ್ತಿರೋ ಕುಟುಂಬಕ್ಕೆ 2 ಲಕ್ಷ ಸೇರಿಸಿ ಕೊಡಕ್ ಹೇಳು. ಸರಿ ಅಣ್ಣ. ಹಂಗೆ ಇವನು ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನ ಅಂತ ಕೇಳ. ಏನಣ್ಣ, ನನ್ ಪ್ರಾಣದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವು ಹಣದ ಬಗ್ಗೆ ಮಾತಾಡ್ತಾ ಇದ್ದೀರ. ಸತ್ತೋರ್ ಕುಟುಂಬದ ಬಗ್ಗೆ ಒಂದು ಸಾರಿ ಯೋಚನೆ ಮಾಡಿ ಅಣ್ಣ. ಅವ್ರ ಹೆಂಡತಿ, ಮಕ್ಕಳು, ನನಗೂ ಒಂದು ಕುಟುಂಬ ಇದೆಯಣ್ಣ. ಅವ್ರ ಸಾವಿನಲ್ಲಿ ನಾನು ಊಟ ಮಾಡು ಅಂತೀರಾ? ದಯವಿಟ್ಟು ಅಣ್ಣ, ಕಂಪ್ಲೇಂಟ್ ಮಾಡದೆ ಬಿಟ್ಬಿಡ್ತೀನಿ. ನಿಮ್ ಗ್ರಾನೈಟ್ ಕೋರೇನ ಮುಚ್ಚಿಬಿಡಿ. ನರಸಿಂಹಾರೆಡ್ಡಿ ತೋ ಪೆಟ್ಟುಕುಂಟೆ ಎವರ್ತೋ ಪೆಟ್ಟುಕೊಂಡ್ರೆ ಹೋಗಿ ಸರ್, ಹೋಗಿ. ಶಾಂತಿ ಪ್ರೆಗ್ನೆಂಟ್ ಕಣಪ್ಪ. ಹ್ಮ್, ಈಗ ತಾನೆ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು. ಬೇಗ ಮನೆಗೆ ಬಂದ್ಬಿಡು. ಬರ್ತೀನಿ. ಮನೆಗೊಂದು ಹೊಸ ಜೀವ ಬರ್ತಾ ಇದೆ ಅಂತ ಖುಷಿ ಪಡೋದ, ನೀನು ಹೊಡೆಸಿಕೊಂಡು ಬಂದಿದ್ದಿ ಅಂತ ದುಃಖ ಪಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಈ ಕೆಟ್ಟ ವ್ಯವಸ್ಥೆಯ ಬಗ್ಗೆ ಕ್ಷಣಿಕ ಆಕ್ರೋಶ ಹೊರಗೆ ಹಾಕೋದು ಸುಲಭ, ಆದರೆ ಅದರ ಬೆನ್ನತ್ತಿ ಹೋದಾಗ, ಆ ದುಷ್ಟರನ್ನ ಎದುರಿಸಬೇಕಾಗಿ ಬಂದಾಗ ಇದೆಲ್ಲ ಬೇಕಿತ್ತ ಅನ್ಸತ್ತೆ. ನಮ್ಮ ಸುತ್ತಲಿರೋ ಸಮಾಜ, ಇದರಲ್ಲಿರೋ ಈ ಕೆಟ್ಟ ಜನ, ಇವರನ್ನೆಲ್ಲ ನೋಡಿದಾಗ ನಾವು ಪ್ರಾಮಾಣಿಕರಾಗಿರೋದೇ ತಪ್ಪೇನೋ ಅಂತ ಅನಿಸುತ್ತೆ. ಆದರೆ ಈ ವ್ಯವಸ್ಥೆ ಯಾವಾಗಲೂ ಹೀಗೆ ಅನ್ನೋ ಹತಾಶೆ ನಮ್ಮನ್ನು ಕಾಡಿದಾಗಲೇ ಒಬ್ಬ ಸಂತೋಷ ಹೆಗಡೆ, ಒಬ್ಬ ಅಣ್ಣ ಹಜಾರೆ ಹುಟ್ಟಿಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ನೀನು ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದನ್ನು ನೀನೇ ಯೋಚನೆ ಮಾಡು.
ಕನ್ನಡದಲ್ಲಿ ನರಸಿಂಹರೆಡ್ಡಿ ಎಂಬುವವರು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ರು. ಹೀಗಾಗಿ ಅಲ್ಲಿಗೆ ದಾಳಿ ಮಾಡಿದಂತಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ನಾಗರಾಜು ಮತ್ತು ಅವರ ತಂಡ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದ ನರಸಿಂಹರೆಡ್ಡಿ ಅವರ ಕ್ವಾರಿಯನ್ನ ಮುಚ್ಚಿಸಿದೆ. ಸರ್ಕಾರ ಕಲ್ಲು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿರೋದು 60 ಅಡಿಗೆ ಮಾತ್ರ. ಆದ್ರೆ ನರಸಿಂಹರೆಡ್ಡಿ ಅಕ್ರಮವಾಗಿ 150 ಅಡಿ ಆಳವನ್ನ ತೆಗೆಸಿದ್ದಾರೆ. ಹೀಗಾಗಿ ನರಸಿಂಹರೆಡ್ಡಿ ವಿರುದ್ಧ ಶೀಘ್ರವಾಗಿ ಸರ್ಕಾರ ತನಿಖೆ ನಡೆಸಬೇಕು ಅಂತ ಹೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ನಾಗರಾಜು ಮತ್ತು ತಂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಆಫೀಸರ್ ಸಾಯ್ಬೇಕು. ಅಣ್ಣ, ಈಗಷ್ಟೇ ನ್ಯೂಸ್ ಆಗಿದೆ. ಈ ನಾ ಕೊಡುಕು ಇಪ್ಪುಡೆ ಚಾವಾಲಿ. ಸಿಕ್ತೀನಿ ಕಣ್ರ. ಸರಿ ಅಣ್ಣ. ಯಾವನ ಮಾಡಿದ್ದ? ಕುಮಾರ ಅಂತ ಅಣ್ಣ. ಮಗ, ನಂದಿನಿ ಫ್ಯಾಮಿಲಿ ಜೊತೆ ಮೈಸೂರಿಗೆ ಶಿಫ್ಟ್ ಆಗಿದ್ದಾಳೆ. ನೀನೊಂದ್ ಸ್ವಲ್ಪ ದಿನ ಈ ಊರ್ ಕಡೆ ಬರ್ಬೇಡ. ಏನೇ ಇದ್ರು ನಾನೇ ನಿನಗೆ ಫೋನ್ ಮಾಡ್ತೀನಿ. ಕುಮಾರ್ ಯಾರಂತ ವಿಚಾರಿಸು. ಸರಿ ಅಣ್ಣ. ಹಲೋ ಅಣ್ಣ, ಮಾರ್ಕೆಟ್ ರೋಡ್ ಕ್ರಾಸ್ ಮಾಡಿದ್ದೀನಿ ಅಣ್ಣ. ಕೆಲಸ ಮುಗಿಸಿ ಫೋನ್ ಮಾಡ್ತೀನಿ ಅಣ್ಣ. ಅಣ್ಣ, ಮಾರ್ಕೆಟ್ ರೋಡ್ ನ ಅವಾಗಲೇ ಕ್ರಾಸ್ ಮಾಡ್ಬಿಟ್ಟನಂತೆ. ಆಫೀಸರ್ಗೆ ಫೋನ್ ಮಾಡು. ಹಲೋ ಆಫೀಸರ್. ಹೇಳಿ ಸರ್. ಯಾಕೆ ಫೋನ್ ಮಾಡಿದೆ ಅಂತ ಗೊತ್ತಾ? ಯಾಕೆ ಸರ್? ನಿನ್ ಸಾವನ್ನ ಕಣ್ಮುಂದೆ ತೋರ್ಸೋಕೆ.
ಇಷ್ಟು ಸೌಂಡ್ ಬರ್ತಾ ಇದೆ, ಉಸಿರಾಡ್ತಾ ಇದ್ದಾನ ಅಂತ ನೋಡು. ಸಾರಿ ಸರ್, ಉಳಿಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಹಾಸ್ಪಿಟಲಲ್ಲೇ ಇದ್ದೀವಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರ್, ಮೆಡಿಕಲ್ ಆಫೀಸರು ನಿಮ್ಮನ್ನು ಬರಕ್ಕೆ ಹೇಳ್ತಾ ಇದ್ದಾರೆ, ಬನ್ನಿ ಸರ್. ಬನ್ನಿ ಸೈನಾಕಿ. ರಾಜು, ಏ ನಿನ್ ಮಗ ಕುಡಿದು ಗಾಡಿ ಓಡಿಸಿದಾನೆ ಅಂತ ರಿಪೋರ್ಟ್ ನಲ್ಲಿದೆ. ಏನ್ ಹೇಳ್ತಿದೀಯ? ಇಲ್ಲ ಸರ್, ಖಂಡಿತ ನನ್ನ ಮಗ ಕುಡುಕ ಅಲ್ಲ. ಯಾವ ಮಗ ತಾನೆ ತಂದೆ ಗೊತ್ತಾಗೋ ತರ ಕುಡಿತಾನೆ? ಹಾ, ಇದೆಲ್ಲ ಮಾಮೂಲಿ ಸೈನಾಕಿ. ಇಲ್ಲ ಸರ್, ನನ್ ಮಗ ಕುಡಿಯಲ್ಲ, ನನಗ್ ಗೊತ್ತು. ಅವನು ಒಳ್ಳೆಯವ, ಅಪ್ರಂಗಿ. ಯೋ, ಈ ವೇದಾಂತ ಎಲ್ಲ ಬೇಡ. ಸೈನಾಕಿ ಬಾಡಿನ ತಗೊಂಡೋಗ್ತೀಯ? ತಗೊಂಡೋಗ ಸೈನಾಕ. ಇದರಲ್ಲಿ ಏನೋ ನಡೆದಿದೆಯೋ. ನಿನ್ನೆ ಮೈನ್ಸ್ ಮುಚ್ಚಿದ್ರು, ಇವತ್ತು ನನ್ನ ಮಗ ಸತ್ತಿದ್ದಾನೆ. ಇದರಲ್ಲಿ ಆ ನರಸಿಂಹರೆಡ್ಡಿ ಏನೋ ಮಾಡಿದ್ದಾನೆ. ಇನ್ನೊಮ್ಮೆ ಪೋಸ್ಟ್ ಮಾರ್ಟಮ್ ಆಗಲೇಬೇಕು ಸರ್, ಇನ್ನೊಮ್ಮೆ ಪೋಸ್ಟ್ ಮಾರ್ಟಮ್ ಆಗಬೇಕು. ಇನ್ನೊಂದ್ಸಲ. ಹಲೋ ಅಣ್ಣ, ನಾವೇ ಮಾಡಿದ್ದು. ನಿನ್ ಕೈಲಿ ಏನ್ ಮಾಡ್ಕೊಳಕಾಗುತ್ತೆ? ನಿನ್ ಮಗ ಮಾಡಿದ ನ್ಯಾಯನ? ನಿನ್ನ ಮಗನಿಂದ ಎಷ್ಟು ಕೋಟಿಗಳು ಆಸೆ ಐತೆ ಅಂತ ನಮಗ್ ಗೊತ್ತು. ಆ ಮೈನಿಂಗ್ ನಡೆಸೋದು ಎಷ್ಟು ಕಷ್ಟ ಅಂತ ಗೊತ್ತಾ? ಸಿಎಂ ಇಂದ ಡಿಸಿ ವರೆಗೂ ಲಕ್ಷ ಲಕ್ಷಗಳು ಎಣಿಸ್ಬೇಕು. ಸೈನ್ ಹಾಕ್ಬಿಟ್ಟು ಮರ್ಯಾದಿಂದ ಹೋಗ್ತಾ ಇರೋ. ನೀವು ನನ್ ಮಗನ್ ಕೊಂದಿರ? ನೀವು ನನ್ ಮಗನ್ ಕೊಂದು ಬಿಟ್ರ? ನಾನ್ ಸೈನ್ ಹಾಕಲ್ಲ, ಸೈನ್ ಹಾಕಲ್ಲ. ತಡಿ, ಕೋರ್ಟಿಗೆ ಹೋಗೋಣ, ಕೋರ್ಟಿಗೆ ಹೋಗೋಣ. ಏಯ್, ಇವನ್ನೆಲ್ಲ ಸೈನ್ ಮಾಡ್ಬೇಕು. ಇಲ್ಲ ಅಣ್ಣ, ಇದೇ ನಿನ್ ಸೈನು. ಈ ಸೈನು ನಂದಲ್ಲ ಅಂತ ಹೋದ್ರೆ ಮಿನಿಮಮ್ 10 ವರ್ಷಬೇಕು. 10 ವರ್ಷದಲ್ಲಿ ನನಗೊಬ್ಬ ಮಗ ಇದ್ದ, ಅವ್ನು ಮರ್ಡರ್ ಆದ, ನಾನು ಕೇಸ್ ನಡೆಸಿದೆ ಅನ್ನೋದೇ ಮರ್ತೋಯ್ತೀಯ? ಒಂದು ವೇಳೆ ನೀನು ಬದುಕಿದ್ರೆ ಕೋರ್ಟಲ್ಲಿ ನೋಡ್ಕೋತೀನಿ, ಹೋಗು. ನೀನು ಚೆನ್ನಾಗಿರಲ್ವೋ? ಏ ಹೋಗ, ಕೋರ್ಟಿಗೆ ಹೋಗೋಣ, ಕೋರ್ಟಿಗೆ ಹೋಗೋಣ, ಕೋರ್ಟಿಗೆ ಹೋಗೋಣ. ಬಾ. ಸರ್, ನಿಮಗೆ ಗಂಡ ಮಗು ಆಗಿದೆ. ಭೂಮಿ ಭೂಮಿ ನೋಡ್ದ, ಸರ್ಪ್ರೈಸ್ ಕೇಕ್. ಇವತ್ತು ನಮ್ ಭೂಮಿ ಬರ್ತ್ಡೇ. ಭೂಮಿ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು.
ಯಾಕಮ್ಮ ಎರಡು ಗ್ಲಾಸ್ ಹಾಕ್ತಿದೀಯಾ? ಎರಡೂವರೆ ಗ್ಲಾಸ್ ಹಾಕು. ನಾವಿಗಿರೋದು ನಾಲ್ಕೇ ಜನ ಅಲ್ವತ್ತೆ, ಸಾಕಾಗತ್ತೆ ಬಿಡಿ. ಶಾಂತಿ, ಶಾಂತಿ, ಶಾಂತಿ. ಪೋಸ್ಟ್. ಮಿಸ್ಟರ್ ನಾಗರಾಜ್ ಅಂದ್ರೆ ಯಾರು ಸರ್? ಏನು ವಿಷಯ? ಅವರಿಗೊಂದು ಕಾನ್ಫಿಡೆನ್ಷಿಯಲ್ ಲೆಟರ್ ಬಂದಿದೆ. ಕೊಡಿ ಸರ್. ಇದು ಸರ್ಕಾರದಿಂದ ಬಂದಿರೋ ಲೆಟ್ರು, ಇದನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಸರ್. ಅವರಿಲ್ಲ ಅಂದ್ರೆ ಹೇಳಿ ಸರ್, ನಾಳೆ ನಾನೇ ಬರ್ತೀನಿ. ಇನ್ನು ಯಾವತ್ತು ಬಂದರೂ ಅವ್ನು ನಿಮ್ಗೆ ಸಿಗಲ್ಲ. ನನ್ನ ಮಗ ತೀರ್ಕೊಂಡು ನಾಲ್ಕು ದಿವಸ ಆಯಿತು. ಸಾರಿ ಸರ್, ಇಲ್ಲೊಂದು ಸೈನ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಈ ನರಸಿಂಹರೆಡ್ಡಿ ಸಾಮಾನ್ಯ ಅಲ್ಲ ಸರ್. ಈ ಗಾರ್ಮೆಂಟ್ಸು, ರೈಸ್ ಮಿಲ್ಸು, ರಿಯಲ್ ಎಸ್ಟೇಟು, ಮೈನ್ಸು ಎಲ್ಲ ಅವ್ನ ಬೇನಾಮಿ ಹೆಸರಲ್ಲೇ ಸರ್ ನಡೆಸ್ತಾ ಇರೋದು. ನೀವು ಹೇಳಿದ ಥರನೇ ಈ ಸುದ್ದಿನ ನಮ್ಮ ಪೇಪರಲ್ಲಿ ಹಾಕಿದೆ ಅಂತ ಇಟ್ಕೊಳ್ಳಿ. ನಾಳೆ ದಿನ ಪೇಪರಲ್ಲಿ ಬಂದು ನೀವು ಸುಳ್ಳು ಅಂತ ತಿರ್ಗಾ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಸರ್. ಅದು ಅಲ್ಲದೆ ಪೊಲೀಸ್ ರಿಪೋರ್ಟಲ್ಲೂ ಆಕ್ಸಿಡೆಂಟ್ ಅಂತಲೇ ಅಫಿಷಿಯಲಾಗಿ ರೆಕಾರ್ಡ್ ಆಗಿದೆ. ಐ ಆಮ್ ಸಾರಿ ಸರ್, ಈ ಸುದ್ದಿನ ನಮ್ಮ ಪೇಪರಲ್ಲಿ ಹಾಕೋಕ್ಕಾಗಲ್ಲ. ಇದನ್ನು ಮರ್ತುಬಿಡಿ ಸರ್. ಮರೆಯೋದ? ಅದ ಹೆಂಗೆ ಸರ್ ಮರೆಯೋಕ್ಕಾಗುತ್ತೆ? ನಾನು ಅವನ ತಂದೆ ಸರ್. ಒಂದಲ್ಲ ಎರಡಲ್ಲ 35 ವರ್ಷ ನಮ್ಮ ಅನುಬಂಧ. ಅವನು ಹುಟ್ಟಿದ್ದು, ಅಂಬೆಗಾಲಿಟ್ಟದ್ದು, ಅವನಿಗೊಂದು ಹೆಸರಿಟ್ಟದ್ದು. ಅವನು ತೊದಲ್ತ ಅಪ್ಪ ಅಂತ ಮೊದಲನೇ ಸಲ ಕರೆದಾಗ ನನಗಾದ ಖುಷಿ, ನನ್ನ ಇಡೀ ಜೀವನ ಅವನಿಗೆ ಮುಡಿಪಾಗಿಟ್ಟಿದ್ದೆ ಸರ್. ಅವನನ್ನ ಹೆತ್ತು ಮೊದಲನೇ ಸಲ ನನ್ನ ಅಂಗೈಯಲ್ಲಿ ಹಿಡ್ಕೊಂಡ ಆ ಕ್ಷಣ, ಅದು ನನ್ನ ಹೃದಯದಲ್ಲಿ ಇನ್ನೂ ಜೀವಂತವಾಗಿದೆ. ಇವತ್ತು ಇದೇ ಕೈಯಿಂದ ಅವನ ಚಿತ್ತಕ್ಕೆ ಬೆಂಕಿ ಇಟ್ಟು ಬಂದಿದ್ದೀನಿ ಸರ್. ನನ್ನ ರಕ್ತ ಕುದಿತಿದೆ. ನನ್ನ ಮಗನ ಕೊಂದವನ್ ಹೇಗಾದರೂ ಮಾಡಿ ಬಿಡಬಾರ್ದು. ಇದೇ ಚಾಕುವಿನಿಂದ ಅವನನ್ನು ಚುಚ್ಚಿ ಕೊಂದಾಕ್ಬೇಕು ಅನ್ಸತ್ತೆ. ಆದರೆ ಏನ್ ಮಾಡೋದು, ನನ್ನ ಮೈಯಲ್ಲಿ ಶಕ್ತಿ ಇಲ್ಲ. ನನಗೆ ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ನನಗೆ ಹೇಗಾದರೂ ಮಾಡಿ ನ್ಯಾಯ ಸಿಗುವಾಗ ಮಾಡಿ ಪ್ಲೀಸ್. ಗುರು ಪ್ಲೀಸ್, ದಯವಿಟ್ಟು ಕರ್ಕೊಂಡೋಗಿ ಸರ್. ಏ, ಅಲ್ಲೇ ನಂಗೆ ನೋಡ್ತಿದ್ಯಾ? ಆ ನರಸಿಂಹನ್ನ ಎತ್ತು ಬಿಡ್ತೀನೋ? ಏನ? ನಮ್ಮಣ್ಣ ಸತ್ತಿದ್ದು ಆಕ್ಸಿಡೆಂಟ್ ಇಂದಲ್ಲ ಮಗ, ಮರ್ಡರ್ ಮಾಡ್ಬಿಟ್ರು. ಕೊಲೆನಾ? ಏ, ಏನ ಹೇಳ್ತಿದ್ಯ ನೀನು? ಇದೆಲ್ಲ ನಿಂಗೆ ಗೊತ್ತಾಯ್ತು? ಹೆಂಗಾದ್ರೂ ಮಾಡಿ ಎತ್ತಲೇಬೇಕು ಮಗ. ಲೈ, ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಅವತ್ತು ಕುಮಾರನಿಗೆ ನೀನೇ ಅಡ್ವೈಸ್ ಮಾಡ್ದೆ, ಅವಾಗ ಅವನು ಊರ್ ಬಿಟ್ಟು ಹೋಗಾಯ್ತು, ಇವಾಗ ನೀನು ಊರ್ ಬಿಟ್ಟು ಹೋಗ್ಬೇಕಾ? ಅವ್ರೇನ್ ಇಲ್ಲಿ ಜೈಲುಗಳ ಕೊಲೆ ಮಾಡೋದಿಕ್ಕೆ? ಅವ್ರೆಂತ ರಾಕ್ಷಸರು ಅಂತ ನಿನಗೆ ಗೊತ್ತು ತಾನೆ? ಏ, ನಮ್ಮಣ್ಣನ ಕೊಂದಿದ್ದು ಯಾರಂತ ಗೊತ್ತಿಲ್ಲ ಅಂದಿದ್ರು ಪರವಾಗಿರ್ಲಿಲ್ವೋ? ಕೊಂದಿದ್ ಯಾರಂತ ಗೊತ್ತಾದ್ಮೇಲೂ ಹೆಂಗೋ ಸುಮ್ಮನೆ ಇರೋದು. ನಮ್ಮತ್ತೆ ಹೊಟ್ಟೆಲಿರೋ ಮಗು ಏನೋ ತಪ್ಪು ಮಾಡಿತ್ತು. ಏನ್ ತಪ್ಪು ಮಾಡಿತ್ತು? ನಾಳೆ ಆ ಮಗು ಚಿಕ್ಕಪ್ಪ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ, ನಿಮ್ಮಪ್ಪನ ಯಾರೋ ಕೊಂದ್ಬಿಟ್ರು, ನನ್ನ ಕೈಯಲ್ಲಾಗಿದೆ, ಕೈ ಕಟ್ಕೊಂಡಿದ್ದೆ ಅಂತ ಹೇಳೋ. ನೀನೇ ಹಿಂಗ ಆತರದಲ್ಲಿ ನಿರ್ತಾರ ತಗೊಂಡ್ರೆ ಹೇಗೋ? ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೋದು, ಒಂದು ಪ್ರಾಣ ತೆಗೆದ್ರೆ ಇನ್ನೊಂದು ಪ್ರಾಣ ಕೊಡೋಕ್ಕಾಗಲ್ಲ. ಧೈರ್ಯ ಇದೆ ಅಂತ ಜೇನು ಗುಡ್ ಕೈ ಹಾಕಿದ್ದಾರೆ. ನಾನಂತೂ ಸುಮ್ಮನೆ ಇರಲ್ಲ, ಅಟ್ಟಾಡಿಸ್ಕೊಂಡು ಸಾಯಿಸ್ತೀನಿ. ಎಲ್ಲಿಗೆ ಮಾತಾಡೋ?
ಮಗ ಏತ ಬಿಡ, ಅವನ್ನ ಯಾರು ಹೊಡೆದ್ರು, ಎಲ್ಲಿ ಹೊಡೆದ್ರು, ಹೆಂಗ್ ಹೊಡೆದ್ರು, ಯಾಕೆ ಹೊಡೆದ್ರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಎಷ್ಟು ದಿನ ಆದ್ರೂ ಪರವಾಗಿಲ್ಲ. ಶಾಂತ ಶಿವನೇ ರುದ್ರನಾಗು, ಭೈರಿಗ ವೀರ ಭದ್ರನಾಗು, ಕಲ್ಕಿ ನೀನು ಖಳರಿಗೆ ಹರ. ನಿನ್ನ ಶೂಲ ಕಡೆಯಲಿ ವೈರಿಯ ಗುಂಡಿಗೆ ಗಡಿಗೆಯ ಒಡೆಯಲಿ ಶಿವನೇ ಆಗು ಅರಿ ಭಯಂಕರ. ಜೀವಕ ಜೀವ ಸೇಡಿಗೆ ಸೇಡು, ಎದೆಯ ಗೂಡು ದ್ವೇಷದ ಕಾಡು, ಅಗ್ನಿ ವರ್ಷ ವೀರೋಷ. ನಿದ್ದೆ ಬೇಡ, ನೆರಳು ಬೇಡ, ನೆಂಟರು ಹಾಡಿದ ಕಾಫಿಯ ಹಾಡ, ಸೇಡು ಹಾವಿನ ವಿಷ. ಯಂತೆ ಓಡು ಓಡು ಹಾವಿನಂತೆ ವೈರಿಯ ಕಾಡು, ಸಿಂಹದಂತೆ ಶೌರ್ಯ ಬಿರಲಿ ಓಡು. ಎದೆಯಲ್ಲಿ ಆರದ ಗಾಯದ ನೋವು, ಸಾವಿರ ಮದ್ದಿಗೂ ತೀರುತ್ತಿಲ್ಲ, ರಕ್ತವೇ ಬೇಕು ವೈರಿಯ ನಾಶವೇ ಮದ್ದು. ನುಗ್ಗು ನುಗ್ಗು ನಿಲ್ಲದೆ ನುಗ್ಗು, ದ್ವೇಷದ ಜ್ವಾಲೆ ನೀನೇ ಆಗು, ರಕ್ತ ಚರಿತೆ ಈ ಪರ್ವ. ಗಂಗೆ ಕುಡಿದರು ಆರದ ವೇದನೆಯ, ರಕ್ತ ತಣಿಸಬೇಕು ನೋವಾ. ಏನಕ್ಕೆ ಮಗ ಇದನ್ನ ಇಲ್ಲಿ ಫಿಕ್ಸ್ ಮಾಡ್ತಿದ್ಯಾ? ಈ ಫೋನಲ್ಲಿ ಬರೋ ಕಾಲ್ಸ್ ಎಲ್ಲ ಇದರಲ್ಲೂ ರಿಸೀವ್ ಆಗುತ್ತೆ. ಇದನ್ನ ಹೇಗಾದರೂ ಮಾಡಿ ನರಸಿಂಹನ್ ಪ್ರೋಗ್ರಾಮ್ ಫಿಕ್ಸ್ ಮಾಡೋ, ನಂದನ್ ತಲುಪಿಸಿದ್ರೆ ಅವ್ರು ಮಾತಾಡೋದನ್ನ ನಾವು ಕೇಳಿಸ್ಕೋಬೋದು. ಇಲ್ಲಿಂದನೇ ನಮ್ಮ ಬೇಟೆ ಶುರು. ನಂದಣ್ಣ ಮೊಬೈಲ್ ಬೇಕು ಅಂತ ಕೇಳಿದ್ರ ಇಲ್ವಲ್ಲ? ದೇವ್ರೆಲ್ಲಾದ್ರೂ ಕೇಳ್ತಾರ ಅಣ್ಣ, ಭಕ್ತರೇ ತಾನೇ ಇಷ್ಟಪಟ್ಟು ಕೊಡ್ಬೇಕು. ಅದಕ್ಕೆ ನಾನೇ ಏ ವೆಂಕಟರಮಣ ಹೇಳ್ಕೊಂಡಲ್ಲ ಮಾಡ, ಗೋವಿಂದ ಗೋವಿಂದ. ಅಣ್ಣ ತಿರುಪತಿಲಿ ಕೊಟ್ಟಿರ ಕಿರೀಟ ನೋಡ್ದೆ ಅಣ್ಣ. ಅಣ್ಣ ನೀವು ಕೊಟ್ಟಿರ ಕಿರೀಟ ನೋಡ್ಬಿಟ್ಟು ತಿಮ್ಮಪ್ಪನೇ ಶಾಕ್ ಆಗ್ಬಿಟ್ಟವನಣ್ಣ. ಇಡೀ ತಿರುಪತಿ ಎಲ್ಲ ನಿಮ್ದೆ ಅಣ್ಣ ಟಾಕು. ನಮ್ಮಂತವ್ರಿಗೆ ನೀವೇ ತಿಮ್ಮಪ್ಪ ಇದ್ದಂಗಣ, ಅದಕ್ಕೆ ನಿಮ್ಮ ನೋಡಿ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ ಅಣ್ಣ. ಅಣ್ಣ ಧೂಮ್ ಸರ್ಕಲ್ ಅಲ್ಲಿ ನನ್ನ ಮೊಬೈಲ್ ಅಂಗಡಿ ಆಯ್ತಣ್ಣ. ನಿಮ್ಮ ಆಶೀರ್ವಾದ ಇಲ್ಲದೆ ಯಾವ ವ್ಯಾಪಾರನು ಕೋಲಾರಲ್ಲಿ ನಡೆಯಲ್ಲ ಅಂತ ಗೊತ್ತಣ್ಣ. ಅಣ್ಣ ಈ ಚಿಕ್ಕ ತಮ್ಮಂದೊಂದು ಕಾಣಿಕೆ, ಇದನ್ನು ಒಪ್ಪಿಸ್ಕೊಂಡು ದಯವಿಟ್ಟು ಆಶೀರ್ವಾದ ಮಾಡ್ಬೇಕಣ್ಣ. ತಗೊಳ್ಳಿ ಅಣ್ಣ, ನೋಡಿ ಅಣ್ಣ ಹುಡುಗರಲ್ಲಿ ಹೆಂಗ್ ಬಾಯ್ ಬಾಯ್ ಬಿಡ್ತಾರೆ. ಅವ್ರಿಗೂ ನಿಮ್ ಕೈಯಾರ ಒಂದೊಂದು ಕೊಟ್ರೆ ಫುಲ್ ಖುಷಿ ಪಡ್ತಾರೆ ಅಣ್ಣ. ಏನೋ ನಿಮ್ಮ ನೋಡಿದ ನನಗೆ ದೇವ್ರು ನೋಡ್ದಾಗ ಆಯ್ತಾ ಅಣ್ಣ. ಅಣ್ಣ ಆಶೀರ್ವಾದ ಮಾಡಿ ಅಣ್ಣ. ಮೊಬೈಲ್ ಪ್ಯಾಕೆಟ್ ಅಲ್ಲಿ ನಾನು ನಿಮ್ಮ ಅಂತಲ್ಲ ಬರ್ತೀನಣ್ಣ, ಬರ್ತೀನಣ್ಣ. ಬಾಯ್. ಕೊಟ್ಟು ಬಂದ ಮಗ, ಆದ್ರೆ ಅಲ್ಲಿಂದ ಆಚೆ ಬರೋಷ್ಟ್ರಲ್ಲಿ ಪ್ರಾಣ ಹೋಗ್ ಬಂದಂಗಾಯ್ತು. ಆಮೇಲೆ ಇವನು ಒಂದ್ನಿಮಿಷ. ಹಲೋ ಸಾಹೇಬ್ರು, ಅವ್ರ ಊರ ಬಗ್ಗೆ ಮಡಿಕೇರಿಗೆ ಹೊರಟಿದಾರೆ. ನರಸಿಂಹಣ್ಣನ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾವಾಗ ಹೋಗೋದು? ಮುಂದಿನ ಶುಕ್ರವಾರ. ಹೌದಾ, ಸರಿ ಅಣ್ಣಂಗ್ ತಿಳಿಸ್ತೀನಿ ನಾನು. ಸರಿ ಅಣ್ಣ. ಹಾ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 ಹ
ಗೌರವ ಸೇಡಿಗೆ ಬದುಕಿದನಂತೆ ನೆತ್ತರ ಹೊಡೆಗೆ ಹರಿಯಿತು ಯಾಕೆ ಸೇಡೆ ಬದುಕಿಗೆ ಛಲ ಪ್ರೀತಿಯನ್ನೆಲ್ಲರೂ ಕೊಲ್ಲುತ್ತಾರೆ ದ್ವೇಷವನಪ್ಪುತ ಬದುಕುವ ಜಗವೇ ಶಸ್ತ್ರಗಳ ಬೆಳೆವ ಹೊಲ ಶುದ್ಧಗಳಾಗಿ ಹಲೆಕ್ಕಗೆ ಹೋಲಿಸ ಬೆಸುಗೆ ಮದುವೆಗಳೇ ಕಮ್ಮಿ ಯುದ್ಧ ರಂಗವಿದು ಜಗ ಪ್ರೀತಿಯ ಕೊಂದ ಜನಗಳ ಬಿಡದಿರು ಉಸಿರ ಎಳೆಯಲು ಹಸಿದು ಕಾದಿರು ಕೂಡರ ಕೊಲ್ಲೋ ಮೃಗ ಗುರು ಏನು ಇಷ್ಟೊತ್ತಿನಲ್ಲಿ? ನನಗೊಂದು ಯೋಚನೆ ಬಂದಿದೆ. ಏನು ಹೇಳು? ದುಡ್ಡು ಕೊಟ್ಟರೆ ಸುಪಾರಿ ತಗೊಂಡು ಕೊಲೆ ಮಾಡ್ತಾರಂತಲ್ಲ, ಅಂಥವ್ರು ಯಾರಾದ್ರೂ ನಿನಗೆ ಗೊತ್ತಾ? ನಿಮ್ಗೇನು ತಲೆಗಿಲೆ ಕೆಟ್ಟಿದೇನೋ, ಅದೆಲ್ಲ ಏನು ಹುಡುಗಾಟನ? ನಮ್ಮ ದೇಶದಲ್ಲಿ ಹಣ ಅಧಿಕಾರ ಇರೋರಿಗೆ ಶಿಕ್ಷೆ ಇದೆಯೋ ಇಲ್ವೋ, ಆದರೆ ನಮ್ಮಂಥವ್ರಿಗೆ ಇದೆ ಕಣೋ, ಅವೆಲ್ಲ ಸರಿ ಇರಲ್ಲ, ಮುಂದೆ ನಿಂಗೆ ತೊಂದರೆ ಆಗುತ್ತೆ. ನನ್ನ ಮಗನ್ ಕೊಂದವನ್ ಸಮಾಧಿ ಕಟ್ಟಕ್ಕೆ ಸಹಾಯ ಮಾಡು, ಇಲ್ಲ ಅಂದ್ರೆ ನನ್ನ ಮಗನ್ ಪ್ರೀತಿಸಿದ ತಪ್ಪಿಗೆ ಅವನ ಸಮಾಧಿ ಮೇಲೆ ನಂದೊಂದು ಸಮಾಧಿ ಕಟ್ಟಿ. ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನಿನಗ್ ಗೊತ್ತೋ ಗೊತ್ತಿಲ್ವೋ, ದುಡ್ಡು ತುಂಬಾ ಖರ್ಚಾಗತ್ ಕಣ. ಅವನ್ ಹೆಣ ಬಿಡಿಸಕ್ಕೆ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಏನಾದ್ರೂ ಮಾಡ್ಲೇಬೇಕು ಕಣು. ನಾವು ನೋಡಕ್ ಹೋಗ್ತಿರೋ ಈ ರೆಡ್ಡಿ ಈ ರಾಯಲ್ಸೀಮೆ ಕಡಪದಲ್ಲೇ ದೊಡ್ಡ ಕೈ. ಇಳಿ ರೆಡ್ಡೆನ್ನ ಏ ರೂಮಲ್ಲು ನಾರು ಅಣ್ಣ. ಇವರೇ ಕೂಚೋಂಡೆ ಕೂಚೋಂಡೆ. ನಮಸ್ಕಾರ. ಇದಂಡಿ ಮ್ಯಾಟ್ರು. ರೇಯ್, ನಾ ಗುರುಂಜಿ ವಿವರಂಗಾ ಚಪ್ಪಿ ತೀರ್ಸ್ಕೊಳ್ಳವಲ್ ಕದಾ, ಬಿಲ್ಸ್ಕೊಪಾರ ರಂಡಿ. ನರಸಿಂಹನ ಎತ್ಬಿಡೋದು ಪೆದ್ದ ಮ್ಯಾಟ್ರ್ ಕಾದು, ಎಂದಕಂಟೇ ಬೇರೆ ಫೀಲ್ಡ್ ಆಗಿದ್ರೆ ಅಣ್ಣನೇ ಎತ್ಬಿಡ್ತಾ ಇದ್ರು, ಯಾಕಂದ್ರೆ ನಾವಿಬ್ರು ಒಂದೇ ದಂಧೆ ಮಾಡ್ತಿರೋದ್ರಿಂದ ಏನು ಮಾಡೋಕ್ಕಾಗ. ನೋಡು 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 ಯಾರು ಬಂದಿದ್ದಾರೆ ಅಂತ. ಚಿಕ್ಕಪ್ಪ ನೋಡು, ಮೂಗು ಅಣ್ಣನ ತರನೇ ಇದೆಯಲ್ಲಮ್ಮ. ನಿನ್ ಮೂಗು ನಿಮ್ಮ ಅಪ್ಪನ ತರನೇ ಇದೆಯಂತೆ. ನೋಡ್ರಿ ನಿಮ್ ವಂಶದ ಕುಡಿ ಬಂದಿದ ನೋಡ್ರಿ ನೋಡ್ರಿ. ಇದು
ನನ್ನ ಸ್ವಂತ ಕೆಲಸ ಅಂತ ತಿಳ್ಕೊ. ನಿಂದು ಯಾವುದೇ ಕೇಸ್ ಇದ್ದರೂ ನಾನು ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಮಾಡ್ಕೊಡ್ತೀನಿ. ನಿಮಗೋಸ್ಕರ ಮಾಡ್ತೀನಿ. ಥ್ಯಾಂಕ್ ಯು. ಇದು ನಮ್ಮ ಮನೆ ಪತ್ರ. ಮನೆ ಪರಿಸ್ಥಿತಿ ಬೇರೆ ಸರಿಗಿಲ್ಲ, ಇಂಥ ಟೈಮಲ್ಲಿ ಲವ್ವು ಮದುವೆ ಅಂತ, ಅದು ಅಲ್ಲದೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆ. ಅದಕ್ಕೆ ನಮ್ಮ ಲವ್ನ ಡಿಸ್ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡು, ನಿಂಗೆ ತಾಳಿ ಕಟ್ಟಿದ್ಮೇಲೆ ಹೆಂಡತಿ ಮದುವೆ ಅಂತ ಅನ್ನಿಸ್ಬೋದೇನೋ, ಆದರೆ ನಾನು ಯಾವತ್ತು ನಿನಗೆ ಮನ್ಸು ಕೊಟ್ಟನೋ ಆಗಲೇ ಗಂಡ ಅಂತ ಡಿಸೈಡ್ ಮಾಡಿಬಿಟ್ಟೆ. ನಿನಗೋಸ್ಕರ ಒಂದು ವರ್ಷ, ಎರಡು ವರ್ಷ ಅಲ್ಲ, ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಪಪ್ಪು, ಪಪ್ಪು, ಸರ್ ಬನ್ನಿ ಸರ್. ಕವಿತಾ, ಹಾ, ಭಾವು ನೋಡೋಕೆ ಯಾರೋ ಬಂದಿದ್ದಾರೆ. ಒಳಗಡೆ ಇರ್ಕಂಗು ಪೊಂಗ. ಬನ್ನಿ ಸರ್. ವಾಂಗ. ನಮಸ್ಕಾರ. ಇದರಲ್ಲಿ 30 ಲಕ್ಷಕ್ಕೆ 5 ಲಕ್ಷ ಕಡಿಮೆ ಇದೆ, ಸದ್ಯಕ್ಕೆ ತಗೋ. ಉಳಿದ ಹಣನ ಕೆಲಸ ಮುಗಿದ ತಕ್ಷಣ ಕೊಟ್ಬಿಡ್ತೀವಿ. ಇಲ್ಲ ರಾಜು, ನಾನು 5 ಲಕ್ಷ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಕರೆಕ್ಟ್ ಆಗಿದೆ. ಹೇಗೋ ನನ್ನ ಹಿರಿಯ ಮಗಂದು ಪ್ರಾವಿಡೆಂಟ್ ಫಂಡ್ ಬಂತಲ್ಲ, ಅದನ್ನು ಇದರಲ್ಲೇ ಹಾಕಿಬಿಟ್ಟಿದ್ದೀನಿ. ಹ್ಮ್, ಪಾರ್ಟಿ ಬಗ್ಗೆ ವಿಚಾರಿಸ. ಕೋಲಾರ್ಲೇ ತುಂಬ ದೊಡ್ಡ ಕೈ ಅಂತೆ. ನಾನು ಯಾವುದೋ ಮಾಮೂಲಿ ಕೈ ಇರಬೇಕಂತ ಅನ್ಕೊಂಡೆ, ಕೊಂಚಂ ದೊಡ್ಡಿಲೇ. ನಾ ಡೈರೆಕ್ಟ್ ಆಗಿ ಇಳಿದು ಮಾಡಿದ್ರೆ ಏನೋ ಕೊಂಚ ರಿಸ್ಕ್. ಮದರ ಹುಡುಗರ ಕೈ ಮಾಡಿಸ್ತೀನಿ ಬಿಡಿ. ಇಲ್ಲ ಆರ್ಮಗಮ್, ಈ ಕೆಲಸ ನೀನೇ ಮಾಡಿದ್ರೆ. ಸಾರ್, ಈ ಕಾಟ್ಪಾಡಿ ಆರ್ಮಗಮ್ ಕೈ ಇಟ್ಮೇಲೆ ಕೆಲಸ ಮುಂಜಿದ್ರೆ ನೆನ್ಸಿಂಗ. ಸಾರ್, ಸೆಂಟಿಮೆಂಟ್ ಫೋನ್ ಅಡಿಕಿದ್ ಬಾರಂಗ. ಸಾರ್, ಫೋನ್ ಎಡ್ತು ಮಾತಾಡಿ ಸಾರ್, ಎಲ್ಲ ಒಳ್ಳೇದಾಗುತ್ತೆ. ಬಂದೆ. ಹಲೋ. ನಾನ್ರಿ. ಏನು, ಮದ್ವೆ ಮನೆಗೆ ಹೋದ್ರಾ? ಓ, ಮದ್ವೆ ಮನೆಯಿಂದಲೇ ಮಾತಾಡ್ತಾ ಇದ್ದೇನೆ. ನಮ್ ಚಿಕ್ಕವನು, ಮೇಲಿನ ಮನೆ ಪಾಪುನು ಇಬ್ರು ಇಷ್ಟಪಡ್ತಿದಾರಂತೆ, ಹಾಗಂತ ನಮ್ ಶಾಂತಿ ಹೇಳಿದ್ಲು. ಪರವಾಗಿಲ್ಲ, ಒಳ್ಳೇದೇ ಆಗ್ತಾ ಇದೆ. ನಾ ಬಂದ್ಬಿಡ್ತೀನಿ, ಈಗಲೇ ಬಂದ್ಬಿಡ್ತೀನಿ. ಹಾ, ಏನ್ ವಿಷಯ ಅಂತ ಹೇಳು. ಸ್ವಲ್ಪ ಮೇಲ್ ನೋಡು. ಏನ್ ವಿಷಯ? ಒಳಗ್ ಹೋಗಿ ನೋಡು, ಗೊತ್ತಾಗತ್ತೆ. ಆಗ್ಲಿ, ನಿಶ್ಚಿತಾರ್ಥಕ್ಕೊಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡ್ಬಿಡಿ. ತಗೊಳ್ಳಿ ಮಾಡಿ ಅಂದ್ರು. ನಮಸ್ಕಾರ. ನಮಸ್ಕಾರ. ನಾನ್ ಪಾಪು ತಂದೆ. ಗೊತ್ತು ಸರ್, ಫೋಟೋಲ್ ನೋಡಿದ್ದೀನಿ. ಕೂತ್ಕೊಳ್ಳಿ, ಫ್ರೆಶ್ ಆಗಿ ಬರ್ತೀನಿ. ಆಯ್ತಾಯ್ತು ಅಮ್ಮ, ಒಂದ್ ನಿಮಿಷ. ಏನು ಮದ್ವೆಗೇನಮ್ಮ ಅವಸರ? ಒಂದ್ ಕೆಟ್ಟದ್ ನಡೆದ ಮನೆಯಲ್ಲಿ ಒಂದ್ ಒಳ್ಳೇದ್ ನಡಿಬೇಕು ಅಂತ ಹೇಳ್ತಾರೆ, ನಮಗೆಲ್ಲ ಗೊತ್ತು. ನೀನ್ ಮಾತಾಡ್ದಂಗಿರು ಅಷ್ಟೇ. ಯಾರು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂತಲ್ಲ. ಶಿವು, ಅಪ್ಪನ ಹತ್ರ ಒಂದ್ಸಲ ಮಾತಾಡ್ ನೋಡು. ಏನಂತ ಮಾತಾಡೋ ಅಂತೀಯೋ? ಅಪ್ಪ ನನಗೆ ಇವಾಗ ಮದ್ವೆ ಬೇಡ, ಒಬ್ಬನ ಕೊಂದ್ಬಿಟ್ಟು ಬಂದು ಮದ್ವೆ ಮಾಡ್ಕೊಂತೀನಿ ಅಂತ ನಾ ಹೇಳಿ ಹೋಗ. ಮದ್ವೆ ಬೇಡ ಅಂದ್ರೆ ಪಾಪ ಬೇರೆ ಕೋಪಿಸ್ಕೊಂತಾಳೆ, ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಲ್ಲ. ತಮ್ಕ ಏರಿ ಥಿಯೇಟರ್ ಮಡಿಕೇರಿ. ಈ ಒಂದು ವರ್ಷದಿಂದ ಅವನ ಫಾಲೋ ಮಾಡಿರೋದ್ರಲ್ಲಿ 3 ಜಾಗದಲ್ಲಿ ಮಾತ್ರ ಅವನ ಎತ್ತದಕ್ಕೆ ಸಾಧ್ಯ. ಅದರಲ್ಲಿ ತಮ್ಕ ಏರಿಯಾ, ಅಲ್ಲಿ SP ಆಫೀಸ್ ಇದೆ, ಅಲ್ಲಿ ರಿಸ್ಕು, ಅಲ್ಲಿ ಅವನ ಎತ್ತಕ್ಕಾಗಲ್ಲ. ಅದು ಬಿಟ್ಟರೆ ಥಿಯೇಟರ್, ಇಂಟರ್ವಲ್ ಆಗಿ 10 ನಿಮಿಷಕ್ಕೆ ಅವನ ಟಾಯ್ಲೆಟ್ಗೆ ಅಂತ ಹೋಗ್ತಾನೆ, ಆದರೆ ಅವನ ಹುಡುಗರು ಕಾರಿಡಾರಲ್ಲೇ ಇರ್ತಾರೆ. ಮಡಿಕೇರಿ, ಮಿನಿಸ್ಟ್ರು ಕೈಲ್ ಮೂರ್ತ ಹಬ್ಬಕ್ಕೆ ಅಂತ ಅವನು ಹುಟ್ಟೂರು ಮಡಿಕೇರಿಗೆ ಹೋಗ್ತಾನೆ. ಅವನ ಜೊತೆ ಸೆಕ್ಯೂರಿಟಿಗೆ ನರಸಿಂಹನು ಹೋಗ್ತಾನೆ. ಬೆಳಿಗ್ಗೆ 6 ಗಂಟೆಗೆ ಮಿನಿಸ್ಟ್ರು ಕೈಲ್ ಪೂಜೆಗೆ ಅಂತ ನರಸಿಂಹನ ಹುಡುಗರ ಜೊತೆ ಹೊರಡ್ತಾನೆ. ಆದರೆ ನರಸಿಂಹ ಒಂದು ಸ್ವಲ್ಪ ಲೇಟಾಗಿ ಹೊರಡ್ತಾನೆ. ಹೋಗೋ ದಾರಿಯಲ್ಲಿ ಅವನ ಅಟ್ಯಾಕ್ ಮಾಡಿ ಎತ್ತುಬಿಡ್ತೀನಿ. Thank you.
ಏಯ್ ತೆಗೆ ಗಾಡಿನ, ಏಯ್ ತೆಗೆಯಲೇ. ಹಲೋ ಜಗ್ಗ, ನಾವು ದೇವಸ್ಥಾನಕ್ಕೆ ಬರೋ ದಾರಿಲಿ ಯಾರೋ ಹುಡುಗರು ರೌಂಡ್ ಅಪ್ ಮಾಡೋರು ಕಣೋ. ಯಾರೋ ಕಳ್ಸಿದ್ದು ಏನಕ್ಕೆ ತಿಳಿದ ಅಣ್ಣ? ಹೇಳು, ಏನ್ ನೋಡ್ತಾ ಇದೀಯ? ಹೋಗಲೇ ಹೋಗ, ಮರ್ಯಾದಗಾ ಚಪ್ಪು. ಏಯ್ ಬಾಲೆ, ಅಲ್ಲೊಬ್ಬ ಕೆಂಪು ಸ್ವೆಟರ್ ಹಾಕೊಂಡು ನಿಂತಿದ್ದಾನಲ್ಲ, ಅವ್ನು ಯಾರು ಅಂತ ವಿಚಾರಿಸು. ಎಲ್ಲಣ್ಣ, ಯಾರು ಕಾಣ್ತಾ ಇಲ್ಲ. ಕಾರ್ಪಡೆ ಆರ್ಮುಗಂ ಗುಂಪಲ್ಲಿದ್ರು ಸಿಂಹಾನೆ, ಸಿಂಗಲ್ ಆಗ ಬಂದ್ರು ಸಿಂಹಾನೆ, ಹೊಂಚಾಕಿ ಆ ಸಿಂಹನ ಒಡೆದಾಕ್ಬಹುದು. ಆದ್ರೆ ಈ ನರಸಿಂಹನ್ನ ಅಳಾದೆ ಸಾಪ್ಡ್ಮ. ಏ ಅವನ್ ಏನ್ ತಿನ್ನ ವೈಕ್ರ, ನೀ ತಿನ್ನು. ಅವ ಸಾಪ್ಡ ಮಾತ್ರಂಗ ಎಲ್ಲ ಕೇಳಿ ಕೊಟ್ಟಿಟ್ಟಿರಕ. ಚಿಕ್ಕಬಾವ, ಏನು ತೊಂದರೆ ಆಗಿದೆ? ನಮ್ಮ ಹುಡುಗರೆಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ರಘುಗೂ ಫೋನ್ ಬನ್ನಿ, ಗಾಡಿ ಎತ್ತಿನ ಸೊಲ್ಲ. ಸರಿ, ಇವರೆಲ್ಲ ಮನೆಗೆ ಕಳಿಸು. ಚಿಕ್ಕಬಾವ, ಯಾರೋ ಹೊಸ ಹುಡುಗರು ನಮ್ಮನ್ನೆಲ್ಲ ಕವರ್ ಮಾಡಿದ್ದಾರೆ. ಹೇಳೋ ಜಗ. ಅಲ್ಲೊಬ್ಬ ವೈಟ್ ಶರ್ಟ್ ಹಾಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಾನಲ್ಲ. ಅವನೇ. ಸರಿ, ಅಣ್ಣ. ಆ ವೈಟ್ ಶರ್ಟ್ ಹಾಕೊಂಡು ಕೂತಾನಲ್ಲ, ಅವನೇ. ಕಾಟ್ಪಾಡಿ ಆರ್ಮುಗಂ ಅಂದ್ರೆ ನೀವೇನಾ? ನಿಂಗೆ ಕೋಲಾಹಲಪುರ ಅಂದ್ರೆ ಕೋಲಾರದ ನರಸಿಂಹ ರೆಡ್ಡಿ. ಆ ಮುದುಕ ಯಾರು? ಆ ಮುದುಕ ಯಾರಂತ ನನಗೆ ತಿಳಿಯದು. ಎಲ್ಲ ವಕೀಲಿಲ್ಲದಂಗ ಮಾಡಿದೆ. ವಕೀಲನ ಮನೆ ಎಲ್ಲಿದೆ? ಹಲೋ, ನಾನ್ ರಾಜು ಕಣ. ಎಷ್ಟಲ್ಲ ನಾ ಕಾಲ್ ಮಾಡ್ಬೇಕು? ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ ಫೋನು? ಮಡಿಕೇರಿಲಿ ನರಸಿಂಹನ್ನ ಕೊಲ್ಲೋಕ್ ಹೋದ ಹುಡುಗರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಎಸ್ಕೇಪ್ ಆಗಿ ನನ್ನ ಸ್ವಂತ ಊರಿಗೆ ಬಂದ್ಬಿಟ್ಟಿದ್ದೀನಿ. ಸರಿ ಸರಿ, ನಾನೇ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಆಯ್ತಾ? ರಾಜು, ರಾಜು ಫೋನಲ್ಲಿ ಆಮೇಲೆ ಮಾತಾಡ್ಬಹುದು, ಪುರೋಹಿತರು ಕರೀತಾ ಇದ್ದಾರೆ, ಬನ್ನಿ. ಬಂದೆ.
ಶಾಲಿವಾಹನ ಶಕವರ್ಷ ವೇನಾಮ ಸಂವತ್ಸರ ಶ್ರಾವಣ ಶುದ್ಧ ತದಿಗೆ ದಿನಾಂಕ 8/8/14 ಶ್ರೀಮಾನ್ ಗುರುರಾಜ್ ಮತ್ತು ಶ್ರೀಮತಿ ಮಹಾಲಕ್ಷ್ಮಿ ಅವರ ದ್ವಿತೀಯ ಪುತ್ರ ಚಿರಂಜೀವಿ ಶಿವರಾಜ್ ಅವರಿಗೂ ಹಾಗೂ ಶ್ರೀಮಾನ್ ಧರ್ಮರಾಜ್ ಮತ್ತು ಶ್ರೀಮತಿ ಪುಷ್ಪ ಅವರ ಪ್ರಥಮ ಪುತ್ರಿ ಚಿರ ಸೌಭಾಗ್ಯವತಿ ಜಾಹ್ನವಿ ಅವರಿಗೂ ನಿಶ್ಚಿತಾರ್ಥವನ್ನ ಗುರು ಹಿರಿಯರ ಸಮ್ಮುಖ ನಿಶ್ಚಯಿಸಲಾಗಿದೆ. ಹಲೋ. ಹಲೋ, ಕಾಟ್ಪಡೆ ಆರ್ಮುಗಮ್ ಅವರಾ? ಹೌದು. ನೀವು? ನಾನು ನರಸಿಂಹನ್ ವಿಷಯ ಲಾಯರ್ ಜೊತೆಗೆ ಬಂದಿದ್ನೆಲ್ಲ ಮಾತಾಡೋಕೆ. ಸರ್, ಎಲ್ಲಿ ಸರ್ ಹೋದ್ರಿ ನೀವು? ಆ ವಕೀಲ್ಗೆ ಫೋನ್ ಮಾಡಿದ್ರೆ ಅವ್ರು ಬೇರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮಡಿಕೇರಿ ವಿಷಯ ಫೇಲಿಯರ್ ಆಗಿದೆ, ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಆದರೆ ಇನ್ನೊಂದ್ಸತಿ ಟ್ರೈ ಮಾಡ್ಬೋದಲ್ಲ? ಏನು ಮತ್ತೆನಾ ಸರ್? ಇವತ್ತಿಗೆ ನನ್ನ ಪರೋಲ್ ಮುಗಿದೋಗುತ್ತೆ. ನಾನು ನಾಳೆ ಬೆಳಗ್ಗೆ ಜೈಲ್ಗೆ ಹೋದ್ರೆ ಮತ್ತೆ ಯಾವಾಗ ವಾಪಸ್ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀವು ದಯವಿಟ್ಟು ಬಂದು ನಿಮ್ ದುಡ್ಡನ್ನ ವಾಪಸ್ ತಗೊಂಡೋಗಿ. ದುಡ್ಡು ಇಲ್ಲಿಗೆ ಬಂದು ಹೇಗೆ ತಗೊಳ್ಳೋದು? ಇವತ್ತು ರಾತ್ರಿ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ಗೆ ಬಂದು ತಗೊಂಡೋಗಿ 8 ಗಂಟೆಗೆ. ಹಲೋ ಅಣ್ಣ. ಹೇಳು ಜಗ. ಮಡಿಕೇರಿಲಿ ಅಣ್ಣನ ಮೇಲೆ ಅಟ್ಯಾಕ್ ಮಾಡಕ್ಕೆ ಸುಪಾರಿ ಕೊಟ್ಟು ಅವನು ಫೋನ್ ಮಾಡಿದ್ದ. ಇವತ್ತು ರಾತ್ರಿ 8 ಗಂಟೆಗೆ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ಗೆ ಬರಕ್ಕೆ ಹೇಳಿದವಣ. ಪಕ್ಕ ನಮ್ಮ ಕೈಗೆ ಸಿಕ್ಕಾಕೊಂಡೇ ಸಿಕ್ಕಾಕೋತಾನ ಅವನು. ಛಾ, ಏನಾಯ್ತು ಮಗ? ಮಡಿಕೇರಿಲಿ ನರಸಿಂಹನ್ನ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡಿತ್ತು ಅಂತ ಹೇಳಿದ್ನಲ್ಲ, ಆ ಡೀಲ್ ಕೊಟ್ಟವನ ಇವತ್ತು ರಾತ್ರಿ ಬಸ್ ಸ್ಟ್ಯಾಂಡಲ್ಲಿ ಸಾಯಿಸ್ತಾ ಇದಾರಂತೆ. ಸಾಯ್ತಾ ಇರೋನ್ಗೆ ತಾನು ಸಾಯ್ತೀನಿ ಅಂತಾನೆ ಗೊತ್ತಿಲ್ಲ. ಏನಾದ್ರೂ ಮಾಡಿ ನಾವು ಅವನ್ನ ಕಾಪಾಡ್ಲೇಬೇಕು. ಏಯ್, ನಾವೆಂಗೋ ಕಾಪಾಡಕ್ಕಾಗುತ್ತ ಅವನ? ಅವನು ನಮ್ಮ ಥರನೇ ತಾನೆ. ನೋಡ್ತೀನಿ. ಏನಯ್ಯ ಮಿಸ್ಟರ್ ಎರಿ, ಯಾವ್ದಾದ್ರು ಹೊಸದು ಡೌನ್ಲೋಡ್ ಮಾಡಿದ್ಯಪ್ಪ? ನೀನ್ ಹೆಂಡ್ತಿದ್ದೆ ಮಾಡಿದ್ದೀನಿ, ಬಾ ಡೌನ್ಲೋಡ್ ಮಾಡ್ಕೊಡ್ತೀನಿ ಬಾ. ಅಲ್ಲ, ಯಾವ್ದೋ ಸ್ವಾಮಿದು ಡೌನ್ಲೋಡ್. ಅವಯ್ಯ ಮುದಿಯ, ದೇವ್ರ ವಿಡಿಯೋಗಳು ಬೇಕಂತೆ. ಅಯ್ಯೋ, ಇವ್ ಅಜ್ಜಿ ಗರ್ಭದ್ರ ಚಿಂತೆ, ಆದ್ರೆ ಮೊಮ್ಮಗಳ ಮಾವನ ಚಿಂತೆ ಅಂತೆ. ಮಾಡ್ತೀನಿ ಉನ್ಕೆ. ಪಾಪು ನೀನ ಶಿವು ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು, ಹೊರಗಡೆ ಹೋಗಿ. ಅದು ಏನೋ ಕೆಲಸ ನಡೀತಾ ಇದೆ. ನಾನು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಕ್ ಬಂದಿರೋದು, ಹೋಗಿ. ಇಲ್ಲ, ಅದು ಡಿಲಿವರಿ ಕೊಡ್ಲೇಬೇಕು. ಹೋಗಲ್ಲ ಅಂದ್ರೆ? ಹೋಗಲ್ಲೋನ ಅಣ್ಣ ಅಂತಿದ್ದ. ನಿಶ್ಚಿತಾರ್ಥ ಮುಗ್ದಿರೋದಕ್ಕೆ ಈ ಮರ್ಯಾದೆ. ಮದ್ವೆ ಆದ್ಮೇಲೆ ಅರ್ಥ ಆಯ್ತು. ಅವನ್ ಯಾಕೆ ಕಳಿಸ್ದೆ? ಮತ್ತೇನ್ ಮಾಮ್ಸ್, ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ್ಯ? ನಿಶ್ಚಿತಾರ್ಥಕ್ ಮುಂಚೆ ಏನು ಓಕೆ, ಈಗ ಅರ್ಧ ಹೆಂಡತಿ ಆದ್ಮೇಲೂ ಇಷ್ಟೊಂದು ಡೀಸೆನ್ಸಿ ಚೆನ್ನಾಗಿರಲ್ಲ ಮಾಮ್ಸ್. ಅರ್ಧ ಹೆಂಡತಿನ ಏನ್ ಬೇಕೀಗ? ಏನಿಲ್ಲ ಮಾಮ್ಸ್, ಆನ್ಯುಯಲ್ ಎಕ್ಸಾಮ್ಗಿಂತ ಮುಂಚೆ ಸ್ಟೂಡೆಂಟ್ಸ್ಗೆ ಭಯ ಬರಬಾರ್ದು ಅಂತ ಮಂತ್ಲಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಟೆಸ್ಟ್ ಇಡೋ ತರ ನಾವು ಮದ್ವೆ ಮುಂಚೆ. ಮದ್ವೆ ಮುಂಚೆ? ಇಲ್ಲ, ಫಸ್ಟ್ ನೈಟ್ ನೆನ್ಸ್ಕೊಂಡ್ರೆ ಚಿಚಿ 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 ಚಿ. ಮದ್ವೆ ನೆನ್ಸ್ಕೊಂಡ್ರೆ ಲೈಟ್ ಆಗಿ ಫಿಯರ್ ಆಗ್ತಿದೆ. ಕಿಂಡಲ್ ಮಾಡ್ತಾ ಇದ್ಯಾ? ಸುಮ್ನೆ ಹೋಗು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಎಲ್ಲ ಅರ್ಥ ಆಯ್ತು ಪಾಪು, ಅದಕ್ಕಿನ್ನು ತುಂಬಾ ಟೈಮ್ ಇದೆ, ಸುಮ್ನೆ ಹೋಗು. ಟ್ರೈ 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 ಮೇಲ್ ಟ್ರೈ, ಟ್ರೈನಿಂಗು ಕೊಡ್ತೀನಿ ಒನ್ಸ್ ಮೋರ್ ಟ್ರೈ. ಟ್ರೈ 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 ಮೇಲ್ ಟ್ರೈ, ಟ್ರೈನಿಂಗು ಕೊಡ್ತೀನಿ ಒನ್ಸ್ ಮೋರ್ ಟ್ರೈ. ಗಂಟೆಗೆ 60 ಮುತ್ತಿಗೆ ಟ್ರೈ, ಕಣ್ಣಲ್ಲೇ ಕಾಮನ್ ಬಿಲ್ ಏರೋಕೆ ಟ್ರೈ, ಹಾತಿಗೆ ಪ್ಯಾರಚೂಟ್ ಕಟ್ಟೋಕೆ ಮಾಡು ಟ್ರೈ. ಟ್ರೈ 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 ಮೇಲ್ ಟ್ರೈ, ಟ್ರೈನಿಂಗು ಕೊಡ್ತೀನಿ ಒನ್ಸ್ ಮೋರ್ ಟ್ರೈ. ಟ್ರೈ 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 ಮೇಲ್ ಟ್ರೈ, ಟ್ರೈ
ಕೊಡ್ತೀನಿ ಒನ್ಸ್ ಮೋರ್ ಟ್ರೈ ಗಂಟೆಗೆ ಅರವತ್ತು ಮುತ್ತಿಗೆ ಟ್ರೈ ಕಣ್ಣಲ್ಲೇ ಕಾಮನ್ ಬಿಲ್ ಏರೋಕೆ ಟ್ರೈ ಹಾರ್ಟಿಗೆ ಪ್ಯಾರಾಚೂಟ್ ಕಟ್ಟೋಕೆ ಮಾಡು ಟ್ರೈ ಟೀಚರ್ಗಳೇ ಬೇಕಿಲ್ಲ ನಮ್ಗೆ ನಾವೇ ಕಲ್ತ್ಕೋಬೇಕು ಒಂದ್ಸಾರಿ ಟ್ರೈ ತಪ್ಪು ಸಾರಿ ಅಂತ ನಾವು ತಲೆ ಕೆಡ್ಸ್ಕೋಬೇಕಿಲ್ಲ ಎದ್ದು ಬಿದ್ರೆ ತಾನೇ ಲೈಫು ಎದ್ದೇಳೋ ಟ್ರೈ ಎಲ್ಲ ಕೆಲ್ಸ ಬಿಟ್ಟಾಕಿ ಕನ್ಸು ಕಟ್ಟೋದ್ ಬಾಕಿ ಲೇಟು ಯಾಕೆ ಮಾಡ್ತೀಯ ಟ್ರೈ ಟ್ರೈ ಹುಡುಗ ಹುಡುಗಿ ಇಬ್ರಲ್ಲಿ ಯಾರೇ ಸೈಲೆಂಟ್ ಆದ್ರು ಒತ್ತಾಡೋದು ವಯಸ್ಸೊಂದೇ try mail try training kodtini once more try 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 mail try ಸ್ವೀಟಿ ನಾನು ಹೇಳ್ತೀನಿ ಸಿಟಿ ಹೊಡೆಯೋಲು ಶಿಷ್ಯ ಮಸಾಗೊಂದು ಮಾತ್ ಹೇಳ್ತೀನಿ ಟಿ ಆರ್ ಬಟ್ ಟ್ರೈ ಎಲ್ಲ ಲವ್ ಸ್ಟೋರಿ ಸಾಂಗ್ ಹಾಡೋ ಸಹಜ ಬೇರೆ ಏನಾರು ಮಾಡೋಕೆ ಟ್ರೈ ಟ್ರೈ ಬ್ರಹ್ಮಾಂಡನೇ ನಮ್ ಬೀಗ ಬ್ಯಾಂಗ್ ಮಾಡೋ ರಾಜ ಸಾತ್ ಕೊಡೋಕ್ ನಾನಿಲ್ವಾ ಟ್ರೈ 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 ಮೇಲ್ ಟ್ರೈ ಟ್ರೈನಿಂಗ್ ಕೊಡ್ತೀನಿ ಒನ್ಸ್ ಮೋರ್ ಟ್ರೈ 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 ಮೇಲ್ ಟ್ರೈ ಟ್ರೈನಿಂಗ್ ಕೊಡ್ತೀನಿ ಒನ್ಸ್ ಮೋರ್ ಟ್ರೈ ಗಂಟೆಗೆ ಅರವತ್ತು ಮುತ್ತೀಗ ಟ್ರೈ ಕಣ್ಣಲ್ಲೇ ಕಾಮನ್ ಮೇಲ್ ಏರೋಕೆ ಟ್ರೈ ಹಾಟಿಗೆ ಪ್ಯಾರಚೂಟ್ ಕಟ್ಟೋಕೆ ಮಾಡು ಟ್ರೈ ಮಾಡು ಟ್ರೈ ನರಸಿಂಹನ್ ಕಡೆಯವರು ಇದ್ದಾರೆ ಹುಷಾರು Oh, my God.
ಅವನು ಎಲ್ಲೂ ಕಾಣ್ತಾ ಇಲ್ಲ. ಬಿಡಬೇಡಿ ಅವನ್ನ ಹುಡುಗಿ. ನಥಿಂಗ್ ಟು ವರಿ, ಪ್ರೆಷರ್ ಜಾಸ್ತಿ ಆಗಿ ರೀತಿ ಆಗಿದೆ, ಇನ್ನು ಅರ್ಧ ಗಂಟೆಲಿ ಸರಿ ಹೋಗ್ಬಿಡ್ತಾರೆ. ಸರಿ ಸರ್. ಓಕೆ, ನೀವು ಅವ್ರಿಗೆ ಏನಾಗಬೇಕು? ಅದು ನಾವು ಸುಮ್ಮನಿರ, ನನಗೂ ಅವ್ರಿಗೂ ಯಾವುದೇ ಥರ ಸಂಬಂಧ ಇಲ್ಲ ಸರ್. ಮಾರ್ಕೆಟಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ರು. ಅವ್ರ ಜೋಬಲ್ಲಿ ಫೋನ್ ಇತ್ತು ಸರ್, ಅವ್ರ ಮನೆಗೆ ಇನ್ಫಾರ್ಮ್ ಮಾಡಿ, ನಾನು ಬರ್ತೀನಿ ಸರ್. ಥ್ಯಾಂಕ್ ಯು. ಬರೋ, ನಂಬರ್ ಚೆಕ್ ಮಾಡಿ, ಅವ್ರಿಗೆ ಕಾಲ್ ಮಾಡಿ ತಿಳಿಸ್ಬಿಡಿ. ಯಾಕೋ ಡಾಕ್ಟರ್ ಹತ್ರ ಸುಳ್ಳು ಹೇಳಿದೆ? ನಾನೇ ಕಾಪಾಡಿದ್ದು ಅಂತ ಅಪ್ಪನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಈ ವಯಸ್ಸಲ್ಲಿ ನಿಮ್ಮ ಅಪ್ಪಂಗಿದೆಲ್ಲ ಬೇಕಿತ್ತ? ನಮ್ಮಪ್ಪನ ನೋವು ನಿಮ್ಗೆಲ್ಲ ಅರ್ಥ ಆಗಲ್ಲ ಕಣೋ. ಅಪ್ಪ ಅಂದ್ರೆ ಆಕಾಶ, ಹೆತ್ತು ತಾಯಿನ ಭೂಮಿಗೆ ಹೋಲಿಸ್ತೀವಿ, ಆದ್ರೆ ಭೂಮಿ ಜೊತೆ ಇರೋಷ್ಟು ಸೆಂಟಿಮೆಂಟು ಆಕಾಶದ ಜೊತೆ ಇರಲ್ಲ. ಆಕಾಶನ ತಲೆ ಎತ್ತಿ ನೋಡಬೇಕು, ಮೋಡ ಮುಚ್ಚಿರತ್ತೆ, ಅದು ಸರಿದಾಗ್ಲೇನೆ ಆಕಾಶ ಎಷ್ಟು ವಿಶಾಲವಾಗಿದೆ ಅಂತ ಗೊತ್ತಾಗೋದು. ಮಾರ್ಕೆಟಲ್ಲಿ ಬಿದ್ದಿದ್ರಂತೆ, ನಿಮ್ಮ ನೋಡಿದವ್ರು ಯಾರೋ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಯಾವುದಕ್ಕೂ 24 ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ.
ಎರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ಬಿಡ್ತಾರಂತೆ. ಶಿವ ಹೇಳಿ ಫೋನ್ ಮಾಡಿ ಹೇಳಿದ್ವಿ, ಇನ್ನೇನು ಬಂದ್ಬಿಡ್ತಾನೆ. ಅಲ್ಲ ರೀ, ನಾಳೆ ಮದುವೆ ಚಪ್ರದ ಕಾರ್ಯ ಇಟ್ಕೊಂಡು ನೀವ್ಯಾಕೆ ಅಲ್ಲಿ ಇಲ್ಲಿ ಸುತ್ತಾಡಕ್ಕೆ ಹೋಗಿದ್ರಿ? ಯಾರು ಗೊತ್ತಿಲ್ಲ, ಬರೀ ನಂಬರ್ ಬರ್ತಾ ಇದೆ. ಯಾರು? ನಾನು ರಾಜು. ಘಾಟ್ಪಡಿ ಆರ್ಮುಗಮ್ನ ಕೊಂದು ಬಿಟ್ರು, ಟಿವಿ ನ್ಯೂಸ್ ನೋಡಿಲ್ವಾ? ಹಲೋ ಗುರು, ಬಂದೆ ಬಂದೆ. ಹೇ ಅಪ್ಪ, ನನ್ನ ಬದುಕು ಉಳಿದದ್ದೇ ದೇವ್ರದ್ದು ಕಣು. ನರಸಿಂಹ ಅಲ್ಲೇ ಇದ್ದ, ಅವನ್ ಕೊಂದ ಜಾಗದಲ್ಲಿ ನನ್ನನ್ನು ಕೊಂದ ಹಾಕಿದ್ರು. ನಿನ್ನನ್ನು ಯಾರಾದ್ರೂ ನೋಡಿದ್ರ? ಇಬ್ರಿದ್ರು ನೋಡಿದ್ರು. ಯಾರು ನಿಂಗೆ ಅಲ್ಲಿಗೆ ಹೋಗಕ್ಕೆ ಹೇಳಿದ್ದು? ನಾನೇನ್ ಮಾಡ್ಬೇಕಂತೀಯೋ, ನನ್ನ ಹೆಣನ ನಾನೇ ಹೊತ್ಕೊಂಡು ತಿರುಗಾಡ್ತಿದ್ದೀನೋ? ನನ್ನ ಉಸಿರು, ನನ್ನ ರಕ್ತ, ನನ್ನ ಜೀವನ ಯಾವನೋ ಕಿತ್ಕೊಂಡು ಬಿಟ್ರೆ ನನ್ನ ಮನೆಯಲ್ಲಿ ಪಿಶಾಚಿ ಬಿದ್ದಂಗೆ ಅನ್ನ ತಿನ್ಕೊಂಡು ಬಿದ್ದು ಅಂತೀಯ? ಮನೆಯಲ್ಲಿದ್ದರೆ ಮಗನ ಜ್ಞಾಪಕನೇ ಕಾಡತ್ತೆ. ದುಡ್ಡೆಲ್ಲ ಹೋಯ್ತು, ನನ್ನ ಮಗನ ಕೊಂದವನ್ ಏನು ಮಾಡೋಕ್ಕಾಗಲ್ವಾ? ರಾಜು, ಅವನನ್ನ ಚುಚ್ಚಿ ಕೊಲ್ಲಬೇಕು, ಅವನ್ ಸಾಯಿಸಿಬಿಡ್ಬೇಕು. ಒಬ್ಬನೇ ಅನ್ಕೊಂಡೆ, ಲೇದ್ರಾ ಇಂಕೊಕೊಡು ಚಿಕ್ಕಾಪಾಡಾಡು ಅಂಟೇ. ಅವರಿಬ್ಬರು ಪ್ಲಾನ್ ಮಾಡ್ಕೊಂಡೆ ಬಸ್ ಸ್ಟ್ಯಾಂಡ್ಗೆ ಹೊಚ್ಚಾರು. ಇಷ್ಟೊತ್ತಿಗೆ ನಮ್ಮಪ್ಪ ಯಾರು ಏನು ಅಂತ ಹುಡ್ಕಕ್ಕೆ ಶುರು ಮಾಡಿರ್ತಾರೆ. ಇನ್ನು ಎರಡು ದಿನದಲ್ಲೇ ನನ್ನ ಮದುವೆ ಬೇರೆ ಇದೆ. ಏಯ್, ಮುದುಕನ ಕಾಪಾಡಕ್ಕೆ ಬಂದವನು ಮುಖ ಯಾಕೆ ಮುಚ್ಕೋಬೇಕು? ಒಂದು ಅವನ ಮುಖ ನಮಗೆ ಕಾಣಬಾರ್ದು ಅಂತ, ಇಲ್ಲ ಅವನ್ ಯಾರೋ ಗೊತ್ತಿರೋನೇ ಆಗಿರ್ಬೇಕು. ನಮ್ಮಪ್ಪ ಯಾರು ಏನು ಅಂತ ಕಂಡಿಡಿಯೋಷ್ಟರಲ್ಲಿ ಅವನು ಹೆಂಗಾದ್ರೂ ಮಾಡಿ ಎತ್ಬಿಡ್ಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ 30 ಲಕ್ಷ ನನ್ನನ್ನು ಕೊಲ್ಲಕ್ಕೆ ಸುಪಾರಿ ಕೊಟ್ಟಿದ್ದಾನಂದ್ರೆ ಇದು ಸಾಧಾರಣ ವಿಷಯ ಅಲ್ಲ. ನಾವು ಇಲ್ಲಿವರೆಗೂ ಕಾಮನ್ ಪಬ್ಲಿಕ್ ಎಷ್ಟು ಜನ ನೆತ್ತಿದ್ದೀವಿ ಅಂತ ಒಂದು ಲಿಸ್ಟ್ ತೆಗೆ. ಪ್ರತಿ ವರ್ಷ ಮಹಾಶಿವರಾತ್ರಿಗೆ ನರಸಿಂಹ ಈ ದೇವಸ್ಥಾನಕ್ಕೆ ಬರ್ತಾನೆ. ನರಸಿಂಹ ದೇವ್ರ ದರ್ಶನಕ್ಕೆ ಅಂತ ಒಳಗಡೆ ಹೋದಾಗ ಜನರನ್ನ ಯಾರನ್ನೂ ಒಳಗಡೆ ಬಿಡಲ್ಲ. ಅವನ ಹುಡುಗರು ಹೊರಗಡೆ ನಿಂತಿರ್ತಾರೆ, ಇಲ್ಲ ಅವನ್ನ ಎತ್ತಕ್ಕಾಗಲ್ಲ. ಜಾತ್ರೆಯಲ್ಲಿ ತೇರು ಎಳಿತಾರೆ, ಆ ತೇರ್ನ ನರಸಿಂಹನೇ ಎಳಿಯೋದು. ಜನರ ಮಧ್ಯದಲ್ಲಿ ಯಾರು ಏನಂತ ಗೊತ್ತಾಗಲ್ಲ. ಪಬ್ಲಿಕ್ಗೆ ಯಾರಿಗೂ ಗೊತ್ತಾಗದೇ ಇದ್ದಂಗೆ ಅವನ ಎತ್ಬಿಡ್ತೀನಿ. ದೇವಸ್ಥಾನದಿಂದ ಇರೋ ಈ ಕಾಲ್ದಾರಿ 5 ಕಿಲೋಮೀಟರ್ ಆಚೆ ಇರೋ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಿ ತಲುಪತ್ತೆ. ಈ ಕಾಲ್ದಾರಿಯಲ್ಲಿ ಹೋದರೆ 1 ಅವರಲ್ಲಿ ಹೋಗಿ ಸೇರ್ಬೋದು. ನಾನು ಕೆಲಸ ಮುಗಿಸಿ ಈ ಬೆಟ್ಟದ ಹತ್ರ ಬರ್ತೀನಿ, ನೀನು ಕಾರಲ್ಲಿ ವೇಟ್ ಮಾಡ್ತಾ ಇರೋ, ಅಲ್ಲಿಂದ ನಾವು ಎಸ್ಕೇಪ್ ಆಗ್ಬಿಡ್ಬೋದು. ಸರಿ, ಗ್ಯಾಂಗ್ಸ್ಟರ್ಸ್ ಅಲ್ಲದೆ 15 ಜನ ಪಬ್ಲಿಕ್ನ ಎತ್ತಿದ್ದೀವಣ. ಅದರಲ್ಲಿ ತಹಸೀಲ್ದಾರರು, ಗೌರ್ಮೆಂಟ್ ಡಾಕ್ಟ್ರು, KGF ಧನಂಜಯ, ತರುವಾತ ಆಟೋ ಡ್ರೈವರ್ ರಾಜ, ಮೀ ಫ್ರೆಂಡ್ ವೆಂಕಟೇಶ್ ನಾಯ್ಡು, ಮುನ್ಸಿಪಲ್ ಕಾಲೇಜ್ ಶಂಕರ, ಬಂಗಾರಪೇಟೆ ಕೊಟ್ರೇಶಿ, ಇವ್ರನ್ನೆಲ್ಲ ಫೇಸ್ ಟು ಫೇಸ್ ಎತ್ತಿದ್ದೀವಣ. ಆಕ್ಸಿಡೆಂಟ್ ಮಾಡಿಸಿರೋ ಲಿಸ್ಟಲ್ಲಿ ಮೈನ್ಸ್ ಆಫೀಸರ್ ನಾಗರಾಜ, MLA ತಮ್ಮಡು ಮಂಜುನಾಥ್ ಗೌಡ, SR ಪಾಟೀಲ್ ಅಂತೇನ? ತಮ್ಮಡು ಅಣ್ಣ, ಈ ಆಕ್ಸಿಡೆಂಟ್ ಲಿಸ್ಟ್ಗೆ ಸಂಬಂಧಪಟ್ಟ ಎವರೋ ಈ ಕೆಲಸ ಚೇಸು ಉಂಡಾಲೆ. ನೀವು ಒಕ್ಕಡವೇ ಪೋತಾವೋ, ಪೊಲೀಸುಲ ಮೂಲಂಗಾ ಪೋತಾವೋ, ನೀ ಇಷ್ಟಂ. ನಾಳೆ ಒಳಗೆ ಆ ಫ್ಯಾಮಿಲಿಗೆ ಸಂಬಂಧಪಟ್ಟ ಗಂಡಸರು ನನ್ನ ಮುಂದೆ ಇರಬೇಕು. ಹೋಗ್. ಸರಿ ಅಣ್ಣ. ಅಣ್ಣನ ಹತ್ರ ಮಾತಾಡಿದ್ರಾ? ನಿಮಿಷ, ಹಂಗೆ ಲೈನಲ್ಲಿರಿ, ಅಣ್ಣನ ಕೇಳ್ಬಿಟ್ಟು ಹೇಳ್ತೀನಿ. ಮಿನಿಸ್ಟರ್ ಲೈನಲ್ಲಿ ಉಣ್ಣಾರಣ, ಇವತ್ತು ನೈಟ್ ನಿಮ್ಮ ಹತ್ರ ಮಿನಿಸ್ಟರ್ ಮಾತಾಡ್ಬೇಕು ಅಂತ ಕೇಳ್ತಾ ಇದ್ದಾರಣ. ಏಂಟಿ ಮ್ಯಾಟ್ರ್? ಮ್ಯಾಟ್ರ್ ಎಂಬುದು ತೆಲಿದಣ. ಸರಿ ಅಣ್ಣ. ಹಲೋ, ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಓಕೆ, ಹಾಗಾದ್ರೆ ಪಲ್ಲವಿ ಥಿಯೇಟರ್ಗೆ ಸೆಕೆಂಡ್ ಶೋಕ್ ಬಂದ್ಬಿಡೋ ಕೇಳಿ, ಸಾಹೇಬರು ಅಲ್ಲಿಗೆ ಬಂದ್ಬಿಡ್ತಾರೆ. ಸರಿ ಸರ್. ಸರ್, ಒಂದು ಚಿಕ್ಕ ಎನ್ಕ್ವೈರಿ ಇದೆ.
ನಾಳೆ ಬೆಳಿಗ್ಗೆ ನೀವು ಕಮಿಷನರ್ ಆಫೀಸಿಗೆ ಬಂದ್ಬಿಡಿ. ಕಮಿಷನರ್ ಆಫೀಸಿಗೆ? ಹೌದು ಸರ್. ಏನಕ್ಕೆ? ಅದು ನಿಮ್ ಮಗನ ಆಕ್ಸಿಡೆಂಟ್ ಬಗ್ಗೆ ವಿಚಾರಣೆ ಮಾಡಬೇಕಾಗಿದೆ. ಓಹೋ, ಆಗ್ಲಿ, ಬರ್ತೇನೆ. ಥ್ಯಾಂಕ್ ಯು ಸರ್. ಸರ್, ಇನ್ನೊಬ್ಬ ಮಗ ಇದನಲ್ವಾ ನಿಮ್ಗೆ? ಹೌದು. ನೀವು ಬರ್ಬೇಕಾದ್ರೆ ಅವನು ಕರ್ಕೊಂಡು ಬನ್ನಿ. ಬೇರೆ ಇನ್ನಾರು ಹೇಳ್ಬೇಕ್ರಿ? ಹೌಸಿಂಗ್ ಬೋರ್ಡ್ ರಾಜೇಂದ್ರಗೆ ಸರ್. ಹಲೋ ಸರ್, ಆ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ನೀವು ಕೊಟ್ಟಿರೋ ಲಿಸ್ಟ್ ಅಲ್ಲಿರೋರ್ನೆಲ್ಲ ಆಫೀಸ್ ಕರೆಸಿದ್ದೀನಿ, ಅಣ್ಣ ಬಂದು ನೋಡ್ಬೋದು. ಅಣ್ಣ ಥಿಯೇಟರ್ ಅಲ್ಲಿ ಮಿನಿಸ್ಟರ್ ಜೊತೆ ಮಾತಾಡ್ತಾ ಇದ್ದಾರೆ, ನಾನು ಆಮೇಲೆ ತಿಳಿಸ್ತೀನಿ ಸರ್. ಓಕೆ. ಮಗ ಎಲ್ಲಿದ್ಯಾ? ಥಿಯೇಟರ್ ಅಲ್ಲಿ ಇದೀನ. ಏಯ್ ಲೂಸಾ ನೀನು, ನಾನು ಥಿಯೇಟರ್ಗೆ ಹೋಗ್ಬೇಡ ಅಂತ ಹೇಳ್ದೆ ತಾನೆ. ದೇವಸ್ಥಾನದಲ್ಲಿ ಎತ್ತಣ ಅಂತ ಪ್ಲಾನ್ ಮಾಡ್ಬಿಟ್ಟು ಥಿಯೇಟರ್ಗೆ ಹೋಗಿ ಯಾಕೋ ರಿಸ್ಕ್ ತಗೊಂತಿದ್ಯಾ? ನಾಳೆ ಏನ್ ನಡೆಯತ್ತೋ ಏನೋ, ಹೆಂಗೋ ಗೊತ್ತಾಗತ್ತೆ. ವೇಟ್ ಮಾಡೋ, ಒಂದೊಂದು ನಿಮಿಷನೂ ನಮ್ಮ ಅಪ್ಪನ ಎಲ್ಲಿ ಕಂಡಿಡಿದು ಬಿಡ್ತಾರೇನೋ ಅಂತ ಭಯ ಆಗ್ತಾ ಇದ್ಯೋ. ಅದಕ್ಕೆ ಇಲ್ಲಿ ಟ್ರೈ ಮಾಡ್ತೀನೋ, ಇಲ್ಲಾಂದ್ರೆ ದೇವಸ್ಥಾನದಲ್ಲೇ ಎತ್ತು ಬಿಡೋಣ. ನೋಡು ಮಗ, ನೀನ್ ಯಾರು ಅಂತ ಗೊತ್ತಾಗೋವರೆಗೂ ಮಾತ್ರ ಸೇಫು. ನೀನು ಏನಾದ್ರೂ ಗೊತ್ತಾದ್ರೆ ನಾನು ಆಮೇಲೆ ಫೋನ್ ಮಾಡ್ತೀನೋ. ಹಲೋ, ಹಲೋ, ತೆಗಿಯೋ ಬಾಗ್ಲು ತೆಗಿಯಲೇ. ಏಯ್ ತೆಗಿತ ಇಲ್ವಾ? ಏನೋ ಮಾಡ್ತಾ ಇದೀಯಾ? ಬಾತ್ರೂಮ್ಗೆ ಹೋಗಿದ್ದೆ ಅಣ್ಣ. ಆಯ್ತು ಹೋಗೋ. ಸರಿ ಅಣ್ಣ. ಅಣ್ಣ ನೀವು ಹೋಗಿ ಅಣ್ಣ. ನನ್ನ ಮಗನ ಎಲ್ಲೋ ನೋಡಿದನಲ್ಲ. ಏಯ್ ನಿಂತ್ಕ. ಏನ್ ಹೆಸರು? ಶಿವರಾಜ್. ಯಾವ ಏರಿಯಾ? ಗಲ್ಪೇಟೆ. ಗಲ್ಪೇಟೆಲಿ ಎಲ್ಲಿ? ಈಶ್ವರನ್ ದೇವಸ್ಥಾನದ ಹತ್ರ. ಏಮ್ ರಾಧೆ? ಏಮ್ ಲೇದನ? ನನ್ಗ್ಯಾಕ್ರಿ ಹೊಡಿತೀರಾ? ಗಲ್ಪೇಟೆಲಿ ಈಶ್ವರನ್ ದೇವಸ್ಥಾನನ? ನಂದು ಅದೇ ಏರಿಯಾ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನಾನೇನ್ ಸುಳ್ಳು ಹೇಳ್ತಿಲ್ಲ, ಯಾರನ್ನ ಬೇಕಾದ್ರೂ ಕೇಳ್ಕೊಳ್ಳಿ. ವಾಲೆ, ಅವತ್ ಮಡಿಕೇರಿಲಿ ಒಬ್ಬನ ಮೇಲೆ ಡೌಟ್ ಇದೆ, ವಿಚಾರಿಸು ಅಂತ ಹೇಳಿದ್ನಲ್ಲ, ಇವನ್ ಅವನ ಥರನೇ ಇಲ್ಲ? ಇಲ್ಲ ಅಣ್ಣ, ನೀವ್ ಯಾರನ್ನೋ ನೋಡಿದೀರಾ. ನಾನು ಹೋಗ್ತೀನಿ. ನಾನು ಕೇಳ್ತಾನೆ ಇದ್ದೀನಿ, ನೀನ್ ಹೋಗ್ತಾನೆ ಇದೀಯಾ? ಶರ್ಟ್ ಬಿಡ್ರಣ್ಣ ನೀವು. ಶರ್ಟ್ ಬಿಡಣ್ಣ. ಏನ್ ಮಾಡ್ತಾ ಇದ್ದೀರಣ್ಣ? ಅಣ್ಣ ಬಿಡ್ರ. ವಾಡ್ ನಂದೇ ಚಂಪಣನ್ ಕೊಟ್ಟಿರ ವಾಡ್ನೆ. ನಮ್ ಕಟಾರಿ ಪಾಳ್ಯದಲ್ಲಿ ನುಗ್ಗಿದಣ್ಣ. ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಣ್ಣ ಅವನ್ನ. ಇನ್ನ ಅರ್ಧ ಗಂಟೆಯಲ್ಲಿ ನಿಮ್ ಕಣ್ಮುಂದೆ ಇರ್ತಾನಣ. ಹೇಳಣ. ಲೇ ಮಂಜ, ನಮ್ಮ ಏರಿಯಾಳಗ ಒಬ್ಬ ನುಗ್ಗಿದಾನೆ. ಅಣ್ಣನ ಯಾಕೆ ಕೊಂದಿದ್ದ ಅವನು? ನಿಮ್ಮನೆ ಕಡೆ ಬಂದ ಹುಡ್ಕೋ. ನಮ್ಮನೆ ಕಡೆಗ? ಹೌದಣ್ಣ, ಇಲ್ಲೇ ಓಡ್ತಾ ಇದ್ದಾನೆ. ಬಿಡ್ಬೇಡ ಅವನ್ನ. ಆತ
ಅಂದ್ರೆ ನೀನೇನಿಲ್ಲಿ, ನಿನ್ನೇ ಕೊಡ್ಸ್ಕೊಂಡ್ಬಿಡ್ತಾ ಇದಾರೆ. ಕುಮಾರನ್ ಕೊಂದ್ಬಿಟ್ರು. ತುಂಬ ಸತಿಸ್ಬಿಟ್ಟು ಹೋದ್ಮೇಲೆ ಪೊಲೀಸ್ರು ಅವನನ್ನ ನರಸಿಂಹನ್ ಹೇಳ್ಕೊಟ್ರು. ಹಲೋ ಅಣ್ಣ. ಜಗ, ನೀನೇ ಬಂದು ಸಾಯಿಸಲಿ ಅಂತ ವಿಡಿ ಪ್ರಾಣ ಮಾತ್ರ ವದಿಲಿಬಿಟ್ಟಾನು. ರಾ, ಬರ್ತಾ ಇದ್ದೀನಣ. ಆ ನನ್ನ ಮಗನ್ನ ನಂದು ಕಣ್ಣು ಮುಂದೆನೆ ಚಂಪೇಸ್ತಾನಣ. ಹೊಡೆದ್ರೆ ತಲಕಾಯಿ ಲೇಚಿ ಪೋವಾಲಿ. ಹೊಡೆ Oh!
ತಬ್ಬಡು ರೇ ತಬ್ಬಡು ರೇ ಅಣ್ಣ ಚಚ್ಚುಡ ಏನದು ಕಮಿಷನರ್ ಫೋನ್ ಮಾಡು ಹಾ ತಬ್ಬಡು Hey,
ಯಾರೋ ನೀನು, ನಿನಗೂ ನನಗೂ ಏನೋ ಸಂಬಂಧ? ನಾನ್ ಯಾರು ಅಂತ ಹೇಳಿದ್ರೆ ನನ್ನ ವಿಷಯಕ್ ಮಾತ್ರ ಕೊಂದಂಗಾಗತ್ತೆ. ನಿನ್ ಜೀವನದಲ್ಲಿ ಎಷ್ಟು ಜನನ್ ಸಾಯಿಸಿರ್ತೀಯ? ನಿಮ್ಮಂತವ್ರೊಬ್ರು ಬದುಕಕ್ಕೆ ಸಾಮಾನ್ಯ ಜನರ ಜೀವ ತೆಗೆಯೋದು ಕಾಮನ್ ಅಂತಕೊಂಡ್ಬಿಟ್ಟಿದಾರಲ್ಲ. ನಿಮ್ಮಂತವ್ರ ಅಟ್ಟಾಸ ಏನೇ ಇದ್ರು ಕಾಮನ್ ಮ್ಯಾನ್ ತಿರುಗ್ಬಿಡೋವ್ರಿಗೆ ಮಾತ್ರ. ಅವನೇನಾದ್ರೂ ಎಲ್ಲ ಬಿಟ್ಟು ತಿರುಗಿ ನಿಂತ್ಕೊಂಡ ಅಂದ್ರೆ ಏನಾಗತ್ತೆ ಅನ್ನೋದಕ್ಕೆ ನಿನ್ ಸಾವೇ ಸಾಕ್ಷಿ. ಸ್ಟೇಷನ್, ಜನರಿಗೆ ದುಸ್ವಪ್ನವಾಗಿದ್ದ ನರಸಿಂಹರೆಡ್ಡಿ ಯುಗಾಂತ್ಯ. ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದೆ ದುಷ್ಟನ ಶವ. ನಿಟ್ಟುಸಿರು ಬಿಟ್ಟ ಕೋಲಾರದ ಜನ. ಕೋಲಾರದಿಂದ ಸುಮಾರು 15 ಕಿಲೋಮೀಟರ್ ದೂರದ ಪಾಳು ಬಾವಿಯೊಂದರಲ್ಲಿ ಶವವೊಂದು ದೊರೆತಿದ್ದು, ಈ ಶವ 2 ದಿನಗಳಿಂದ ಬಾವಿಯಲ್ಲೇ ಇದ್ದು ಕೊಳೆತ ಸ್ಥಿತಿಯಲ್ಲಿದೆ. ಹಾಗೆ ಈ ಶವ ನರಸಿಂಹರೆಡ್ಡಿ ಅವರದ್ದು ಅಂತ ಹೇಳಲಾಗ್ತಿದ್ದು, ಹಂತಕರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ನರಸಿಂಹರೆಡ್ಡಿ ಕೋಲಾರದ ಅನಭಿಷಿಕ್ತ ದೊರೆಯಂತೆ ನಡೀತಾ ಇದ್ದ. ಹಲವು ಕೊಲೆ ಹಾಗೆ ಅಕ್ರಮ ಚಟುವಟಿಕೆಗಳಿಂದ ಹೆಸರಾಗಿದ್ದ ನರಸಿಂಹರೆಡ್ಡಿಯ ಸಾವಿನಿಂದ ಕೋಲಾರದ ಜನತೆ ಶಿವು, ಮದ್ವೆಗ್ ನಿನ್ ಫ್ರೆಂಡ್ ಹತ್ರ 3 ಲಕ್ಷ ಸಾಲ ತಗೊಂಡಿದ್ಯಾ? ಇಲ್ಲ ಅದ್ಕೆ. ಮತ್ತೆ ಯಾರು ಕೊಟ್ರು ಅಷ್ಟು ದುಡ್ಡು? ನಾ ಅಪ್ಪನ ಹತ್ರ ಮಾತಾಡ್ತೀನಿ. ಅಪ್ಪ, ಅಪ್ಪ ಒಂದ್ ನಿಮಿಷ ಬನ್ನಿ ಅಪ್ಪ. ಏನು ಅಪ್ಪ? ಮದುವೆಗೆ 3 ಲಕ್ಷ ರೂಪಾಯಿ ದುಡ್ಡು ಇದರಿಂದನೇ ತಗೊಂಡಿದ್ದು. ಇನ್ ಮಿಕ್ಕಿದ ದುಡ್ಡೆಲ್ಲ ಇಲ್ಲೇ ಇದೆ. ಶಿವು, ನನಗ್ ಗೊತ್ತಿಲ್ದಂಗೆ ಅಪ್ಪ ಮಗ ರಹಸ್ಯವಾಗಿ ಏನೋ ಮಾತಾಡ್ತಿದ್ದೀರಾ? ಅಪ್ಪ ಮಗ ಮಧ್ಯದಲ್ಲಿ 1000 ವಿಷಯ ಇರುತ್ತೆ. ಶಿವು, ಏನಪ್ಪ? ಶಿವು, ಅಪ್ಪ ಇಲ್ಬಾ, 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 ಬಾಯ್. ಅಲ್ಲೇನ್ ನಡೀತಾ ಇದೆ ಅತ್ತೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅಮ್ಮ. ಯಾಕೆ ಮಗು ಅಳ್ತಾ ಇದೆ? ಆಗೋಯ್ತು, ಬಾರೋಕನ್ನ ಬಾ ಬಾ ಬಾ. ಹೇಗೆ ಬಾ? ಏನ್ರಿ, ಅಪ್ಪ ಮಗ ಇಬ್ರು ಏನೋ ರಹಸ್ಯವಾಗಿ ಮಾತಾಡ್ತಿದ್ದೀರಾ? ಅಪ್ಪ ಮಗನ ನಡುವೆ ಬಹಳಷ್ಟು ರಹಸ್ಯಗಳಿರ್ತವೆ. ಆಯ್ತಾ, ಅಳಬೇಡ. ಇಲ್ಲಿ ನೋಡು, ಇನ್ಮೇಲೆ ನಾವು ಸಂತೋಷವಾಗಿರ್ಬಹುದು. ಆಯ್ತಾ? ಅಪ್ಪ ಅದೊಂದು ಆತ್ಮವಿಶ್ವಾಸ, ಅದೊಂದು ನಂಬಿಕೆ, ಅದೊಂದು ಪರಿಪೂರ್ಣತೆ, ಅದೊಂದು ಹೆಸರಿಡಲಾಗದ ಭಾವ. ಅಪ್ಪ ಎಂದೆಂದಿಗೂ ನಂದದ ನಂದಾದೀಪ. ನಿಮ್ಮವ
ಗುರು ದೇಶಪಾಂಡೆ.